ಅಧ್ಯಕ್ಷನ ಆಗಿ ಎಷ್ಟು ಅವರ ಪಾತ್ರ ಎಷ್ಟು ಶ್ರಮವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನ ಮಾಡೋದ್ರಲ್ಲಿ ಅಂತ ಅನ್ನೋದು ಬಹುಶಃ ನಮ್ಮೆಲ್ಲರಿಗೂ ತಿಳಿದಂತ ವಿಚಾರ. ಅವರಿಗೆ ನಾವೆಲ್ಲರೂ ಸಹ ಅಭಾರಿಯಾಗಿದ್ದೇವೆ ಅಂತ ಅನ್ಬಿಟ್ಟು ಮತ್ತೊಮ್ಮೆ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತೀನಿ. ಬಹುಶಃ ಈ ಒಂದು 2019 and 2020 ಅಂತ ಏನ್ ಕರಿತೀವಿ, ಇಟ್ ಹೆಲ್ಪ್ ಅಸ್ ಟು ಲರ್ನ್ ಮೆನಿ ಥಿಂಗ್ಸ್. ಬಹುಶಃ ನಿಮಗ್ ತಿಳಿದಿರೋ ರೀತಿನಲ್ಲಿ ದೇರ್ ವರ್ ಟೂ ಇಂಪಾರ್ಟೆಂಟ್ ವರ್ಲ್ಡ್ ವಾರ್ಸ್ ಆಕ್ಚುಲಿ ಟುಕ್ ಪ್ಲೇಸ್ ಇನ್ ದಿ ವರ್ಲ್ಡ್. ಸೊ ದಿಸ್ ವರ್ಲ್ಡ್ ವಾರ್ ವಿಲ್ ಅಫೆಕ್ಟೆಡ್ ಓನ್ಲಿ ಎ ಫ್ಯೂ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ಕೇವಲ ಕೆಲವು ದೇಶಗಳ ಮೇಲೆ ಮಾತ್ರ ಏನಾಯ್ತು ದುಷ್ಪರಿಣಾಮವನ್ನ ಬೀರ್ತು. ಬಟ್ ಕೋವಿಡ್ 19 ಅಫೆಕ್ಟೆಡ್ ದ ಹೋಲ್ ವರ್ಲ್ಡ್, ಇಡೀ ಪ್ರಪಂಚ ಏನಾಯ್ತು ಬಹುಶಃ ಈ ಕೋವಿಡ್ 19 ಅಂತ ಅನ್ನೋ ಒಂದು ಏನೊಂದು ಬಹುಶಃ ನಮ್ಮಲ್ಲಿ ಈಗ ಪ್ರಸ್ತುತದಲ್ಲಿ ಕಂಡು ಬರ್ತಾ ಇದೆ. ಸೊ ಇಟ್ ಸ್ಪ್ರೆಡ್ ಆಲ್ ಓವರ್ ದಿ ವರ್ಲ್ಡ್. ಸೊ ನಿಯರ್ಲಿ 170 ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಆಕ್ಚುಲಿ ಅಫೆಕ್ಟೆಡ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ ಆಫ್ ಪೊಲಿಟಿಕಲ್ ಪವರ್ಸ್, ಈವನ್ ಎಕನಾಮಿಕ್ ಪವರ್ಸ್ ಅಂಡ್ ರಿಸರ್ಚ್ ಅಚೀವ್ಮೆಂಟ್ಸ್ ಅಂಡ್ ಅದರ್ಸ್. ಬಹುಶಃ ಗೊತ್ತಿದೆ ಅಮೇರಿಕಾದಂತ ರಾಷ್ಟ್ರ, ಇಂಗ್ಲೆಂಡ್ ಇಡೀ ಒಂದು ಪ್ರಪಂಚವನ್ನ ಗೆದ್ದಂತ ರಾಷ್ಟ್ರ ಆಗ್ಬೋದು, ಬ್ರೆಜಿಲ್ ಆಗ್ಬೋದು, ಈ ಎಲ್ಲಾ ರಾಷ್ಟ್ರಗಳು ಏನೇ ಒಂದು ಅಚೀವ್ಮೆಂಟ್ ಅನ್ನ ರಿಸರ್ಚ್ ಅಲ್ಲಿ ಮಾಡಿದ್ರು ಇದ್ರೆಲ್ಲರಲ್ಲೂ ಎಲ್ಲದರಲ್ಲೂ ಒಂದು ಉನ್ನತಿಯನ್ನ ಸಾಧಿಸಿದ್ರು. ಬಹುಶಃ ಈ ಒಂದು ಪ್ಯಾಂಡಮಿಕ್ ಅಂತ ಏನ್ ಕರಿತೀವಿ ಇದರಿಂದ ವಿಮುಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯತೆ ಆಗ್ಲಿಲ್ಲ. ಸೊ ನಾವು ಇಟ್ ಹಸ್ ಆಲ್ರೆಡಿ 6.4 lakhs ಪೀಪಲ್ ಆಫ್ ದಿ ವರ್ಲ್ಡ್ ಆಕ್ಚುಲಿ ಕಿಲ್ಡ್ ಡ್ಯೂ ಟು ದಿಸ್ ಪ್ಯಾಂಡಮಿಕ್. ಹಾಗೇನೆ 1.5 crores ಆಫ್ ಪೀಪಲ್ ಆಕ್ಚುಲಿ ಇನ್ಫೆಕ್ಟೆಡ್ ಬೈ ಕೊರೋನಾ ವೈರಸ್. ಸೊ ಈ ಎಲ್ಲ ಒಂದು ಅಂಶಗಳು ಪ್ರಸ್ತುತದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಈವನ್ ದ ವರ್ಲ್ಡ್ ಲೀಡರ್ಸ್, ಈವನ್ ಗವರ್ನಮೆಂಟ್ ಆಫ್ ಇಂಡಿಯಾ, ಈವನ್ ಗವರ್ನಮೆಂಟ್ ಆಫ್ ಕರ್ನಾಟಕ ಟೇಕಿಂಗ್ ಮೆನಿ ಮೆಸರ್ಸ್ ಟು ರೂಟ್ ಔಟ್ ದಿಸ್ ಪ್ಯಾಂಡಮಿಕ್. ಈ ಒಂದು ಇದನ್ನ ಹೋಗ್ಲಾಡಿಸೋದ್ರಲ್ಲಿ ಪ್ರಮುಖವಾಗಿ ಪಾತ್ರವನ್ನ ವಹಿಸ್ತಾ ಇರೋದನ್ನ ನಾವು ಕಾಣ್ಬೋದು. ಹಾಗೆ ಆಸ್ ದಿ ಇಂಟೆಲಿಜೆಂಟ್ ಅಂಡ್ ಸ್ಟೂಡಿಯಸ್ ಸ್ಟೂಡೆಂಟ್ಸ್ ಅಂಡ್ ಆಲ್ ದಿ ಪೇರೆಂಟ್ಸ್ ವಿಲ್ ಡೆಫಿನೆಟ್ಲಿ ಆಕ್ಚುಲಿ ಫೈಟ್ ಅಗೇನ್ಸ್ಟ್ ಕೋವಿಡ್ 19. ವಿ ಟ್ರೈ ಅವರ್ ಬೆಸ್ಟ್ ಟು ಮೇಂಟೈನ್ ಗುಡ್ ಹೆಲ್ತ್ ಅಂಡ್ ಆಕ್ಟಿವ್ ಪ್ರೋಗ್ರೆಸ್ ಇನ್ ಸ್ಟಡೀಸ್ ವಿತ್ ದಿ ಬ್ಲೆಸ್ಸಿಂಗ್ಸ್ ಆಫ್ ದಿ ಆಲ್ಮೈಟಿ ಗಾಡ್. ಬಹುಶಃ ಇದರಿಂದ ನಾವೆಲ್ಲರೂ ಒಂದು ವಿಮುಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನ ನಾವು ಕಾಣ್ಬೋದು. ಸೊ ಡ್ಯೂರಿಂಗ್ ಕೋವಿಡ್ 19 ಪ್ಯಾಂಡಮಿಕ್ ಯುವರ್ ಇನ್ಸ್ಟಿಟ್ಯೂಷನ್ಸ್ ಆಕ್ಚುಲಿ ಹ್ಯಾವ್ ಮೇಡ್ ಕನ್ಸರ್ನ್ಡ್ ಎಫರ್ಟ್ಸ್ ಟು ರೀಚ್ ಆಲ್ ದಿ ಸ್ಟೂಡೆಂಟ್ಸ್ ಟು ಫುಲ್ಫಿಲ್ ದಿ ಅಕಾಡೆಮಿಕ್ ರಿಕ್ವೈರ್ಮೆಂಟ್ಸ್ ಥ್ರೂ ಆನ್ಲೈನ್ ಮೋಡ್. ಬಹುಶಃ ಎಷ್ಟೋ ಜನ ಶಿಕ್ಷಕರಿಗೆ ಇನ್ಕ್ಲೂಡಿಂಗ್ ಮೀ ಅಂಡ್ ಇನ್ಕ್ಲೂಡಿಂಗ್ ಅದರ್ ಮೈ ಕೊಲೀಗ್ಸ್ ಆಕ್ಚುಲಿ ಲರ್ನ್ ಹೌ ಟು ಯೂಸ್ ಮೊಬೈಲ್, ಹೌ ಟು ಯೂಸ್ ಆಕ್ಚುಲಿ ಸೋಷಿಯಲ್ ಮೀಡಿಯಾ. ಇದು ಬಹುಶಃ ನಮ್ಮೆಲ್ರಿಗೂ ಅನೇಕ ಅಂಶಗಳನ್ನ ಕಲಿಸಿದ್ದನ್ನ ನಾವು ಕಾಣ್ಬೋದು. ಮತ್ತೆ ನಮ್ಮ ಜನರೇಷನ್ ಆಗ್ಲೇ ಎಬೋ 50 ಕ್ರಾಸ್ ಆಗಿರೋರು ಸಹ ಉತ್ತಮವಾಗಿ ಈ ಒಂದು ಈ ನಾಲೆಡ್ಜ್ ಅನ್ನ ಈ ಕಾಂಟೆಂಟ್ ಅನ್ನ ಪಡ್ಕೊಳ್ಳೋದಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಂತ ಒಂದು ಘಟನೆ ಯಾವುದು ಅಂದ್ರೆ ಇದನ್ನ ನಾವೆಲ್ಲರೂ ಸ್ಮರಿಸ್ಬೇಕಾಗಿದ್ದೆ. ಆದ್ರೂ ಸಹ ಸೊ ಇನ್ ದಿಸ್ ಆಕ್ಚುಲಿ ಜಂಕ್ಷನ್ ದ ಟ್ಯೂಟಿ, ಸೊ ತುಮಕೂರು ಯೂನಿವರ್ಸಿಟಿ ಟೀಚರ್ ಎಜುಕೇಶನ್ ಅಸೋಸಿಯೇಷನ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಅಂಡ್ ದಿ ಮೆಂಬರ್ಸ್ ಆಫ್ ದಿಸ್ ಟ್ಯೂಟಿ ಸೊ ಮೇಡ್ ಅನ್ ಅಟೆಂಪ್ಟ್ ಟು ಕಂಡಕ್ಟ್ ಈ ಕಾಂಟೆಂಟ್ ಫಾರ್ ಅಬೌಟ್ 5 days. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅ ಲಾಟ್ ಅಂಡ್ ಯು ವಿಲ್ ಗೆಟ್ ದಿ ಬೆನಿಫಿಟ್. ಸೊ ಒನ್ಸ್ ಅಗೇನ್ ಐ ವೆಲ್ಕಮ್ ದಿ ಪಾರ್ಟಿಸಿಪೆಂಟ್ಸ್, ದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್, ಡೀನ್ ಅಂಡ್ ಫ್ಯಾಕಲ್ಟಿ ಆಫ್ ಎಜುಕೇಶನ್ ಅಂಡ್ ಮೈ ಡಿಯರ್ ಲರ್ನರ್ಸ್. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರಲಿ. ಮತ್ತೆ ಮಾರುತಿ ಅವರು ಇದೇ ರೀತಿ ಇನ್ನೊಂದು ಕಾರ್ಯಕ್ರಮವನ್ನ ನಮ್ಮ ಟೀಚರ್ ಎಜುಕೇಟರ್ಸ್ಗೆ ಮಾಡೋದಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅವರಿಗೆ ಒಳ್ಳೆಯ ಭಗವಂತ
ಒಳ್ಳೆಯ ಆಯುರ್ ಆರೋಗ್ಯವನ್ನು ಕೊಡ್ಲಿ. ಇದೇ ರೀತಿ ಕಾರ್ಯಕ್ರಮವನ್ನ ಮುಂದುವರಿಸೋದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಸೊ ಐ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಮೇಡಮ್. ಓವರ್ ಟು ಮಮತಾ ಮೇಡಮ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಗದೀಶ್ ಸರ್ ಅವರು ಕೆಲವು ವಿಷಯಗಳನ್ನ ತಿಳಿಸ್ಕೊಟ್ರು. ಹಾಗೇನೆ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಲ್ಲ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಗಿಸಿ ಮೊದಲನೇ ಸೆಷನ್ಗೆ ಹೋಗುವಂತದ್ದು. ಅದಕ್ಕಿಂತ ಮೊದಲಿಗೆ ತಾವು ಬಂದಂತಹ ಎಲ್ಲಾ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನ ಹೇಳುವಂತದ್ದು. ತುಮಕೂರು ನಿಕಾಯದ ಅಧ್ಯಕ್ಷ ಮುಖ್ಯಸ್ಥರಾದಂತಹ ಸುಜಾತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಟೂಟಿ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಬಿ ಇ ಡಿ ಕಾಲೇಜಿನ ಎಲ್ಲಾ ಉಪನ್ಯಾಸಕ ವರ್ಗದವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಜಾಯ್ನ್ ಆಗಿರುವಂತಹ ಪ್ರಶಿಕ್ಷಣಾರ್ಥಿಗಳು, ಹಲವಾರು ಶಿಕ್ಷಕರು, ಪ್ರಶಿಕ್ಷಕರು ಎಲ್ಲರಿಗೂ ಸಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ನಮ್ಮ ಸಂಘದ ಪರವಾಗಿ. ಹಾಗೂ ಕಾರ್ಯಕಾರ್ಯ ಮಂಡಳಿಯಲ್ಲಿ ಇರುವಂತಹ ಎಲ್ಲರಿಗೂ ಸಹ ಸಂಘದ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಈಗ ಮೊದಲನೇ ಪ್ರಾರಂಭ ಮಾಡುವಂತ ಸಮಯ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ತಮ್ಮ ಹೆಚ್ಚಿನ ಆಸಕ್ತಿ ಮತ್ತು ಶಕ್ತಿಯನ್ನು ವಹಿಸಿದಂತಹ ಮಾರುತಿ ಸರ್ ಅವರಿಗೆ, ಸಂಘದ ಕಾರ್ಯದರ್ಶಿಗಳಾದಂತಹ ಮಾರುತಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಓವರ್ ಟು ಮಾರುತಿ ಸರ್. ಸರ್ ದೀಪೇನ್ ಸರ್. ಗುಡ್ ಈವ್ನಿಂಗ್ ಟು ಗುಡ್ ಈವ್ನಿಂಗ್ ಅಂಡ್ ಹಾರ್ಟಿ ವೆಲ್ಕಮ್ ಟು ಒನ್ ಅಂಡ್ ಆಲ್ ಟು ಟೆಕ್ನಿಕಲ್ ಸೆಷನ್ ಆನ್ ಕಾಪಿ ರೈಟ್ ಫ್ರೀ ಇಮೇಜಸ್ ಸೌಂಡ್ಸ್ ಅಂಡ್ ವಿಡಿಯೋಸ್ ಆಫ್ ದಿ ಫೈವ್ ಆನ್ಲೈನ್ ವರ್ಕ್ಶಾಪ್. ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ಟೂಟಿ, ಹಾನರಬಲ್ ರೆಸ್ಪೆಕ್ಟೆಡ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಫ್ ಟೂಟಿ ತುಮಕೂರು ಯೂನಿವರ್ಸಿಟಿ, ಪ್ರಿನ್ಸಿಪಲ್ಸ್ ಆಫ್ ವೇರಿಯಸ್ ಕಾಲೇಜಸ್, ಟೀಚರ್ ಎಜುಕೇಟರ್ಸ್, ಹೆಡ್ ಮಾಸ್ಟರ್ಸ್, ಟೀಚರ್ಸ್ ಅಂಡ್ ಟ್ರೈನೀಸ್ ಅಂಡ್ ಅದರ್ ರೆಸ್ಪೆಕ್ಟೆಡ್ ಪಾರ್ಟಿಸಿಪೆಂಟ್ಸ್, it would be an immense pleasure to introduce the great personality to this online August gathering. He is being well known to all of us who are rendering service as teacher educators. He is none other Dr. N.N. Maruti, assistant professor of Siddhartha College of Education, Madhigiri, Tumkur district. He is well known person to everybody as ever active, pleasing, hard working, and he is having a charismatic personality. Dr. Maruti at present is working as assistant professor of education in Sri Siddhartha College of Education. And he is having 12 years of experience. He has done his PhD from Christ University of Bangalore, from Coimbatore University in chemistry, and MSc in psychology from Dravidian University Kuppam, and KSET he has done. And also he participated in number of international and international level conferences, seminars and workshops about 30 papers he has presented at national and international conferences. At present he is guiding the M.Ed., B.Ed. and M.Ed. students of IGNOU University, Indira Gandhi National Open University.
they also having different aspects. I request having this. I request Marthy to present his presentation. Please, Marthy sir, over to you. Sir, thank you. Thank you, sir, for a wonderful introduction. Actually, ಎಲ್ಲ ಸಾಧ್ಯ ಆಗಿರ್ತಕ್ಕಂಥದ್ದು ನಮ್ಮ ಗುರುಗಳು ಮತ್ತು ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ಎಲ್ಲ ನನ್ನ ಗುರುವೃಂದದವರಿಂದ. ಸೊ ಹಾಗಾಗಿ ಈ ಒಂದು ನಾವೇನೇ ಮಾಡಿದ್ರು ಕೂಡ ಏನೇ ಗಳಿಸಿದ್ರು ಕೂಡ ಅದೆಲ್ಲ ಅವರ ಒಂದು ಕೃಪೆ, ಅವರ ಒಂದು ಭಿಕ್ಷೆ ಅಂತ ಬಯಸಿರ್ತಕ್ಕಂಥವ್ನು. ಸೊ ಹಾಗಾಗಿ ಇವತ್ತಿನ ಸೆಷನ್ನನ್ನು ನನಗೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ರಿಂದ ಐ ಎಮ್ ವೆರಿ ಗ್ಲ್ಯಾಡ್ ಟು ಬಿ ಎ ರಿಸೋರ್ಸ್ ಪರ್ಸನ್ ಇನ್ ದಿಸ್ ಫಸ್ಟ್ ಡೇ ವರ್ಕ್ಶಾಪ್. ಸೊ ಆನ್ ಬಿಹಾಫ್ ಆಫ್ ಟೂಟಿ ಅಂಡ್ ಆ್ಯಸ್ ಅ ಸೆಕ್ರೆಟರಿ ಆಫ್ ಟೂಟಿ, ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಫಸ್ಟ್ ಡೇ ಸ್ಟೇಟ್ ಲೆವೆಲ್ ವರ್ಕ್ಶಾಪ್ ಆನ್ ಈ ಡೆವಲಪ್ಮೆಂಟ್ ಆಫ್ ಇ ಕಂಟೆಂಟ್. ಸೊ ಸ್ಟ್ರೈಟ್ ಅವೇ ಐ ವಿಲ್ ಗೋ ಟು ದ ಫಸ್ಟ್ ಟುಡೇ ಸೆಷನ್. ಸೊ ಲೆಟ್ಸ್ ಬಿಗಿನ್ ವಿತ್ ಮೈ ಸ್ಕ್ರೀನ್ ಶೇರಿಂಗ್. ಪ್ಲೀಸ್ ಟರ್ನ್ ಆಫ್ ಯುವರ್ ವಿಡಿಯೋ ಬಿಕಾಸ್ ಇಟ್ಸ್ ಲೈವ್ ಆನ್ ಯೂಟ್ಯೂಬ್. ಸೊ ನಿಮ್ಮ ಫೋಟೋಗಳೆಲ್ಲನೂ ಕೂಡ ಅಲ್ಲಿ ಯೂಟ್ಯೂಬಲ್ಲಿ ಡಿಸ್ಟರ್ಬ್ ಮಾಡ್ತಕ್ಕಂಥ ಮತ್ತು ಓಡಾಡ್ತಾ ಇರ್ತಕ್ಕಂಥ ಪಿಕ್ಚರ್ಸ್ಗಳಿದೆ. ಸೊ ಹಾಗಾಗಿ ಎಲ್ಲನೂ ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಆಫ್ ಮಾಡ್ಕೊಳ್ಳಿ, ಮ್ಯೂಟ್ ಇರಲಿ. ಮತ್ತು ಲೈವ್ ಇರೋದ್ರಿಂದ ಅದು ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಪ್ಲೀಸ್ ಡೋಂಟ್ ಟರ್ನ್ ಆನ್ ಯುವರ್ ವಿಡಿಯೋಸ್. ಸೊ ಜಸ್ಟ್ ಎಸ್ ಬಿ ಆ್ಯಸ್ ಇಟ್ ಈಸ್. ಓಕೆ, ಲೆಟ್ಸ್ ಬಿಗಿನ್ ವಿತ್ ಮೈ ಸ್ಕ್ರೀನ್ ಶೇರಿಂಗ್. Yes, as we know that as a need of the hour, we have a critical condition in this pandemic situation. ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಬಂದಾಗ, ಅದನ್ನು ನಾವು ಎದುರಾದಾಗ ನಾವೆಲ್ಲ ಯಾವ ರೀತಿ ಫೇಸ್ ಮಾಡಿದ್ದೇವೆ, ಹೌ ವಿ ಫೀಲ್ ಡಿಫಿಕಲ್ಟಿ ಇನ್ ಯೂಸಿಂಗ್ ಆನ್ಲೈನ್ ಕ್ಲಾಸಸ್ ಆರ್ ಆನ್ಲೈನ್ ಗ್ಯಾಜೆಟ್ಸ್ ಗ್ಯಾಜೆಟ್ಸ್ಗಳನ್ನು ಯೂಸ್ ಮಾಡೋದ್ರಲ್ಲಿ ಎಷ್ಟು ತೊಂದರೆಗಳಾಗಿತ್ತು ಅನ್ನೋದನ್ನು ಕೂಡ ನಾವೆಲ್ಲನೂ ಕೂಡ ನೋಡಿದ್ವಿ. ಇನ್ ದ ಬಿಗಿನಿಂಗ್ ಸ್ಟೇಜಲ್ಲಿ ಬಂದಾಗ ಹೌ ವಿ ಏನು ಫೇಸ್ ದ ಡಿಫಿಕಲ್ಟೀಸ್ ಇನ್ ಶೆಡ್ಯೂಲಿಂಗ್ ದ ಮೀಟಿಂಗ್ ಆ್ಯಂಡ್ ಅರೇಂಜಿಂಗ್ ಅವರ್ ಕಂಟೆಂಟ್ ಇನ್ ಟು ದ ಪಿ ಪಿ ಟಿಸ್ ಆ್ಯಂಡ್ ವಿಡಿಯೋಸ್. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಇವತ್ತು ನಮ್ಮ ಏನು ಟಾಪಿಕ್ ಏನಿದೆ ಆ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಂಡಂಥದ್ದು ಟು ಹೆಲ್ಪ್ ಅವರ್ ಟೀಚರ್ ಎಜುಕೇಟರ್ಸ್ ಆ್ಯಂಡ್ ಆಲ್ಸೋ ಹೈಸ್ಕೂಲ್ ಟೀಚರ್ಸ್ for the preparation and execution in their classroom situation. So adukoskara navu adanna plan maadkondantadu. So ee ondu topic enide, ee topic ge sambandhapattante nanu ivattu nimma jothenalli interact maadavanidane. So please yarunu madhyadalli chat maadabedi, at the end alli nanu ond 10 minutes nimge discussion ge antheli ittkondirtheve. So our discussion time alli you can raise your questions or doubts. Whatever it is, I try to clarify your doubts at the end of this session. So yes sir, before going to the today's session, we know that today's in 5 days state level workshop topic is e-content. So e-content annadana yenu annadana nodibittu amele ಮುಂದಕ್ಕೆ ಹೋಗೋಣ ಅನ್ನೋದು ನನ್ನ ಒಂದು ಇದು. ಯಾಕೆಂದರೆ ಡೆವಲಪ್ಮೆಂಟ್ ಇವತ್ತಿನ ಒಂದು ವರ್ಕ್ಶಾಪ್ನ ಟಾಪಿಕ್ ಬಂದು ಡೆವಲಪ್ಮೆಂಟ್ ಆಫ್ ಇ ಕಂಟೆಂಟ್ ಅಂತ. ಸೊ ವಾಟ್ ಈಸ್ ಇ ಕಂಟೆಂಟ್ ಅನ್ನೋದನ್ನು ತಿಳ್ಕೊಂಡ ಮೇಲೆ ನಾವು ಮುಂದಕ್ಕೆ ಹೋಗೋಣ ಅನ್ನೋದು. ಸೊ ಇವತ್ತು ನಾವು ತುಂಬ ಇಂಟ್ರೊಡಕ್ಷನ್ ಇದಾಗಿರೋದ್ರಿಂದ ಮತ್ತು ತುಂಬ ಬೇಸಿಕ್ಸ್ ಥಿಂಗ್ಸ್ಗಳನ್ನು ನಿಮ್ಗೆ ಡಿಸ್ಕಸ್ ಮಾಡೋದ್ರಿಂದ ಬಿಫೋರ್ ದಟ್ ನಾವು ಇದನ್ನು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ಆ್ಯಸ್ ವಿ ನೋ ದಟ್ ಇ ಕಂಟೆಂಟ್ ಈಸ್ ಎಲೆಕ್ಟ್ರಾನಿಕ್ ಕಂಟೆಂಟ್, ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಡಿಜಿಟಲ್ ಕಾಂಟೆಂಟ್, ರೆಫರ್ಸ್ ಟು ದ content or information delivered over network based electronic devices or that is available using computer networks such as internet. By using internet irbodu matte electronic devices na irbodu adanna use maadkondu navu namde edantha ondashtu
ಈ ಕಂಟೆಂಟ್ ಗಳನ್ನ ಡೆವಲಪ್ ಮಾಡ್ಕೊಳ್ತಕ್ಕಂಥದ್ದು ಏನಿದೆ ಆ ಡೆವಲಪ್ ಮಾಡ್ಕೊಳ್ಳೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೇವೆ. ಸೊ ಆ ಒಂದು ಈ ಕಂಟೆಂಟ್ ಏನಿದೆ ಆ ಈ ಕಂಟೆಂಟ್ ಅನ್ನ ಒಂದು ವೆಲ್ ಡೆವಲಪ್ಡ್ ಈ ಕಂಟೆಂಟ್ ಕ್ಯಾನ್ ಬಿ ಡೆಲಿವರ್ಡ್ ಮೆನಿ ಟೈಮ್ಸ್ ಟು ಡಿಫ್ರೆಂಟ್ ಲರ್ನರ್ಸ್ ಇಂಡಿವಿಜುವಲ್ ಕೋರ್ಸ್ ಕಾಂಪೊನೆಂಟ್ಸ್ ದಟ್ ಈಸ್ ಯೂನಿಟ್ಸ್ ಇರ್ಬೋದು ಲೆಸನ್ಸ್ ಇರ್ಬೋದು ಆರ್ ಮೀಡಿಯಾ ಎಲಿಮೆಂಟ್ಸ್ ಸಚ್ ಆಸ್ ಗ್ರಾಫಿಕ್ಸ್ ಅಂಡ್ ಅನಿಮೇಷನ್ಸ್ ಕ್ಯಾನ್ ಬಿ ರೀಯೂಸ್ಡ್ ಇನ್ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಒಂದು ವೆಲ್ ಡೆವಲಪ್ಡ್ ಈ ಕಂಟೆಂಟ್ ಅಂತ ನಾವು ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ ಅದನ್ನು ಮಲ್ಟಿಪಲ್ ಟೈಮ್ಸ್ ವಿ ಕ್ಯಾನ್ ಯೂಸ್ ಫಾರ್ ಅವರ್ ಕ್ಲಾಸ್ ರೂಮ್ ಟೀಚಿಂಗ್ ಡಿಫ್ರೆಂಟ್ ಟೈ ಬೇರೆ ಬೇರೆ ಸಮಯದಲ್ಲೂ ಕೂಡ ಅದು ಮತ್ತೆ ಉಪಯೋಗಿಸ್ಬೋದು ರೀಯೂಸ್ಡ್ ಇನ್ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಸೊ ಈ ಕಂಟೆಂಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಅಪ್ರೋಚ್ ವಿಲ್ ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ದ ಕಾಂಟೆಂಟ್ ಆ್ಯಂಡ್ ದ ಲರ್ನರ್ಸ್ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಸ್ವರೂಪ ಹೇಗಿದೆ ಮತ್ತು ಯಾವ ವಯಸ್ಸಿನ ಮಕ್ಕಳಾಗಿರ್ತಾರೆ ಆ ಒಂದು ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರು ಅವರ ಆಧಾರದ ಮೇಲೆ ಅವರ ಅಗತ್ಯತೆಗಳ ಆಧಾರದ ಮೇಲೆ ನಾವು ಈ ಕಂಟೆಂಟನ್ನು ಡಿಸೈನ್ ಮಾಡಬೇಕಾಗತ್ತೆ. ಸೊ ಅದರಲ್ಲೂ ನಾವು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಮತ್ತು ಹೈಸ್ಕೂಲ್ ಟೀಚರ್ಸ್ ಅಂತ ತಗೊಂಡಾಗ ಅವರ ನೀಡ್ಸ್ಗಳೇನಿದೆ ಲರ್ನಿಂಗ್ ನೀಡ್ಸ್ಗಳೇನಿದೆ ಅದ್ರ ಡಿಫ್ರೆಂಟ್ ಆಗಿರುತ್ತೆ ಕಂಪೇರ್ ಟು ದ ಹೈಯರ್ ಎಜುಕೇಷನ್ ಫೀಲ್ಡ್ಗೆ ತಗೊಂಡಾಗ. ಸೊ ಹಾಗಾಗಿ ಅದನ್ನು ಸೂಟಬಲ್ ಆಗಿರೋ ಥರ ವಿ ನೀಡ್ ಟು ಡೆವಲಪ್ ಆ ಡಿಸೈನ್ ಅವರ್ ಈ ಕಂಟೆಂಟ್. So it will also depend upon the quality and complexity of the learning you wish to create. Yava mattada neevu learning situation na create madbeku annadra aadharada mele naavu ee content topic galanna agirbodu ee content ge bekadanta materials galanna agirbodu use madbodu. So when come to the higher education field anta continue naavu consider madodadre naavu normally animations gulu irbodu comic idagirbodu ಅವೆಲ್ಲ ನಾವು ಅಲ್ಲಿ ಸೂಟಬಲ್ ಅನಿಸೋದಿಲ್ಲ. ಯಾಕೆ ಅಂತಂದಾಗ ಅವರ ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ಗಳಾಗಿರೋದ್ರಿಂದ ಅದನ್ನು ಆ ಮಟ್ಟದ ಒಂದು ಎಬಿಲಿಟೀಸ್ಗಳಿಗೆ ಏನು ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ, ಆ ಮಟ್ಟದ ಡಿಸ್ಕ್ರಿಪ್ಷನ್ಸ್ ಅಗತ್ಯತೆ ಇರೋದಿಲ್ಲ. ಅದೇ ವೆನ್ ಕಮ್ ಟು ಪ್ರೈಮರಿ ಸೆಕ್ಷನ್ ಆರ್ ಹೈಸ್ಕೂಲ್ ಸೆಕ್ಷನ್ ಅಂತ ತಗೊಂಡಾಗ ನಾವು ಅವ್ರಿಗೆ ಆದಂಥ ಅವ್ರದೇ ಆದಂಥ ಲೆವೆಲ್ನಲ್ಲಿ ನಾವು ಒಂದಷ್ಟು ಪಿಕ್ಚರ್ಸ್ಗಳನ್ನಿರ್ಬೋದು, ವಿಡಿಯೋಸ್ಗಳನ್ನಿರ್ಬೋದು, ಒಂದಷ್ಟು ಕಾಮಿಕ್ಸ್ ಇರ್ಬೋದು, ಅನಿಮೇಷನ್ಸ್ ಇರ್ಬೋದು, ಮತ್ತು ಇಂಟ್ರಾಕ್ಟಿವ್ ವಿಡಿಯೋಸ್ಗಳನ್ನಾಗಿರ್ಬೋದು, ಅದನ್ನು ಮಾಡಿಕೊಂಡೇ ನಾವು ಈ ಏನು ಕ್ಲಾಸನ್ನು ಮಾಡಬೇಕಾಗತ್ತೆ. ಸೊ ಅದು ಮಾಡಲಿಲ್ಲ ಅಂತಂದಾಗ ಏನಾಗ್ಬೋದು ಅಂತಂದರೆ ನಾವು ಅವರನ್ನು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ನಾವೀಗ ಎಷ್ಟೋ ಜನ ನಾವೆಲ್ಲ ಆನ್ಲೈನಲ್ಲಿ ಟೀಚ್ ಮಾಡ್ತಾ ಇದ್ದಾರೆ, ಟೀಚರ್ಸ್ಗಳು ಪಾಠ ಮಾಡ್ತಾ ಇರ್ತಾರೆ, ವಿದ್ಯಾರ್ಥಿಗಳಿಗೆ ತಲುಪಿದೆಯಾ ಇಲ್ವೋ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಅದನ್ನು ನಾವು ಅದನ್ನು ಆ ಪಾರ್ಟನ್ನು ನಮ್ದು ಅಲ್ವೇ ಅಲ್ಲ ಅನ್ನೋ ಥರದಲ್ಲೂ ಕೂಡ ನಾವು ಡೀಲ್ ಮಾಡ್ತಾ ಇದ್ದೀವಿ, ನಮ್ದೇನಿದ್ದು ಹೇಳ್ತಾ ಇದ್ದೀವಿ ಮುಗಿತಾ ಇದೆ ಅಂತೇಳಿ. ಸೊ ಆದರೆ ಆ ಪಾರ್ಟನ್ನು ಕೂಡ ನಾವು ಟಚ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಡ್ಯೂಟಿ ಕೂಡ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸೊ ಎಲೆಕ್ಟ್ರಾನಿಕ್ ಕಂಟೆಂಟನ್ನು ನಾವು ಡೆವಲಪ್ ಮಾಡಬೇಕಾದ್ರೆ ವಿ ನೀಡ್ ಟು ಕನ್ಸಿಡರ್ ದ ನೀಡ್ಸ್ ಆ್ಯಂಡ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಲರ್ನರ್ ಆ್ಯಂಡ್ ದ ವಿ ನೀಡ್ ಟು ಕನ್ಸಿಡರ್ ದ ಏಜ್ ಆ್ಯಂಡ್ ದ ಲೆವೆಲ್ ಆಫ್ ದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ಗಳ ಲೆವೆಲ್ ಏನಿದೆ, ಏಜ್ ಏನಿದೆ, ಅದನ್ನೆಲ್ಲನೂ ಕೂಡ ಡಿಪೆಂಡಿಂಗ್ ಅಪಾನ್ ದ ಏಜ್ ಆಫ್ ದ ಲರ್ನರ್ ಆ್ಯಂಡ್ ಕಾಂಟೆಂಟ್ ವಿ ನೀಡ್ ಟು ಡೆವಲಪ್ ಅವರ್ ಈ ಕಂಟೆಂಟ್. ಸೊ ಹಾಗಾಗಿ ಈ ಕಂಟೆಂಟನ್ನು ಡೆವಲಪ್ ಮಾಡೋದಕ್ಕೆ ಒಂದು ಬೇಸಿಕ್ ಆಗಿರಬೇಕಾಗಿರ್ತಕ್ಕಂಥದ್ದು ಏನು ಬೇಕು ಅಂತಂದರೆ ಒಂದು ಬೇಸಿಕ್ ಅಂತೇಳಿ ನಾವು ಕನ್ಸಿಡರ್ ಮಾಡೋದಾದರೆ ಒಂದಷ್ಟು ಇಮೇಜಸ್ಗಳು ಬೇಕಾಗಿರ್ತಕ್ಕಂಥದ್ದು ನೋಡ್ತೇವೆ. ಈ ಕಂಟೆಂಟ್ ಅಂತಿದ್ದಾಗೆ ನಾವು ಈಗಾಗಲೇ ಹೇಳಿದಾಗ ಎಲೆಕ್ಟ್ರಾನಿಕ್ ಕಂಟೆಂಟ್ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಇರೋದಿಲ್ಲ, ಒಂದು ವೈಟ್ ಬೋರ್ಡ್ ಇರುತ್ತೆ ಅಥವಾ ಇನ್ನೊಂದೇನೋ PPT ಇರುತ್ತೆ, ಇನ್ನೊಂದೇನೋ ವಿಡಿಯೋ ಇರುತ್ತೆ ಅಥವಾ ಇನ್ನೊಂದು ಯಾವುದೋ ಒಂದು ಅನಿಮೇಷನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಟು ಕ್ರಿಯೇಟ್ ಅನ್ ಅನಿಮೇಷನ್, ಟು ಕ್ರಿಯೇಟ್ ಅನ್ ವಿಡಿಯೋ, ಟು ಕ್ರಿಯೇಟ್ PPT we need some images or sounds or some videos. ಆ ವಿಡಿಯೋಸ್ಗಳನ್ನು ಮತ್ತು ಇಮೇಜಸ್ಗಳನ್ನು ಮತ್ತು ಸೌಂಡ್ಸ್ಗಳನ್ನು ಎಲ್ಲಿಂದ ನಾವು ಬೈ ಮಾಡ್ಬೋದು ಅಥವಾ ಎಲ್ಲಿಂದ ನಾವು ಡೌನ್ಲೋಡ್ ಮಾಡ್ಬೋದು ಅಂತಕ್ಕಂಥದ್ದು ದ ಫಸ್ಟ್ ವೆರಿ ಬಿಗಿನಿಂಗ್ ಸ್ಟೆಪ್ ಆಫ್ ಈ ಕಂಟೆಂಟ್ ಡೆವಲಪ್ಮೆಂಟ್. ನಾವು ಈ ಕಂಟೆಂಟನ್ನು ಡೆವಲಪ್ ಮಾಡಬೇಕು ಅಂತಂದರೆ ಬಿಗಿನಿಂಗ್ ಸ್ಟೆಪ್ಪೇ ನಾವು ಒಂದಷ್ಟು ಇಮೇಜಸ್ಸನ್ನು ನಮಗೆ ಬೇಕಾಗಿರ್ತಕ್ಕಂಥ ಇಮೇಜಸ್ ಬೇಕು. ನನಗೆ ಯಾವುದೋ ಒಂದು ಪಾಠ ಮಾಡ್ತಾ ಇದ್ದೀನಿ ಅಂತಂದರೆ ಒಂದಷ್ಟು ಶೇಪ್ಸ್ ಬೇಕು, ಯಾವುದೋ ಒಂದು ಬಯಾಲಜಿ ಪಾಠ ಮಾಡ್ತಾ ಇದ್ದೀನಿ ಅದಕ್ಕೆ ಆದಂಥ ಒಂದಷ್ಟು ಡಯಾಗ್ರಾಮ್ಸು ಅದು ಸ್ಕೆಚಸ್ಸು ಅದೇ ಬೇಕು. ಸೊ ಈ ಇಮೇಜಸ್ಗಳನ್ನು ಸರ್ಚ್ ಮಾಡ್ತೀವಿ, ಎಲ್ಲಿಂದ ನಾವು ಡೌನ್ಲೋಡ್ ಮಾಡಬಹುದು ಅನ್ನೋದು ಇವತ್ತಿನ ಒಂದು ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ವೆಬ್ಸೈಟ್ಸ್ ಆರ್ ಪ್ರೊವೈಡಿಂಗ್ ಏನು ಫ್ರೀ ಇಮೇಜಸ್ ಆರ್ ಕಾಪಿರೈಟ್ ಫ್ರೀ ಇಮೇಜಸ್ ಮತ್ತು ಸೌಂಡ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ವಿಡಿಯೋಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಆ ವಿಡಿಯೋಸ್ಗಳು ಯಾವ್ಯಾವ್ದು ಎಲ್ಲೆಲ್ಲಿದೆ, ಯಾವ್ಯಾವ ವೆಬ್ಸೈಟ್ಗಳು ಇದೆ ಅನ್ನೋದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ದ ವರ್ಡ್ ಕಾಪಿರೈಟ್ ಅಂತಕ್ಕಂಥದ್ದು ಏನಿದೆ, ಈ ಕಾಪಿರೈಟ್ ಅನ್ನೋ ಇದು ಇವತ್ತಿನ ಇದರಲ್ಲಿ ಇಶ್ಯೂ, ಇದು ಯಾರೋ ಹಾಕಿರ್ತಕ್ಕಂಥದ್ದು ಇನ್ಯಾರು ಉಪಯೋಗಿಸ್ತಾ ಇದ್ದಾರೆ ಅಂತಂದರೆ ದೇ ಕ್ಯಾನ್ ಫೈಲ್ ಎ ಕೇಸ್ ಆನ್ ದ ಯೂಸರ್. ಯಾರ ಯೂಸರ್ ಯೂಸ್ ಮಾಡ್ತಾ ಇದ್ದಾನೆ ಅವನ ಮೇಲೆ ನಾವು ಕೇಸನ್ನು ಬುಕ್ ಮಾಡ್ಬೋದು, ಯಾರು ಓನರ್ ಯಾರು ಇರ್ತಾರೆ ಅವರು. ಸೊ ಅದನ್ನೇ ನಾವು ಇಲ್ಲಿ ಕಾಪಿರೈಟ್ ಇಶ್ಯೂಸ್ ಅಂತೇಳಿ ಕರಿತೇವೆ. ಸೊ ಕಾಪಿರೈಟ್
or author's right anta karithivi is a legal term used to describe the rights that creators have over their literary and artistic works antel karithave ya copyright athwa navu adanna hakku swamya antalu kuda karithave ee hakku swamyavanna navu avara permission illadale navu use madavagilla ಸೊ ಆ ಹಕ್ಕುಸ್ವಾಮ್ಯ ಅವ್ರಿಗೆ ಯಾರು ಕ್ರಿಯೇಟ್ ಮಾಡಿರ್ತಾನೆ, ಯಾರು ಅದನ್ನ ಡೆವಲಪ್ ಮಾಡಿರ್ತಾನೆ, ಯಾರು ಅದನ್ನ ಅಪ್ಲೋಡ್ ಮಾಡಿರ್ತಾನೆ ಅವನಿಗಿರುತ್ತೆ. ಸೊ ವಿತೌಟ್ ಅವನಿಗೆ ಕ್ರೆಡಿಟ್ ಕೊಡದಾಗೆ, ವಿತೌಟ್ ಎನಿ ಅಟ್ರಿಬ್ಯೂಷನ್ ನಾವು ಅದನ್ನ ಯೂಸ್ ಮಾಡಿದ್ರೆ ಈ ಕ್ಯಾನ್ ಫೈಲ್ ಎ ಕೇಸ್, ನಮ್ಮ ಮೇಲೆ ಕೇಸ್ ಹಾಕ್ಬೋದು, ಅಥವಾ ನಾವು ಅವನಿಗೆ ಅದನ್ನ ಅದಕ್ಕೆ ಬೇಕಾದಂಥ ಏನು ಫೈನಾನ್ಷಿಯಲ್ ಇದನ್ನು ಕೂಡ ಬರ್ಸ್ಬೇಕಾಗತ್ತೆ, ಅವನಿಗೆ ರೀಫಂಡ್ ಮಾಡಬೇಕಾಗತ್ತೆ. ಯಾಕೆಂತಂದಾಗ ನಾವು ಅವ್ರನ್ನ ಪರ್ಮಿಷನ್ ತಗೊಳ್ಳೋದಲ್ಲೇ ಯೂಸ್ ಮಾಡಿರ್ತೀವಿ. ನಾವೆಲ್ಲ ನಾರ್ಮಲಿ ನಾವೆಲ್ಲ ಹೇಗೆ ಮಾಡ್ತಿದ್ದೀವಿ ಅಂದರೆ ಗೂಗಲ್, ನಮ್ಗೆ ಯಾವುದೋ ಒಂದು ಇಮೇಜ್ ಬೇಕು, ಗೂಗಲ್ಗೆ ಹೋಗ್ತೀವಿ, ಗೂಗಲಲ್ಲಿ ಇಮೇಜ್ ಸಿಗುತ್ತೆ. ವಿತೌಟ್ ನೋಯಿಂಗ್ ಎನಿ ಕಾಪಿರೈಟ್ ಇಶ್ಯೂಸ್ ವಿ ಆರ್ ಗೋಯಿಂಗ್ ಟು ಡೌನ್ಲೋಡ್ ಅಂಡ್ ಯೂಸ್ ಇಟ್ ಫಾರ್ ಅವರ್ ಕ್ಲಾಸ್ ರೂಮ್ ಸಿಚುಯೇಷನ್. ನಮ್ಮ PPTನಲ್ಲಿ ಹಾಕೊಂಡ್ಬಿಡ್ತೀವಿ ಅಥವಾ ಯೂಟ್ಯೂಬಲ್ಲಿ ಹಾಕೊಂಡ್ಬಿಡ್ತೀವಿ, ಅಪ್ಲೋಡ್ ಮಾಡಿಬಿಡ್ತೀವಿ. ನಮ್ಗೆ ಗೊತ್ತಿರಲ್ಲ ವೆದರ್ ಇಟ್ ಈಸ್ ಕಾಪಿರೈಟ್ ಫ್ರೀ ಆರ್ ಕಾಪಿರೈಟೆಡ್ ಏನು ಲೈಸೆನ್ಸ್ ಇರ್ತಕ್ಕಂಥದ್ದು ಅಥವಾ ಯೂಸ್ ಮಾಡ್ಬೋದಾ ಇಲ್ವಾ, ಕಮರ್ಷಿಯಲ್ ಯೂಸ್ ಮಾಡ್ಬೋದಾ ಇಲ್ವಾ ಅನ್ನೋದು ಗೊತ್ತಿರೋದಿಲ್ಲ. ಸೊ ಟು ಅವಾಯ್ಡ್ ದಟ್, ಕಾಪಿರೈಟ್ ಫ್ರೀ ಇಮೇಜಸ್ಸನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಈ ಕಂಟೆಂಟಲ್ಲಿ. ನಿಮ್ಮ ಕ್ಲಾಸ್ ರೂಮ್ ಸಿಚುಯೇಷನಲ್ಲಿ ನೀವು ಯಾವ್ದು ಬೇಕಾದರೂ ಇಮೇಜಸ್ಸನ್ನು ಯೂಸ್ ಮಾಡ್ಬೋದು, ಯಾಕೆಂದರೆ ಅಲ್ಲಿ ಯಾರೂ ಬಂದು ನಿಮ್ಮನ್ನು ಚೆಕ್ ಮಾಡೋದಿಲ್ಲ. ಅಲ್ಲಿ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇರೋದಿಲ್ಲ, ನೀವೆಲ್ಲೋ ಅಪ್ಲೋಡ್ ಮಾಡಿರೋದಿಲ್ಲ. ವೆನ್ ಕಮ್ ಟು ದ ಈ ಕಂಟೆಂಟ್, ಈ ಒಂದು ಯೂಟ್ಯೂಬಲ್ಲೋ, ಒಂದು ಫೇಸ್ಬುಕ್ಕಲ್ಲೋ, ಅಥವಾ ಇನ್ನೊಂದು ಯಾವುದೋ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಕಂಟೆಂಟನ್ನು, ನಿಮ್ಮಲ್ಲಿ ಯೂಟ್ಯೂಬ್ ವೀಡಿಯೋಗಳನ್ನು ಅಲ್ಲಿ ಅಥವಾ ಸ್ಲೈಡ್ಗಳನ್ನು ನಿಮ್ಮ ಸ್ಲೈಡ್ ಶೇರಲ್ಲೋ ಎಲ್ಲೋ ಹಾಕ್ತಾ ಇದ್ದೀರಿ ಅಂತಂದಾಗ, ನಾವು ಆ ಒಂದು ಯೂಸ್ ಮಾಡಿರ್ತಕ್ಕಂಥ ಇಮೇಜಸ್ಸು, ಸೌಂಡ್ಸು ಇವೆಲ್ಲನೂ ಕಾಪಿರೈಟ್ ಫ್ರೀನಾ, ಬೇರೆ ಯಾರಾದರೂ ಅದರ ಓನರ್ ಇದ್ದಾರಾ, ಓನರ್ಗೆ ನಾವೇನಾದರೂ ಕ್ರೆಡಿಟ್ ಕೊಟ್ಟಿದ್ದೀವಾ, ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀವಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ದಟ್ ಈಸ್ ಎ ಕಾಪಿರೈಟ್ ಇಶ್ಯೂ. ವರ್ಕ್ಸ್ ಕವರ್ಡ್ ಬೈ ಕಾಪಿರೈಟ್ ರೇಂಜ್ ಫ್ರಮ್ ಬುಕ್ಸ್, ಮ್ಯೂಸಿಕ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ ಅಂಡ್ ಫಿಲ್ಮ್ಸ್ ಟು ಕಂಪ್ಯೂಟರ್ ಪ್ರೋಗ್ರಾಮ್ಸ್, ಡಾಟಾಬೇಸಸ್, ಅಡ್ವರ್ಟೈಸ್ಮೆಂಟ್ಸ್, ಮ್ಯಾಪ್ಸ್ ಅಂಡ್ ಟೆಕ್ನಿಕಲ್ ಡ್ರಾಯಿಂಗ್ಸ್. ದೀಸ್ ಆರ್ ದ ಏನೋ ಆರ್ಟಿಕಲ್ಸ್ ಕಮ್ಸ್ ಅಂಡರ್ ಕಾಪಿರೈಟ್ ಇಶ್ಯೂಸ್. ಸೊ ದ ಓನರ್ ಆಫ್ ದ ಒರಿಜಿನಲ್ ಆರ್ಟಿಕಲ್ ಕ್ಯಾನ್ ಫೈಲ್ ಎ ಕೇಸ್ ಆನ್ ಪರ್ಸನ್ ಹೂ ಯೂಸ್ ವಿತೌಟ್ ಪರ್ಮಿಷನ್ ಆಫ್ ದ ಓನರ್. ಈಗ ನಾನೊಂದು ಯಾವುದೋ ಒಂದು ಡೆವಲಪ್ ಮಾಡಿಬಿಟ್ಟಿದ್ದೇನೆ ವಿಡಿಯೋವನ್ನು ಅಂತಂದರೆ, ಆ ವಿಡಿಯೋವನ್ನು ಏನಾದರೂ ನನ್ನ ಪರ್ಮಿಷನ್ ಇಲ್ಲದೆ, ನಾನು ಅದನ್ನು ಕಾಪಿರೈಟ್ ಇದರಲ್ಲಿ ಅಂಡರ್ ಲೈಸೆನ್ಸಲ್ಲಿ ಇದ್ದಾಗ ನನ್ನ ಪರ್ಮಿಷನ್ ಇಲ್ಲದೆ ಅವ್ರು ಯೂಸ್ ಮಾಡಿದ್ದಾರೆ ಅಂತಂದರೆ, ನಾನು ಅದನ್ನು ಕೇಸ್ ಫೈಲ್ ಮಾಡ್ಬೋದು. ಅದಕ್ಕೆ ಪನಿಷಬಲ್ ಅಫೆನ್ಸ್ ಕೂಡ ಅಂತ ಅದನ್ನು ಕನ್ಸಿಡರ್ ಮಾಡ್ಬೋದು, ಮತ್ತು ಅವನಿಂದ ನಾನು ನಷ್ಟ ಪರಿಹಾರವನ್ನು ಕೂಡ ನಾವು ಅದನ್ನು ಬಯಸ್ಬೋದು. ಸೊ ಆ ಥರ ಆಗದೇ ಇರತಕ್ಕಂಥದ್ದನ್ನು ಅವಾಯ್ಡ್ ಮಾಡೋದಕ್ಕೆ ಇರತಕ್ಕಂಥದ್ದೇ ಈ ಕಾಪಿರೈಟ್ ಫ್ರೀ ಇಮೇಜಸ್ ಅಂತೇಳಿ. ಸೊ ಆ ಕಾಪಿರೈಟ್ ಫ್ರೀ ಇಮೇಜಸ್ಸನ್ನು ನಾವು ಪರ್ಚೇಸ್ ಮಾಡೋದ್ರಿಂದ, ಕಾಪಿರೈಟ್ ಫ್ರೀ ಇಮೇಜಸ್ಸು, ಸೌಂಡ್ಸು ಮತ್ತು ವಿಡಿಯೋಸ್ಗಳನ್ನು ಯೂಸ್ ಮಾಡೋದ್ರಿಂದ, ವಿತೌಟ್ ಎನಿ ಡಿಸ್ಟರ್ಬೆನ್ಸಸ್ ಆರ್ ವಿತೌಟ್ ಎನಿ ಆಬ್ಸ್ಟಕಲ್, ವಿ ಕ್ಯಾನ್ ಕಂಟಿನ್ಯೂ ಅವರ್ ಆನ್ಲೈನ್ ಕ್ಲಾಸಸ್ ಥ್ರೂ ಬೈ ಯೂಸಿಂಗ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್. ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ, ಸೊ ಅದು ಮಾಡಬೇಕು ಅಂದರೆ ವಿ ನೀಡ್ ಕಾಪಿರೈಟ್ ಫ್ರೀ ಇಮೇಜಸ್, ಸೌಂಡ್ಸ್ ಆ್ಯಂಡ್ ವಿಡಿಯೋಸ್. ಸೊ ಇದನ್ನು ಯೂಸ್ ಮಾಡಬೇಕು. ಆ ಥರ ಮಾಡಬೇಕು ಅಂತಂದಾಗ ನಾವು ಏನು ಮಾಡ್ಬೋದು, ಎಲ್ಲಿಂದ ಡೌನ್ಲೋಡ್ ಮಾಡೋದು ಅನ್ನೋದು. ಸೊ ಫಸ್ಟ್ ವಿಲ್ ಗೋ ಟು ಗೂಗಲ್. ಗೂಗಲ್ಗೆ ಹೋಗಿ ನಾವು ನಾರ್ಮಲಿ ನಾವೆಲ್ಲ ಸರ್ಚ್ ಮಾಡ್ತಕ್ಕಂಥದ್ದು ಎಲ್ಲಿಂದ ಸರ್ಚ್ ಮಾಡ್ತೀವಿ ಅಂತಂದರೆ, ಗೂಗಲ್ಗೆ ಹೋಗ್ತೀವಿ. ಈ ಗೂಗಲಲ್ಲಿ ನಮ್ಗೆ ಯಾವ್ದು ಬೇಕೋ ಆ ಒಂದು ವಿಡಿಯೋವನ್ನು ನಾವಿಲ್ಲಿ ಅಪ್ಲೋಡ್ ಏನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಇಟ್ಸ್ ಕ್ವೈಟ್ ಕಾಮನ್. ನಾವೀಗ ಯಾವುದೋ ಒಂದು ನಾನು ನಿಮಗೆ, ನಾವು ಗೂಗಲಲ್ಲೂ ಕೂಡ ಅಷ್ಟೇ, ಗೂಗಲಲ್ಲಿ ಇಮೇಜಸ್ಸನ್ನು ವಿಡಿಯೋಸ್ಗಳನ್ನ ಬ್ರೌಸ್ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ವಿತೌಟ್ ಎನಿ ಏನು ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಯಾವುದು ಟಚ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ನಮ್ಗೆ ಯಾವ್ದು ಸಿಗುತ್ತೋ ಅದನ್ನು ಹಾಕ್ಕೊಂಡಿರ್ತೀವಿ. ನಾವು ಟೀಚರ್ಸ್ಗಳು ನಮ್ಮ ಇದು ಹೇಗಿರಬೇಕು ಅಂತಂದಾಗ, ವಿ ನೀಡ್ ಟು ವಿ ಶುಡ್ ಬಿ ಸ್ಪೆಸಿಫಿಕ್ ಇನ್ ಅವರ್ ರಿಕ್ವೈರ್ಮೆಂಟ್ಸ್. ನಮ್ಮ ರಿಕ್ವೈರ್ಮೆಂಟ್ಸ್ಗಳಲ್ಲಿ ನಾವು ತುಂಬ ಸ್ಪೆಸಿಫಿಕ್ ಆಗಿರಬೇಕು. ನನಗೆ ನಾರ್ಮಲಿ ಏನು ಮಾಡ್ತೀವಿ, ಆ್ಯಪಲ್ ಅಂತೇಳಿ ಟೈಪ್ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ. ಜಸ್ಟ್ ಐ ವಿಲ್ ಟೈಪ್ ಎನ್ ಆ್ಯಪಲ್. ಆ್ಯಪಲ್ನಲ್ಲಿ ಇಲ್ಲಿ ಓಪನ್ ಆಗಿದೆ, ಇಮೇಜಸ್ಗೆ ಹೋಗ್ತೀವಿ. ಇಮೇಜಸ್ಸಲ್ಲಿ ಡಿಫ್ರೆಂಟ್ ಆ್ಯಪಲ್ಸ್ಗಳು ನಮಗೆ ಕಾಣ್ತಾ ಇದೆ. ಸೊ ಇಲ್ಲಿ ಏನು ಸಿಗುತ್ತೆ ಇದನ್ನ ಇಟ್ಕೊಂಡು ನಾವು ಜಸ್ಟ್ ಅದನ್ನು ಓಪನ್ ಮಾಡಿ ಇದು ಮಾಡ್ಕೊಂಡ್ಬಿಡ್ತೇವೆ ಹೊರತು, ನಮಗೆ ಬೇಕಾದಂಥ ರಿಕ್ವೈರ್ಮೆಂಟ್ಸ್ ಇರೋದನ್ನು ನಾವು ಸರ್ಚ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ನಮ್ಗೆ ಇಲ್ಲೇನು ಫಸ್ಟ್ ಯಾವ್ದು ಸಿಗುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಸೊ ಅದನ್ನ ಇಟ್ಕೊಂಡಿದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮಗೆ ಬೇಕಾದದ್ದನ್ನು ಇಲ್ಲಿ ಸಿಗುತ್ತಾ, ಅದನ್ನು ಹುಡುಕ್ಬೋದಾ ಅನ್ನೋದನ್ನು ನಾವು ಸರ್ಚ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು, ವಿ ಕ್ಯಾನ್ ಬ್ರೌಸ್ ಅವರ್ ಏನು ಪಿಕ್ಚರ್ಸ್ ಆರ್ ಸೌಂಡ್ಸ್ ಇರ್ಬೋದು, ವಿಡಿಯೋಸ್ಗಳಿರ್ಬೋದು, ಬೇಸ್ಡ್ ಆನ್ ಅವರ್ ರಿಕ್ವೈರ್ಮೆಂಟ್ಸ್. ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅದರ ಆಧಾರದ ಮೇಲೆ
ನಾವು ಈಸಿಯಾಗಿ ನಮಗೆ ಬೇಕಾದಂಥ ರೀತಿಯಲ್ಲಿ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಆ ಡೌನ್ಲೋಡ್ ಮಾಡೋದು ಹೇಗೆ ಅಂತಂದಾಗ, ಗೂಗಲಲ್ಲಿ ನಾವು ನಾರ್ಮಲಿ ನೋಡಿ ಈಗ ಹೋಗಿದ ತಕ್ಷಣ ಇಲ್ಲಿ ಓಪನ್ ಮಾಡ್ಕೊಂಡ ತಕ್ಷಣ ಯಾವುದೋ ಒಂದು ಆಪಲ್ ಪಿಕ್ಚರನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಈ ಬ್ರೌಸರಲ್ಲಿ ನಿಮ್ಗೆ ಓಪನ್ ಆಗ್ತಿದ್ದಾಗ ಇದು ಬರುತ್ತೆ ಬ್ರೌಸರಲ್ಲಿ. ಆದರೆ ಇಲ್ಲಿ ಇಮೇಜಸ್ಗೆ ಹೋಗ್ತೀವಿ, ಇಮೇಜಸ್ಸಲ್ಲಿ ಫಸ್ಟ್ ಇಮೇಜ್ ಯಾವುದಿದೆ ಅಥವಾ ನಮಗೆ ಬೇಕಾದ ಇಮೇಜ್ ಯಾವ್ದು ಕಾಣ್ತಾ ಇದೆ, ಇಲ್ಲಿ ನಾವು ಕೆಳಗಡೆಗೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿದ್ರೆ ಡೌನ್ಗೆ ಡಿಫ್ರೆಂಟ್ ಇಮೇಜಸ್ ಕಾಣ್ತಾ ಇದೆ, ಅದನ್ನ ಇಟ್ಕೊಂಡಿದ್ದೆ ಡೌನ್ಲೋಡ್ ಮಾಡ್ಕೊಂಡು ಹೊರಟು ಹೋಗ್ಬಿಡ್ತೀವಿ. ಬಟ್ ಇಲ್ಲೇನೆ ನಾವು ಗೂಗಲಲ್ಲೇ ನಮಗೆ ಬೇಕಾದಂಥ ಇಮೇಜಸ್ಸನ್ನು ಡೌನ್ಲೋಡ್ ಮಾಡ್ಕೊಬೋದು. ಎಲ್ಲಿ ಅಂತಂದರೆ ನೋಡಿ, ಇಲ್ಲಿ ನಿಮ್ಗೆ ಆಪ್ಷನ್ ಆಲ್ ನ್ಯೂ ಇಮೇಜಸ್ ಬುಕ್ಸ್ ಮ್ಯಾಪ್ಸ್ ಮೋರ್ ಸೆಟ್ಟಿಂಗ್ಸ್, ಅದರ ಪಕ್ಕದಲ್ಲಿ ಒಂದು ಟೂಲ್ಸ್ ಅಂತ ಇದೆ. ಸೊ ಈ ಟೂಲ್ ಆಪ್ಷನ್ನನ್ನು ಯೂಸ್ ಮಾಡಿಕೊಂಡು ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅವತ್ತೇ ನಮಗೆ ಬೇಕಾದಂಥ ರೀತಿಯಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಟೂಲ್ಸನ್ನು ಕ್ಲಿಕ್ ಮಾಡಿದ್ರೆ ಕೆಳಗಡೆಗೆ ನಿಮಗೆ ಒಂದು ಐದು ಏನು ಟ್ಯಾಬ್ಗಳು ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ಸೈಜ್ ಅಂತ ಇದೆ, ಇಲ್ಲಿ ಲಾರ್ಜ್ ಸೈಜ್ ಮೀಡಿಯಂ ಐಕಾನ್, ಇದನ್ನು ಬೇಸ್ ಆಗಿಟ್ಕೊಂಡು ವಿ ಕ್ಯಾನ್ ಡೌನ್ಲೋಡ್ ಅ ಲಾರ್ಜ್ ಆ್ಯಪಲ್ ಆರ್ ಮೀಡಿಯಂ ಆ್ಯಪಲ್ ಆರ್ ಐಕಾನ್ ಆ್ಯಪಲ್. ಈ ರೀತಿಯಲ್ಲಿ ಬೇಸ್ಡ್ ಆನ್ ದ ಸೈಜ್ ಆಲ್ಸೋ ವಿ ಕ್ಯಾನ್ ಸೆಲೆಕ್ಟ್ ಆರ್ ವಿ ಕ್ಯಾನ್ ಡೌನ್ಲೋಡ್ ಆರ್ ಬ್ರೌಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ಲಾರ್ಜ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಲಾರ್ಜ್ ಫೋಟೋಸ್ ಇರ್ತಕ್ಕಂಥವು ಏನು ಬರ್ತವೆ ಅವು ಅವೇ ಓಪನ್ ಆಗ್ತವೆ, ಬರೀ ಲಾರ್ಜ್ ಇರೋ ಅಂಥದ್ದು. ದೆನ್ ಕಲರ್, ಕಲರಲ್ಲೂ ಅಷ್ಟೇ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ಗಳನ್ನು ಕೂಡ ನಾವು ಇದು ಮಾಡ್ಬೋದು. ಆ್ಯನ್ ಆ್ಯಪಲ್ ಅಂತಿದ್ದಾಗೆ ಯಾವುದೋ ನಮಗೆ ಒಂದು ರೆಡ್ ಆ್ಯಪಲ್ ಸಿಗುತ್ತೆ ಅದನ್ನ ಮಾತ್ರ ಇಟ್ಕೊಂಡಿದ್ದೀವಿ ಅಂತೀವಿ, ಅಥವಾ ಎಲ್ಲ ಒಂದೇ ಒಂದು ಗ್ರೀನ್ ಆ್ಯಪಲ್ ಸಿಗುತ್ತೆ ಆ ಗ್ರೀನನ್ನು ಇಟ್ಕೊಂಡಿರ್ತೀವಿ ಅಂತೀವಿ. ನಮ್ಗೆ ಯಾವ್ದು ಬೇಕೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಬೈ ಚೂಸಿಂಗ್ ಕಲರ್ಸ್. ನೋಡಿ, ಆ್ಯಪಲ್ಲಲ್ಲಿ ಈ ಕಲರನ್ನು ನಾನು ಚೂಸ್ ಮಾಡಿದ್ದೀನಿ, ಯಾಕೆಂದರೆ ದಿಸ್ ಇಸ್ ಅ ರೇರ್ ಕಲರ್. ರೇರ್ ಕಲರ್ ನಮ್ಗೆ ಇದು ನೋಡಿಲ್ಲ, ನಾವು ನಾರ್ಮಲಿ ಎಲ್ಲ ರೆಡ್ಡನ್ನು ನೋಡಿರ್ತೀವಿ. ನೋಡಿ, ರೆಡ್ಡನ್ನು ಸೆಲೆಕ್ಟ್ ಮಾಡಿದ್ರೆ ನಮಗೆ ರೆಡ್ ಆ್ಯಪಲ್ಗಳು ಬರ್ತಾ ಇದೆ. ಆದರೆ ನಾವು ಇದನ್ನು ಸರ್ಚ್ ಮಾಡೋದಕ್ಕೆ ಹೋಗೋದಿಲ್ಲ, ಗ್ರೀನ್ ಆ್ಯಪಲ್ ಬೇಕು ಅಂದರೆ ಬರೀ ಗ್ರೀನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಕ್ಯಾನ್ ಫೈಂಡ್ ಡಿಫ್ರೆಂಟ್ ಗ್ರೀನ್ ಆ್ಯಪಲ್ಸ್. ನೋಡಿ, ಡಿಫ್ರೆಂಟ್ ಗ್ರೀನ್ ಆ್ಯಪಲ್ಸ್ಗಳನ್ನ ಮಾತ್ರನೇ ತೋರಿಸುತ್ತಿದ್ದು. ಸೊ ಈ ಥರ ಸರ್ಚ್ ಮಾಡೋದಕ್ಕೆ ಆಪ್ಷನ್ ಇದೆ. ಸೊ ಇಲ್ಲಿ ಎರಡನೇದು ಗ್ರೀನ್ ಟೈಪ್ ಏನು ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ಟೈಪ್ ಅಂತೇಳಿ. ಟೈಪಲ್ಲಿ ಎನಿ ಟೈಪ್ ಅಂದಾಗ ಎಲ್ಲ ಟೈಪ್ಸ್ಗಳು ಬರುತ್ತೆ, ಇಲ್ಲಾಂದರೆ ಕ್ಲಿಪ್ ಆರ್ಟ್, ಲೈನ್ ಡ್ರಾಯಿಂಗ್, ಜಿಫ್, ಇವು ಮೂರು ಟೈಪಲ್ಲೂ ಕೂಡ ಕಾಣಿಸುತ್ತೆ. ಕ್ಲಿಪ್ ಆರ್ಟ್ ಅಂದಾಗ ಕ್ಲಿಪ್ ಆರ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಬರೀ ಕ್ಲಿಪ್ ಆರ್ಟ್ ಇರ್ತಕ್ಕಂಥವು ಅಂದರೆ ಪಿ ಎನ್ ಜಿನಲ್ಲಿ ಡ್ರಾ ಮಾಡಿರ್ತಕ್ಕಂಥ ಇಮೇಜಸ್ ಮಾತ್ರ ತೋರಿಸುತ್ತೆ. ಅಥವಾ ಲೈನ್ ಡ್ರಾಯಿಂಗ್ ಅಂತ ತೋರಿಸ್ತಾ ಕ್ಲಿಕ್ ಮಾಡಿಕೊಂಡ್ರೆ ಬರೀ ಔಟ್ಲೈನ್ ಇರ್ತಕ್ಕಂಥವು ಮಾತ್ರ ಲೈನ್ ಡ್ರಾಯಿಂಗಲ್ಲಿ ಮಾಡಿರ್ತಕ್ಕಂಥ ಡ್ರಾಯಿಂಗ್ ಪಿಕ್ಚರ್ಸ್ ಬರ್ತವೆ. ಜಿಫ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮೋಷನ್ ಪಿಕ್ಚರ್ಸ್ಗಳು ಮಾತ್ರ ಬರ್ತವೆ, ಇವೆಲ್ಲ ಜಿಫ್ ಅಂತೇಳಿ. ಇದನ್ನು ಹೇಳ್ಕೊಡ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಜಿಫ್ ಅಂದರೆ ಏನು ಅಂತ. ಸೊ ಇಲ್ಲಿ ಎನಿ ಟೈಪ್ ಅಂತ ತಗೊಂಡಾಗ ನಾರ್ಮಲಿ ಎಲ್ಲ ಟೈಪನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥದ್ದು ನೋಡ್ಬೋದು. ಸೊ ಇನ್ನು ಟೈಮ್ ಅಂತ ಬಂದಾಗ ಫಾಸ್ಟ್ 24 ಅವರ್ಸಲ್ಲಿ ಯಾರು ಅಪ್ಲೋಡ್ ಮಾಡಿದ್ದಾರೆ, ಲಾಸ್ಟ್ 24 ಅವರ್ಸ್ ಅಪ್ಲೋಡ್ ಮಾಡಿರ್ತಕ್ಕಂಥ ಮಾತ್ರ ತೋರಿಸುತ್ತೆ. ಪಾಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಮಾತ್ರ ತೋರಿಸುತ್ತೆ. ಪಾಸ್ಟ್ ಮಂತ್, ಪಾಸ್ಟ್ ಇಯರ್, ಈ ರೀತಿ ರೀಸೆಂಟ್ ಒನ್ ನನಗೆ ಬೇಕು, ಒಂದು ಲಾಸ್ಟ್ ಒಂದು 24 ಅವರ್ಸಲ್ಲಿ ಮಾಡಿರೋಂಥದ್ದು ಬೇಕು ಅಂದಾಗ ನೀವು ಸೆಲೆಕ್ಟ್ ಮಾಡಿದ್ರೆ ದೀಸ್ ಆರ್ ದ ಇಮೇಜಸ್ ದೋಸ್ ಹೂ ಹ್ಯಾವ್ ಅಪ್ಲೋಡೆಡ್ ಫ್ರಮ್ ಏನ್ ವಿತಿನ್ ಲಾಸ್ಟ್ 24 ಅವರ್ಸ್. ನೋಡಿ, 18 ಅವರ್ಸ್ ಅಂತ ತೋರಿಸ್ತಿದೆ, 10 ಅವರ್ಸ್ ಅಂತ ತೋರಿಸ್ತಿದೆ, 11 ಅವರ್ಸ್ ಅಂತ ತೋರಿಸ್ತಾ ಇದೆ. ಇದು ಇಮಿಡಿಯೇಟ್ ಒಂದು 24 ಅವರ್ಸ್ ಒಳಗಡೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಇಮೇಜಸ್ಗಳು ಇವನ್ನೆಲ್ಲನೂ ಕೂಡ. ಸೊ ಈ ರೀತಿ ನಾವು ಸೆಲೆಕ್ಟ್ ಮಾಡ್ಬೋದು. ಜೊತೆಯಲ್ಲಿ ಅದ್ರ ವೆರಿ ಇಂಪಾರ್ಟೆಂಟ್ ಕಾಪಿರೈಟ್ ಫ್ರೀ ಇಮೇಜಸ್ ಅನ್ನು ಅದನ್ನು ನಾವು ಪ್ರೂವ್ ಮಾಡಬೇಕು ಅಂದಾಗ ಇಲ್ಲಿ ನೋಡಿ, ಯೂಸೇಜ್ ರೈಟ್ಸ್ ಅಂತ ಇದೆ. ಯೂಸೇಜ್ ರೈಟ್ಸು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಡೌನ್ಲೋಡ್ ಇಮೇಜಸ್, ಕಾಪಿರೈಟ್ ಫ್ರೀ ಇಮೇಜಸ್. ಇಲ್ಲಿ ಯೂಸೇಜ್ ರೈಟ್ಸ್ ಅಂತ ತಗೊಂಡಾಗ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಆಲ್ ಅಂತ ಇದೆ. ಆಲ್ ಪಕ್ಕದಲ್ಲಿ ಕ್ರಿಯೇಟಿವ್ ಕಾಮನ್ ಲೈಸೆನ್ಸಸ್ ಅಂತ. ಸೊ ಈ ಕ್ರಿಯೇಟಿವ್ ಕಾಮನ್ ಲೈಸೆನ್ಸಸ್ ಇಂಡಿಕೇಟ್ಸ್ ಕಾಪಿರೈಟ್ ಫ್ರೀ ಇಮೇಜಸ್. ಕಮರ್ಷಿಯಲ್ ಅಂಡ್ ಅದರ್ ಲೈಸೆನ್ಸ್ ಅಂತ ಇದೆ. ಕಮರ್ಷಿಯಲ್ ಅಂಡ್ ಅದರ್ ಲೈಸೆನ್ಸ್ ಅಂತ ಯಾವಿದಾವೆ ಇವೆಲ್ಲನೂ ಕೂಡ ನಾವು ಯೂಸ್ ಮಾಡಬೇಕು ಅಂತಂದರೆ ಅವ್ರಿಗೆ ಅಟ್ರಿಬ್ಯೂಷನ್ ಕೊಡಬೇಕು, ಕ್ರೆಡಿಟ್ ಕೊಡಬೇಕು, ಅಥವಾ ಅವ್ರಿಗೆ ಇಂಥವರ ಕೃಪೆ ಅಂತೇಳಿ ಹಾಕ್ಕೊಳ್ತೀವಿ. ನೋಡಿ, ಇಂಥ ಈ ವಿಡಿಯೋವನ್ನು ಇವರ ಕೃಪೆಯಿಂದ ಬಂದಿದ್ದು ಅಂತ. ಸೊ ಆ ಥರ ಹಾಕ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಪ್ರಿಫರ್ ಮಾಡಬೇಕಾದ್ರದ್ದು ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್. ಸೊ ಈ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಅಂತ ಹಾಕಿದಾಗ ನೋಡಿ, ಇಲ್ಲಾಗಲೇ ಕಡಿಮೆ ಆಯಿತು ಇಮೇಜಸ್ಸು, ತುಂಬ ಇಮೇಜಸ್ ಏನಿತ್ತು ಅದು ಕಡಿಮೆ ಆಯಿತು. ಯಾಕೆಂದರೆ ಫ್ರೀ ಇಮೇಜಸ್ಸು ಸಿಗ್ತಕ್ಕಂಥವು ಕಡಿಮೆ ಆಗುತ್ತೆ ಪಾಸ್ಟ್ 24 ಅವರ್ಸಲ್ಲಿ ಇರೋವಂಥದ್ದು. ಎನಿ ಟೈಮ್ ಅಂತ ತೊಗೊಂಡ್ರೆ ನಿಮ್ಗೆ ಇಮೇಜಸ್ ಸಾಕಷ್ಟು ಇಮೇಜಸ್ ಸಿಗುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ವಿತೌಟ್ ಎನಿ. ನೋಡಿ, ಲೈಸೆನ್ಸಬಲ್ ಅಂತ ಬರುತ್ತೆ ಇಲ್ಲಿ, ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ಲೈಸೆನ್ಸಬಲ್ ಅಂತ ಬರುತ್ತೆ. ನೀವು ಯಾವಾಗ ಬೇಕಾದ್ರೂ ಎಷ್ಟು ಸಾರಿ ಬೇಕಾದ್ರೂ ಯೂಸ್ ಮಾಡ್ಬೋದು ವಿತೌಟ್ ಎನಿ ಅಟ್ರಿಬ್ಯೂಷನ್ ಆರ್ ವಿತೌಟ್ ಎನಿ ಪರ್ಮಿಷನ್. ಪರ್ಮಿಷನ್ ಇಲ್ದಲ್ಲೇ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದ 5 ಟ್ಯಾಬ್ಸ್ ವಿಚ್ ಆರ್ ಯೂಸ್ಡ್ ಟು
ಬ್ರೌಸ್ ಯುವರ್ ರಿಕ್ವೈರ್ಮೆಂಟ್ಸ್, ನಿಮ್ಗೇನು ವಿಡಿಯೋಸ್ ಬೇಕಾದ್ರೂ ಅಥವಾ ಇಮೇಜಸ್ ಬೇಕಾದ್ರೆ ಈ ಐದನ್ನು ಕೂಡ ನಾವಿಲ್ಲಿ ಗೂಗಲಲ್ಲಿ ನೋಡಬಹುದು. ಸೊ ಈ ಗೂಗಲಲ್ಲಿ ಸರ್ಚ್ ಮಾಡ್ತಕ್ಕಂಥದ್ದು ಇದು. ಸೊ ಇದೇ ರೀತಿನಲ್ಲೇ ನಮಗೆ ಒಂದಷ್ಟು ಇಮೇಜಸ್ಗಳಿರ್ಬೋದು, ಒಂದಷ್ಟು ಇಮೇಜಸ್ಗಳು ನಮಗೆ ಫ್ರೀಯಾಗಿ ಸಪ್ಲೈ ಮಾಡ್ತಕ್ಕಂಥ ಒಂದಷ್ಟು ವೆಬ್ಸೈಟ್ಸ್ಗಳಿದೆ. ಸೊ ನಮ್ಮ ಇವತ್ತಿನ ಅಜೆಂಡನೂ ಕೂಡ ಅದೇನೆ. ಸೊ ಆ ಇಮೇಜಸ್ಗಳನ್ನು ಹೇಗೆ ನಾವು ಅದನ್ನು ಹುಡ್ಕೋದು ಅನ್ನೋದು. ಸೊ ಅದರಲ್ಲಿ ಒಂದಷ್ಟು ಇಮೇಜಸ್ಗಳನ್ನು ವೆಬ್ಸೈಟ್ಗಳನ್ನು ಹುಡ್ಕೋಣ. ಬಿಫೋರ್ ಗೋಯಿಂಗ್ ಟು ದಟ್, ಇಮೇಜಸ್ ಟೈಪ್ಸ್ ಆಫ್ ಇಮೇಜಸ್ ಅಂತ ಇದೆ, ಟೈಪ್ಸ್ ಆಫ್ ಇಮೇಜಸ್ಸನ್ನು ನೋಡ್ಬಿಡೋಣ. ದ ಫಸ್ಟ್ ಒನ್ ಈಸ್ ಜೆಪೆಗ್ ಇಮೇಜಸ್ ಅಂತೇಳಿ ಕರಿತೀವಿ. ತ್ರೀ ಟೈಪ್ಸ್ ಆಫ್ ಇಮೇಜಸ್ ನಾರ್ಮಲಿ ವಿ ಯೂಸ್ಡ್ ಇನ್ ಅವರ್ ಇ ಕಂಟೆಂಟ್ ಡೆವಲಪ್ಮೆಂಟ್. ದ ಫಸ್ಟ್ ಒನ್ ಈಸ್ ಜೆಪೆಗ್ ಇಮೇಜಸ್, ಮೀನ್ಸ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತೇಳಿ ಕರಿತೇವೆ. ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ಸ್ ಅಂತೇಳಿ. ಸೊ ಜೆಪೆಗ್ ಇಮೇಜಸ್, the file size of the image being compressed is permanently reduced by eliminating unnecessary information from the image anta karithe. idu permanent agi maadi bitbitirtare. so idanna navu matte yenu changes madodukagadilla, matte ella items kuda compress aagogirutte, navu adralle yenu changes madakolodike agodilla, adralle hakkolodike agodilla. so aa tarada images jpeg images anta karitteve. so eradnadu bandu png images anta karitteve, portable network graphic images anta karitteve. idanna portable network graphics images anta is a raster graphics file format that supports lossless data compression. idanna navu yav rite bekadru aa rite upayogiskolabodu. idu compress agirthakkantadalla, matte very clear clarity irutte. neevu jpeg image anna png images anna eradu pakkadalli ittkondu zoom maartta hodre jpeg images zoom maartta maartta adara resolution kadame agutte, png images as it is irutte. ivu eshtadru zoom maadi adu ಆ್ಯಸ್ ಇಟ್ ಈಸ್ ಇರುತ್ತೆ, ಅದೇ ಒರಿಜಿನಲ್ ಕ್ವಾಲಿಟಿ ಇರುತ್ತೆ, ಅದು ಪಿ ಎನ್ ಜಿ ಇಮೇಜಸ್ಸಲ್ಲಿ ಇರ್ತಕ್ಕಂಥದ್ದು. ಸೊ ಪಿಕ್ಚರ್ಸ್ ಆ್ಯಂಡ್ ಕ್ಲಿಪ್ ಆರ್ಟ್ಸ್ ವಿತ್ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್, ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಅಂದಾಗ ಯು ಕ್ಯಾನ್ ಪ್ಲೇಸ್ ದೀಸ್ ಇಮೇಜಸ್ ವೇರ್ ಎವರ್ ಇಟ್ ಈಸ್ ಎಸೆನ್ಷಿಯಲ್ ಆರ್ ನೆಸೆಸರಿ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಇಲ್ಲದಲ್ಲೇ ಯೂಸ್ ಮಾಡ್ಬೋದು. ನಾವು ನಾರ್ಮಲಿ ಫೋಟೋ ತೆಗೆದಾಗ ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಆ ಫೋಟೋನ ತಗೊಂಡಾಗ ಲಾಕ್ತಾ ಇದ್ದೀವಿ ಅಂತಂದಾಗ ಅದ್ರ ಹಿಂದೆಗಡೆ ಅಷ್ಟು ಬ್ಯಾಕ್ಗ್ರೌಂಡನ್ನು ಕವರ್ ಮಾಡುತ್ತೆ. ಸೊ ಆ ಬ್ಯಾಕ್ಗ್ರೌಂಡನ್ನು ಕವರ್ ಮಾಡದೇ ಇರತಕ್ಕಂಥದ್ದು ಯೂಸ್ ಮಾಡೋದು ಇದು ಪಿ ಎನ್ ಜಿ ಇಮೇಜಸ್ಸಲ್ಲಿ ನೋಡ್ತೇವೆ. ನೋಡಿ ಇಲ್ಲಿ ಈ ಫಸ್ಟಲ್ಲಿ ನನ್ನ ಫೋಟೋ ಹಾಕಿದೀವಲ್ಲ, ನನ್ನ ಫೋಟೋ ಹಿಂದೆಗಡೆ ಒಂದು ಇದಿದೆ, ಬ್ಯಾಕ್ಗ್ರೌಂಡ್ ಇತ್ತು, ಬ್ಯಾಕ್ಗ್ರೌಂಡನ್ನು ತೆಗೆದು ಹಾಕಿದ್ದೀನಿ, ಇದು ಪಿ ಎನ್ ಜಿ ಇಮೇಜು. ಇದ್ರ ಬ್ಯಾಕ್ಗ್ರೌಂಡ್ಗೆ ಸೂಟಬಲ್ ಆಗೋ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು. ಸೊ ಹಾಗಾಗಿ ಆ ಪಿ ಎನ್ ಜಿ ಇಮೇಜ್ ಅಂತೇಳಿ ಕರಿತೇವೆ. ದೆನ್ ಥರ್ಡ್ ಒನ್ ಬಂದು ಜಿಫ್ ಇಮೇಜಸ್ ಅಂತ ಕರಿತೇವೆ. ಜಿಫ್ ಇಮೇಜಸ್ ಅಂದಾಗ ಎ ಜಿಫ್ ಗ್ರಾಫಿಕಲ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಅಂತೇಳಿ, ಇಸ್ ಎ ಇಮೇಜ್ ಫಾರ್ಮ್ಯಾಟ್. GIFs are a series of images or soundless video that will loop continuously and doesn't require any to press play ante heli. so ee gif images hege andaga without any sound illadalene motion pictures galanna olagondirthakkantadu. idanna navu nimge naale session alli ide how to create gif images ante heli. so avaga idr bagge hechindagi nimge helkodtene gif images bagge. so hagagi three types of images ide, jpeg, png and gif images. ನಾರ್ಮಲಿ ನಾವು ಯೂಸ್ ಮಾಡೋದು ಪಿ ಎನ್ ಜಿನಲ್ಲಿ ನೀವು ಯಾವ್ದು ಸೇವ್ ಮಾಡ್ತೀರಿ ಆ ಇಮೇಜಸ್ಗಳನ್ನು ನೀವು ಎಷ್ಟು ಬೇಕಾದ್ರೂ ಜೂಮ್ ಮಾಡಿ ಅದರ ರೆಸೊಲ್ಯೂಷನ್ ಕಡಿಮೆ ಆಗೋದಿಲ್ಲ, ಮತ್ತು ಅದರಲ್ಲಿ ನಾವು ಬೇಕಾದಂಥ ಚೇಂಜಸ್ಸನ್ನು ಮಾಡ್ಕೊಳ್ಬೋದು. ಅದೇ ಜೆಪೆಗ್ಗಲ್ಲಿ ತೊಗೊಂಡಾಗ ರೆಸೊಲ್ಯೂಷನ್ ಕಡಿಮೆ ಆಗುತ್ತೆ, ಜೂಮ್ ಮಾಡಿದಷ್ಟು ರೆಸೊಲ್ಯೂಷನ್ ಕಡಿಮೆ ಆಗುತ್ತೆ. ನಾವು ಗೂಗಲಲ್ಲಿ ನೋಡಿ ಯಾವುದೋ ಇಮೇಜಸ್ಸನ್ನು ಡೌನ್ಲೋಡ್ ಮಾಡ್ತೀವಿ ಅಂದ್ಕೊಳ್ಳಿ, ನೋಡಿ ಇದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಂದಾಗ ಅದನ್ನು ಮಾಡ್ತಾ ಹೋದಾಗ ಆ ಈ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿ ಕಡಿಮೆ ಆಗುತ್ತೆ. ನೋಡಿ ಇಲ್ಲಿಂದ ಡೈರೆಕ್ಟ್ ನಾನು ಸೇವ್ ಇಮೇಜ್ ಕೊಡ್ತಾ ಇದ್ದೀನಿ ಒಂದು ಇಮೇಜನ್ನು. ಸೊ ಎಲ್ಲಿಗೆ ಅದನ್ನು ಡೆಸ್ಕ್ಟಾಪ್ಗೆ ಕೊಡ್ತಾ ಇದ್ದೀನಿ, ಆ್ಯಪಲ್ ಜೆಪೆಗ್ ಅದು ನೋಡಿ ಇಲ್ಲಿ ಜೆಪೆಗ್ಗಲ್ಲಿದೆ. ಸೊ ಜೆಪೆಗ್ ಇಮೇಜಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಈ ಸೇವ್ ಮಾಡಿರ್ತಕ್ಕಂಥ ಇಮೇಜನ್ನು ನಾನೀಗ ಝೂಮ್ ಮಾಡಿದ್ರೆ ನೋಡಿ ಇಲ್ಲಿದೆ, ಓಪನ್ ಮಾಡ್ತಿದ್ದೀನಿ. ಝೂಮ್ ಮಾಡಿದ್ರೆ ನಿಮಗೆ ಜಸ್ಟ್ ಮಿನಿಟ್ one second I think it is yes ನೋಡಿ ಇಮೇಜ್ ಬಂತು. ಇದನ್ನ ಝೂಮ್ ಮಾಡ್ತಾ ಹೋದಷ್ಟು ನಾನು ನಿಮಗೆ ಬ್ಲರ್ ಆಗ್ತಾ ಇದೆ, ನೋಡಿ ನೋಡಿ ಹತ್ರ ಬಂದಾಗ ಬ್ಲರ್ ಆಗ್ತಾ ಇದೆ.
ಸೊ ಇದು ಅಲ್ಲಿಂದ ಡೌನ್ಲೋಡ್ ಮಾಡಿದಾಗ ಜೆಪೆಕ್ ಫಾರ್ಮ್ಯಾಟ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ ಜೂಮ್ ಮಾಡಿದಷ್ಟು ಬ್ಲರ್ ಆಗುತ್ತೆ ಹತ್ರ ಬಂದ ಹಾಗೆ. ಅದೇ ಪಿ ಎನ್ ಜಿ ನಲ್ಲಿ ಮಾಡ್ಕೊಂಡಿದ್ದಾಗ ಮತ್ತೆ ಅದನ್ನ ಯಾವ ತರ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನ ಆ ಫಾರ್ಮ್ಯಾಟ್ ಇಟ್ಕೊಂಡು ನಾವು ಡೌನ್ಲೋಡ್ ಮಾಡಿದಾಗ ನಾವು ಅದನ್ನ ಎಷ್ಟು ಸಾರಿ ಬೇಕಾದ್ರೂ ಎಷ್ಟು ಜೂಮ್ ಮಾಡಿದ್ರು ಕೂಡ ನಮ್ಗೆ ಅದು ಜೂಮ್ ಔಟ್ ಆಗೋವರೆಗೂ ರೆಸೊಲ್ಯೂಷನ್ ಕಡಿಮೆ ಆಗೋದಿಲ್ಲ ಅನ್ನೋದು. ನಾರ್ಮಲಿ ನಾವೀಗ ಗೂಗಲ್ ಅಲ್ಲಿ ಹೋದಾಗ ಇಲ್ಲೇ ಕಾಣ್ತಾ ಇರುತ್ತೆ, ಇಲ್ಲೇ ರೈಟ್ ಕ್ಲಿಕ್ ಮಾಡ್ತೀವಿ, ಇಲ್ಲಿಂದ ಸೇವ್ ಇಮೇಜ್ ಕೊಡ್ತೀವಿ. ಸೊ ಡೋಂಟ್ ಡೂ ದಟ್. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಕೊಟ್ಟಾಗ ನಿಮ್ಗೆ ರೆಸೊಲ್ಯೂಷನ್ ಕಡಿಮೆ ಆಗುತ್ತೆ. ಇಲ್ಲಿ ಯಾವ ಇಮೇಜ್ ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಒಂದು ಡೈಲಾಗ್ ಬಾಕ್ಸ್, ಇನ್ನೊಂದು ವಿಂಡೋ ಓಪನ್ ಆಗುತ್ತಲ್ಲ, ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದ್ಮೇಲೆ ಸೇವ್ ಇಮೇಜ್ ಅನ್ನ ಕೊಡಿ. ಸೊ ಈ ಸೇವ್ ಇಮೇಜ್ ಅನ್ನ ಕೊಟ್ಟಾಗ ನಮ್ಮ ಏನ್ ಇಮೇಜಸ್ ಏನಿದೆ ಅದು ರೆಸೊಲ್ಯೂಷನ್ ಅನ್ನ ಕಳ್ಕೊಳ್ಳೋದಿಲ್ಲ, ಹಾಗೆ ಇರುತ್ತೆ, ಆಸ್ ಇಟ್ ಈಸ್ ಇರುತ್ತೆ. ಮತ್ತೆ ಆ ಒಂದು ಇಮೇಜ್ ಅನ್ನ ನಾವು ಓಪನ್ ಮಾಡಿ ತೋರಿಸಿದಾಗ ಎಷ್ಟು ಬೇಕಾದ್ರೂ ಜೂಮ್ ಮಾಡ್ಕೊಬೋದು, ಅದು ಚೇಂಜ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಡೌನ್ಲೋಡ್ ಮಾಡಬೇಕಾದಂಥ ವಿಧಾನಗಳು ಕೂಡ ತುಂಬ ಇಂಪಾರ್ಟೆಂಟ್ ಅಂತೇಳಿ ಕರೆಸ್ಕೊಳ್ಳುತ್ತೆ. ಸೊ ಈ ರೀತಿಯ ಫ್ರೀ ಇಮೇಜಸ್ಸನ್ನು, ಕಾಪಿರೈಟ್ ಫ್ರೀ ಇಮೇಜಸ್ಸನ್ನು ಯಾವ್ಯಾವ ವೆಬ್ಸೈಟ್ಗಳು ಪ್ರೊವೈಡ್ ಮಾಡ್ತಾ ಇದೆ ಅಂತಂದರೆ, ದ ಫಸ್ಟ್ ಒನ್ ನೋಡಿ ಇಲ್ಲಿದೆ, www.pixabay.com. pixabay.com ಅಂತಕ್ಕಂಥದ್ದು, ಐ ಕ್ಯಾನ್ ರೈಟ್ ಡೌನ್, ಅದನ್ನು ಬೇಕಾದ್ರೆ ಬರ್ಕೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇದನ್ನು ನಾನು ಲಾಸ್ಟಲ್ಲಿ ಇದನ್ನು ಶೇರ್ ಕೂಡ ಮಾಡ್ತೀನಿ ಒಂದು ಡಾಕ್ಯುಮೆಂಟಲ್ಲಿ ಹಾಕಿ ಆ ಲಿಂಕ್ಗಳನ್ನು. ಸೊ www.pixabay.com. ಸೊ ಈ pixabay.com ಅಲ್ಲಿ ನೋ ನೀಡ್ ಟು ರಿಜಿಸ್ಟರ್ ಅಂತ ಇದೆ, ಅಂದರೆ ಲಾಗಿನ್ ರಿಕ್ವೈರ್ಮೆಂಟ್ ಇಲ್ಲ. ಡೈರೆಕ್ಟಾಗಿ ನಾವಿದನ್ನು ವಿತೌಟ್ ಎನಿ ರಿಜಿಸ್ಟ್ರೇಷನ್ ಆರ್ ನಿಮ್ಮ ಇಮೇಲ್ ಐ ಡಿ ಏನು ಯೂಸ್ ಮಾಡಿದಾಗೇ ನಾವು ಯೂಸ್ ಅದರಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದನ್ನು ನಾವು www.pixabay.com ಅನ್ನೋದು ಒಂದು. ಎರಡನೇದು ಬಂದು ccsearch.creativecommons.org ಅನ್ನೋದು ಎರಡನೇ ವೆಬ್ಸೈಟ್, ಇಲ್ಲಿ ಅಷ್ಟೇ ನೋ ನೀಡ್ ಟು ರಿಜಿಸ್ಟರ್. ಮತ್ತು ಮೂರನೇದು ಬಂದು www.pixels.com ಅಂತೇಳಿ, ಸೊ pixels.com ಅನ್ನೋದು ಒಂದು ವೆಬ್ಸೈಟ್, ಇದು ಕೂಡ ಸಾರಿ ನೋ ನೀಡ್ ಟು ರಿಜಿಸ್ಟರ್. ಇನ್ನೂ ಒಂದು ವೆಬ್ಸೈಟ್ www.flickr.com ಅಂತ ಇದೆ. ಸೊ ಈ ಇದು ಕೂಡ ಅಷ್ಟೇ ಕ್ರಿಯೇಟಿವ್ ಕಾಮನ್ ಇವನ್ನೇ ಕೊಡುತ್ತೆ, ಸಿ ಸಿ ಲೈಸೆನ್ಸ್ ಇರ್ತಕ್ಕಂಥವೇ ಕೊಡುತ್ತೆ, ಬಟ್ ಲಾಗಿನ್ ರಿಕ್ವೈರ್ಡ್, ಅಂದರೆ ತುಂಬ ದುಡ್ಡೇನು ಇಲ್ಲ ಇದಕ್ಕೆ, ಫ್ರೀ ಲಾಗಿನ್, ನಿಮ್ಮ ಇಮೇಲ್ ಐ ಡಿಯನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಬೋದು. ಸೊ ಆ ಥರದ ವೆಬ್ಸೈಟ್ ಇದೆ. ಸೊ ಒಂದೊಂದಾಗಿ ವೆಬ್ಸೈಟ್ಗಳನ್ನು ನೋಡೋಣ ಹೇಗಿರ್ತವೆ, ಅದನ್ನು ವರ್ಕ್ ಮಾಡೋದು ಹೇಗೆ ಅನ್ನೋದು. ಸೊ ಫಸ್ಟ್ ಒನ್ www.pixabay.com ಹೋಗ್ಬರೋಣ. ಸೊ ಐ ಆಮ್ ಗೋಯಿಂಗ್ ಟು ಗೂಗಲ್ಗೆ ಹೋಗ್ತಾ ಇದ್ದೀನಿ. ಸೊ ಗೂಗಲಲ್ಲಿ ಗೂಗಲಲ್ಲಿ ನೀವು ಬ್ರೌಸರ್ಗೆ ಹೋಗಿ ಪಿಕ್ಸಾಬೆ ಅಂತ ಟೈಪ್ ಮಾಡಿ, ಪಿಕ್ಸಾಬೆ ಅನ್ನ ಸರ್ಚ್ ಮಾಡಿದ್ರೆ ನಿಮಗೆ ನೋಡಿ ಪಿಕ್ಸಾಬೆ 1.8 million ಪ್ಲಸ್ ಸ್ಟನ್ನಿಂಗ್ ಫ್ರೀ ಇಮೇಜಸ್ ಟು ಯೂಸ್ ಎನಿವೇರ್ ಅಂತ ಬರುತ್ತೆ. ನೋಡಿ ಆಕ್ಚುಲಿ ದಿಸ್ ಈಸ್ ಒರಿಜಿನಲ್ ವೆಬ್ಸೈಟ್, pixabay.com ಅಂತ ಇರುತ್ತೆ, ಇದ್ರ ಒರಿಜಿನಲ್ ವೆಬ್ಸೈಟ್. ಸೊ ಇದ್ರ ಪಕ್ಕದಲ್ಲಿ ಏನಾದರೂ ಎಡಿ ಅಂತ ಇರುತ್ತೆ, ಆ್ಯಡ್ ಅಂತೇಳಿ. ಸೊ ಆ್ಯಡ್ ಅಂತ ಬಂದಿರತಕ್ಕಂಥ ವೆಬ್ಸೈಟ್ಗಳನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ನಾನು ತೋರಿಸ್ತೀನಿ ಅದು ಯಾವ ರೀತಿ ಬಂದಿರುತ್ತೆ ಅಂತ, ಯಾಕೆಂದರೆ ಅದು ಔಟ್ಸೋರ್ಸ್ ಯಾರೋ ಒಂದು ಆ್ಯಡ್ ಏಜೆನ್ಸಿನವರು ಅವರ ಆ್ಯಡನ್ನು ಅವರ ಒಂದು ವೆಬ್ಸೈಟ್ಗಳನ್ನು ಇದು ಮಾಡೋದಕ್ಕೋಸ್ಕರ ಅವ್ರು ಪ್ರೊವೈಡ್ ಮಾಡ್ತೀವಿ ಅಂತ ಮಾಡಿರ್ತಾರೆ. ಬಟ್ ಒರಿಜಿನಲ್ ವೆಬ್ಸೈಟ್ ಅಲ್ಲ ಅದು, ಅವರು ಅಲ್ಲಿಂದ ರೀಡೈರೆಕ್ಟ್ ಆಗಬೇಕಾಗತ್ತೆ. ಮತ್ತು ಹಾಗಾಗಿ ಇದು ಪಿಕ್ಸಾಬೆ ಎಡಿ ಅಂತ ಇರೋದಿಲ್ಲ, ಡೈರೆಕ್ಟ್ pixabay.com ಇರ್ತಕ್ಕಂಥವು. ಸೊ pixabay.com ಅನ್ನು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸ್ಟನ್ನಿಂಗ್ ಫ್ರೀ ಇಮೇಜಸ್ ಆ್ಯಂಡ್ ರಾಯಲ್ಟಿ ಫ್ರೀ ಸ್ಟಾಕ್ ಅಂತೇಳಿ ಬರ್ತಾ ಇದೆ. ಸೊ ದಿಸ್ ಈಸ್ ದ ಒರಿಜಿನಲ್ ವೆಬ್ಸೈಟ್ ಪಿಕ್ಸಾಬೆ. ನೋಡಿ ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ನಾವು ಪಿಕ್ಸಾಬೆ ಅಂತೇಳಿ. ಸೊ ಇಲ್ಲಿ ನಿಮಗೆ ಸುಮಾರು ಮಿಲಿಯನ್ಸ್ ಆಫ್ ಇಮೇಜಸ್, ಸೌಂಡ್ಸ್ ಆ್ಯಂಡ್ ವಿಡಿಯೋಸ್ ಆರ್ ಅವೈಲಬಲ್ ಆ್ಯಸ್ ಅ ಸಿ ಸಿ ಲೈಸೆನ್ಸ್, ಅಂದರೆ ಕಾಪಿರೈಟ್ ಫ್ರೀ ಇಮೇಜಸ್ಗಳಲ್ಲಿ ಇರತಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಇಲ್ಲಿ ಇಮೇಜಸ್ ಅಂತ ಕಾಣುತ್ತೆ, ಇಲ್ಲಿ ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು. ಇಲ್ಲೇ ಇಮೇಜಸ್, ಫೋಟೋಸ್, ವೆಕ್ಟರ್ ಗ್ರಾಫಿಕ್, ಇಲ್ಯುಸ್ಟ್ರೇಷನ್, ವಿಡಿಯೋಸ್ ಅಂತ ಇದೆ, ಇಲ್ಲೂ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಗೇನು ಬೇಕೋ ಅದನ್ನು ಸರ್ಚ್ ಮಾಡ್ಬೋದು. ನಾನಿಲ್ಲಿ ಈಗ ಟೈಗರ್ದ ಒಂದು ಚಿತ್ರವನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟೈಗರನ್ನು ಕ್ಲಿಕ್ ಮಾಡ್ತಿದ್ದೀನಿ, ಟೈಗರ್ ಟೈಪ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದಷ್ಟು ಇಮೇಜಸ್ ಬರುತ್ತೆ. ಸೊ ಇದರಲ್ಲಿ ನೋಡಿ ಇಲ್ಲಿ ಯಾವುದೇ ರಿಕ್ವೈರ್ಮೆಂಟ್ಸ್ ಇಲ್ಲ, ನಿಮಗೆ ರಿಜಿಸ್ಟ್ರೇಷನ್ ಕೇಳೋದಿಲ್ಲ, ರಿಜಿಸ್ಟ್ರೇಷನ್ ಅವಶ್ಯಕತೆಯೂ ಇಲ್ಲ. ಡೈರೆಕ್ಟಾಗಿ ನಿಮಗೆ ಅವೈಲಬಲ್ ಇರ್ತಕ್ಕಂಥ ಪಿಕ್ಚರ್ಸ್ಗಳನ್ನು ತೋರಿಸುತ್ತೆ. ಸೊ ಇದರಲ್ಲಿ ಫಸ್ಟ್ ಲೈನ್ ಇದೆ ನೋಡಿ, ಫಸ್ಟ್ ಲೈನ್ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರತಕ್ಕಂಥ ಫಸ್ಟ್ ಲೈನ್ ಇದೆ, ಆ ಫಸ್ಟ್ ಲೈನನ್ನು ಇರ್ತಕ್ಕಂಥವೆಲ್ಲನೂ ಪೇಯ್ಡ್ ವರ್ಷನ್.
ಪೇಯ್ಡ್ ವರ್ಷನ್ನು ಇದೆ. ನೀವು ಬೇಕಾದ್ರೆ ಅದರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಪೇಯ್ಡ್ ವರ್ಷನ್ಗೆ ಹೋದ್ರೆ ನೀವು ಆ ಪೇಯ್ಡ್ ವರ್ಷನ್ ಕೂಡ ಯೂಸ್ ಮಾಡ್ಕೊಬೋದು. ನಾವು ಇಲ್ಲ ಇನ್ನು ಚೆನ್ನಾಗಿರೋ ಇಮೇಜಸ್ ಬೇಕು ನಮಗೆ, ತುಂಬಾ ನಂಬರ್ ಆಫ್ ಇಮೇಜಸ್ ಬೇಕು ಅಂದಾಗ ಪೇಯ್ಡ್ ವರ್ಷನ್ಗೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಏನಿದೆ ಇದನ್ನೇ ಯೂಸ್ ಮಾಡ್ಕೊಬೋದು. ಸೊ ಡೈರೆಕ್ಟ್ ಆಗಿ ಇಲ್ಲಿ ನಿಮಗೆ ಸಿ ಸಿ ಲೈಸ್ ಕೆಳಗಡೆಗೆ ಏನಿದೆ ಈ ಫಸ್ಟ್ ಲೈನ್ ಬಿಟ್ಟು ಸೆಕೆಂಡ್ ಲೈನ್ ಅಲ್ಲಿ ಇರ್ತಕ್ಕಂಥವು ಇವೆಲ್ಲನೂ ಕೂಡ ಫ್ರೀ ಇಮೇಜಸ್. ಫ್ರೀ ಇಮೇಜಸ್ ವಿತ್ ಐ ರೆಸೊಲ್ಯೂಷನ್. ಐ ರೆಸೊಲ್ಯೂಷನ್ ಅಂದರೆ ತುಂಬ ಕ್ಲಾರಿಟಿ ಇರ್ತಕ್ಕಂಥ ಇಮೇಜಸ್ ಇರ್ತಕ್ಕಂಥವು. ಅಲ್ಲಿ ಟೈಗರ್ ಅಂತ ಕೊಟ್ಟರೆ ಥೌಸಂಡ್ಸ್ ಆಫ್ ಇಮೇಜಸ್ಸು ಇಲ್ಲಿ ಬರ್ತಾ ಇದೆ ಕೆಳಗಡೆಗೆ. ಸೊ ಈ ಇಮೇಜಸ್ಸನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ, ಡೈರೆಕ್ಟಾಗಿ ನೋಡಿ ನಾನು ಈ ಒಂದು ನೇಚರ್ ಅನಿಮಲ್ ವರ್ಡ್ ಅನ್ನೋ ಒಂದು ಇಮೇಜು ನನಗೆ ಬೇಕು. ಸೊ ಈ ಇಮೇಜನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಅದರ ಒಂದು ಬಿಗ್ ಸೈಜಲ್ಲಿರ್ತಕ್ಕಂಥ ಒಂದು ಇಮೇಜು ಓಪನ್ ಆಗುತ್ತೆ. ಸೊ ಇದ್ರ ಪಕ್ಕದಲ್ಲಿ ಪಿಕ್ಸಾಬೇ ಲೈಸೆನ್ಸ್ ಇದೆ. ಇದ್ರ ಪಕ್ಕದಲ್ಲೇ ನೋಡಿ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಸಿಗುತ್ತೆ. ಫ್ರೀ ಫಾರ್ ಕಮರ್ಷಿಯಲ್ ಯೂಸ್, ನೋ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಇದೆ. ಇಲ್ಲಿ ಯಾವುದೇ ರೀತಿಯ ಅಟ್ರಿಬ್ಯೂಷನ್ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಯೂಸ್ ಫಾರ್ ಕಮರ್ಷಿಯಲ್ ಯೂಸ್ ಆಲ್ಸೋ, ಅಂದರೆ ನಿಮ್ಮ ವಿಡಿಯೋಸ್ಗಳಿಗೆ ಬೇರೆ ಬೇರೆ ಪರ್ಪಸ್ಗೂ ಯೂಸ್ ಮಾಡಬಹುದು ಅಂತ. ಸೊ ಇದ್ರ ಮೇಲ್ಗಡೆಗೆ ಫ್ರೀ ಡೌನ್ಲೋಡ್ ಅಂತ ಇದೆ, ಇಲ್ಲೇ ಫ್ರೀ ಡೌನ್ಲೋಡ್ ಅಂತ ಇದೆ. ಈ ಫ್ರೀ ಡೌನ್ಲೋಡ್ ಹತ್ರ ಜಸ್ಟ್ ಕ್ಲಿಕ್ ಮಾಡಿ. ಈ ವಿಡಿಯೋ ಬೇಕು ಮತ್ತು ಇದು ಬೈ ಡಿಫಾಲ್ಟ್ 575 KB 1920x1280 ಇರ್ತಕ್ಕಂಥ ಒಂದು JPG ಫಾರ್ಮ್ಯಾಟಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನು ಮತ್ತೆ ನೀವು ಚೇಂಜ್ ಮಾಡೋದಕ್ಕೆ ಹೋಗ್ಬಿಡಿ. ಚೇಂಜ್ ಮಾಡೋಕ್ಕೆ ಹೋದರೆ ಯು ನೀಡ್ ಲೈಸೆನ್ಸ್, ನೀವು ಅದಕ್ಕೆ ಪರ್ಮಿಷನ್ ಬೇಕು. ಹಾಗಾಗಿ ಏನು ಬೈ ಡಿಫಾಲ್ಟ್ ಆಗಿರುತ್ತೆ ಅದನ್ನ ಇಟ್ಕೊಂಡು ಡೌನ್ಲೋಡ್ ಅಂತ ಪ್ರೆಸ್ ಮಾಡಿ. ಡೌನ್ಲೋಡ್ ಪ್ರೆಸ್ ಮಾಡಿದ್ರೆ ಒಂದು ಈ ಥರ ಒಂದು ಐ ಆಮ್ ನಾಟ್ ಎ ರೋಬೋಟ್ ಅನ್ನೋದು ಕನ್ಫರ್ಮ್ ಮಾಡ್ತಕ್ಕಂಥ ಒಂದು ಇದು ಬರುತ್ತೆ. ಆ್ಯಸ್ ಎ ರಿಜಿಸ್ಟರ್ಡ್ ಯೂಸರ್ ನೋ ಕ್ಯಾಪ್ಚಾ ಇಸ್ ಪ್ರೆಸೆಂಟೆಡ್ ಟು ಯು. ನೀವು ರಿಜಿಸ್ಟರ್ ಮಾಡಿಕೊಂಡಾಗ ಈ ಕ್ಯಾಪ್ಚಾ ಏನು ಬರೋದಿಲ್ಲ. ಫ್ರೀ ಯೂಸ್ ಮಾಡಿದಾಗ ಈ ಥರ ಒಂದು ಕ್ಯಾಪ್ಚಾ ಬರುತ್ತೆ. ನೀವು ರೋಬೋಟ್ ಅಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ ಜಸ್ಟ್ ಕ್ಲಿಕ್ ಆನ್ ಐ ಆಮ್ ನಾಟ್ ರೋಬೋಟ್. ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ಥರ ರೈಟ್ ಮಾರ್ಕ್ ಬರುತ್ತೆ. ರೈಟ್ ಮಾರ್ಕ್ ಬಂದಮೇಲೆ ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಕೊಟ್ಟರೆ ಆಟೋಮೆಟಿಕಲಿ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನೋಡಿ ಇಲ್ಲಿ ನೇಚರ್ 1.3106213 ಇದು ಡೌನ್ಲೋಡ್ ಆಗಿದೆ. ಸೊ ನಾನು ಇದನ್ನು ನಿಮಗೆ ಫೋಲ್ಡ್ರಲ್ಲಿ ತೋರಿಸ್ತಾ ಇದ್ದೀನಿ. ಡೌನ್ಲೋಡ್ಸಲ್ಲಿ ನಾರ್ಮಲಿ ಡೌನ್ಲೋಡ್ಸಲ್ಲಿ ಇರುತ್ತೆ. ಸೊ ಈ ಒಂದು ಪಿಕ್ಚರನ್ನು ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಡೌನ್ಲೋಡ್ ಮಾಡಿದಂಥ ಪಿಕ್ಚರ್ ನೋಡಿ, ಈಗ ಡೌನ್ಲೋಡ್ ಮಾಡ್ಕೊಂಡಂಥ ಪಿಕ್ಚರ್ ಇದು. ಸೊ ಇದನ್ನು ನೀವು ಝೂಮ್ ಮಾಡಿ, ಎಲ್ಲಿ ಎಷ್ಟು ಝೂಮ್ ಮಾಡ್ತೀರಿ ಮಾಡಿ ನೋಡಿ, ಕ್ಲಾರಿಟಿ ಏನು ಚೇಂಜ್ ಆಗ್ತಾ ಇಲ್ಲ. ಇದನ್ನು ನಾವು ನಮ್ಮ ಈ ಕಂಟೆಂಟ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡಬಹುದಾದಂಥದ್ದು. ಪಿಕ್ಸಾವೇ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು. ಸೊ ಈ ರೀತಿಯ ಇಮೇಜಸ್ಗಳನ್ನು ನೀವಿಲ್ಲಿ ನಂಬರ್ ಆಫ್ ಇಮೇಜಸ್ ಇದೆ, ಆ ನಂಬರ್ ಆಫ್ ಇಮೇಜಸ್ ಎಷ್ಟು ಬೇಕೋ ಅಷ್ಟನ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ನಿಮಗೆ ಬೇಕಾದಂಥ ಟಾಪಿಕನ್ನು ಜಸ್ಟ್ ಅಲ್ಲಿ ಸರ್ಚ್ ಕೊಟ್ಟರೆ ಸಾಕು. ಇಲ್ಲಿ ಎಲ್ಲನೂ ಇರೋವಂಥದ್ದು, ನೀವು ಫ್ರೀ ಡೌನ್ಲೋಡ್ ಸಿಗೋವಂಥವೆಲ್ಲ ಫ್ರೀ ಫಾರ್ ಕಮರ್ಷಿಯಲ್ ಯೂಸ್. ಯು ಕ್ಯಾನ್ ಯೂಸ್ ಫಾರ್ ಫ್ರೀ ಕಮರ್ಷಿಯಲ್ ಯೂಸ್ ಆಲ್ಸೋ ವಿತೌಟ್ ಎನಿ ಅಟ್ರಿಬ್ಯೂಷನ್. ಯಾವುದೇ ರೀತಿಯ ಅಟ್ರಿಬ್ಯೂಷನ್ ಕೊಡದೇನೆ ನೀವಿಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಇದು ದಿಸ್ ಈಸ್ ಪಿಕ್ಸಾಬೇ. ನಿಮಗೆ ಇದೇ ಟೈಗರ್ ನಾನು ಸರ್ಚ್ ಮಾಡಿದ್ದೇನೆ, ನಿಮ್ಗೆ ಬೇಕಾದಂಥ ಇಮೇಜಸ್ಸನ್ನು ಸರ್ಚ್ ಮಾಡ್ಕೊಬೋದು. ಜೊತೆಯಲ್ಲಿ ಇಲ್ಲಿ ಕೆಳಗಡೆಗೆ ಆಪ್ಷನ್ಸ್ ಇದೆ ನೋಡಿ, ಇಲ್ಲೇ ಕೆಳಗಡೆಗೆ ಪಾಪ್ಯುಲರ್ ಫ್ರೀ ಇಮೇಜಸ್ ಓರಿಯೆಂಟೇಷನ್ ಕ್ಯಾಟಗರಿ. ಕ್ಯಾಟಗರಿ ಅಂತಂದಾಗ ಯಾವ್ಯಾವ ಟೈಪಲ್ಲಿ ನಿಮಗೆ ನೇಚರ್ ಬೇಕಾ, ಮ್ಯೂಸಿಕ್ ಬೇಕಾ, ಮತ್ತು ಇಂಡಸ್ಟ್ರೀಸ್ ಬೇಕಾ, ಇಲ್ಲೇ ಇಲ್ಲೂ ಕೂಡ ಚೂಸ್ ಮಾಡ್ಬೋದು. ಮತ್ತು ಸೈಜ್ ಇದೆ, ಸೈಜ್ ಎಷ್ಟು ನಿಮ್ಗೆ ಬೇಕು ಆ ಥರದನ್ನೇ ನಾವು ಚೂಸ್ ಮಾಡ್ಬೋದು. ನಿಮ್ಮ ಪ್ರಿಸೈಸ್ ಆಗಿ ಇಷ್ಟಿಷ್ಟೇ ಸೈಜ್ ಬೇಕು ಅಂದರೆ ಅಷ್ಟೇ ಸೈಜ್ ಇದೆ ಕೊಡ್ಬೋದು. ಮತ್ತು ಕಲ್ಲರ್ಸು, ಯಾವುದು ಕಲ್ಲರ್ ಈಗ ನಾನು ವೈಟ್ ಹಾಕ್ತೀನಿ, ಟೈಗರನ್ನು ಕೊಟ್ಬಿಟ್ಟು ವೈಟ್ ಟೈಗರನ್ನು ಅಂತ ಸೆಲೆಕ್ಟ್ ಮಾಡಿದಾಗ ಯಾವ ವೈಟ್ ಟೈಗರ್ ಚಿತ್ರಗಳಿರ್ತವೆ ಅವು ಮಾತ್ರ ತೋರಿಸುತ್ತದೆ. ಸೊ ಈ ರೀತಿಯಲ್ಲಿ ನೀವು ಕಲರನ್ನು ಕೂಡ ಚೂಸ್ ಮಾಡ್ಬೋದು. ಅದಾದಮೇಲೆ ಕ್ಲಿಯರ್ ಫಿಲ್ಟರ್ಸ್ ಕೊಟ್ಟರೆ ಎಲ್ಲ ಫಿಲ್ಟರ್ಗಳು ಕ್ಲಿಯರ್ ಆಗುತ್ತೆ, ನೀವೇನೇನು ಅಪ್ಲೈ ಮಾಡಿದ್ರಿ ಅದೆಲ್ಲನೂ ಕೂಡ. ಸೊ ಇಲ್ಲಿ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಸೇಫ್ ಸರ್ಚಲ್ಲಿ 1 of 45 ತೋರಿಸ್ತಾ ಇದೆ, ಅಂದರೆ 45 ಪೇಜ್ಗಳಿದೆ ಈ ಥರದ ಟೈಗರ್ನ ಫೋಟೋಸು. ತುಂಬ ನಾನು ಆಗಲೇ ಹೇಳಿದೆ, ಥೌಸಂಡ್ಸ್ ಆಫ್ ಫೋಟೋಸ್ ಆರ್ ಅವೈಲಬಲ್ ಇನ್ ಪಿಕ್ಸಾಬೇ. ಒಂದು ಇಮೇಜನ್ನು ಕೊಟ್ಟಿರಿ, ಅದರಲ್ಲಿ ಅದರದ್ದೇ ಆದಂಥ ಒಂದಷ್ಟು ಇಮೇಜಸ್ಸು ನಿಮ್ಗೆ ಸಿಗುತ್ತೆ. ಈ 45 ಓಪನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗೆ ಒಂದನ್ನು ಮಾತ್ರ ನಿಮಗೆ ತೋರಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ಮೇಲ್ಗಡೆಗೆ ಲಾಗಿನ್ ಮತ್ತು ಜಾಯಿನ್ ಅಂತಲೂ ಕೂಡ ಇದೆ. ಯು ಕ್ಯಾನ್ ಲಾಗಿನ್ ಬೈ ಯೂಸಿಂಗ್ ಯುವರ್ ಇಮೇಲ್ ಐ ಡಿ, ಬೇಡ ಅಂತಂದರೆ ಹಾಗೆಯೇ ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಪಿಕ್ಸಾವೇ. ನೀವು ನಿಮ್ಮ ಯಾವುದೋ ಒಂದು ಇಮೇಜಸ್ಸನ್ನು ನೀವು ಡೌನ್ಲೋಡ್ ಮಾಡಿದ್ದೀರಿ ಅಥವಾ ಫೋಟೋ ತೆಗೆದಿದ್ದೀರಿ ಅಂತಂದರೆ ಆ ಇಮೇಜಸ್ಸನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನೀವು ಅಪ್ಲೋಡ್ ಮಾಡಿದಾಗ ನಿಮ್ಮ ಇಮೇಜು ಈ ಲಿಸ್ಟಲ್ಲಿ ಬಂದು ಸೇರ್ಕೊಳ್ಳುತ್ತೆ. ನೀವು ನಿಮ್ಮ ಇಮೇಜಸ್ಸನ್ನು ಬೇರೆಯವರು ಕೂಡ ಅವಾಗ ಡೌನ್ಲೋಡ್ ಮಾಡ್ಕೊಬೋದು. ಆ ರೀತಿಯೂ ಕೂಡ ಪ್ರೊವಿಷನ್ ಇದೆ. ಸೊ ಹಾಗಾಗಿ ಅಪ್ಲೋಡು ಕೂಡ ಅವಶ್ಯಕವಾಗಿ ಮಾಡ್ಕೊಳ್ಬೋದು ಅನ್ನೋದು. ಸೊ ದಿಸ್ ಈಸ್ ಅಬೌಟ್ ಪಿಕ್ಸಾಬೇ.com.
www.pixabay.com. No need to register directly. You can download from pixabay.com. So second one, ccsearch.creativecommons.org. ಈ ವೆಬ್ಸೈಟ್ ಇಂದ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಸೊ ನಾನು ಮತ್ತೆ ಈಗ ಗೂಗಲ್ಗೆ ಹೋಗ್ತಾ ಇದ್ದೀನಿ. ಗೂಗಲಲ್ಲಿ ಹೋಗಿ ಸಿಸಿ ಸರ್ಚ್, ಜಸ್ಟ್ ಸಿಸಿ ಸರ್ಚ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಫಸ್ಟೇ ವೆಬ್ಸೈಟ್ ಇದೆ, ಸಿಸಿ ಸರ್ಚ್ ಡಾಟ್ ಕ್ರಿಯೇಟಿವ್ ಕಾಮನ್ಸ್ ಓ ಆರ್ ಜಿ ಅಂತ. ಇದನ್ನು ಇದೇ ವೆಬ್ಸೈಟು, ಒರಿಜಿನಲ್ ವೆಬ್ಸೈಟ್ ಆಫ್ ಸಿಸಿ ಸರ್ಚ್. ಇಲ್ಲಿ ನೀವು ಓಪನ್ ಮಾಡಿಕೊಂಡ್ರೆ ನೋಡಿ ಇದು ಒಂದು ಬ್ರೌಸರ್ ಬಾಕ್ಸು ಓಪನ್ ಆಗುತ್ತೆ. ಸಿಸಿ ಸರ್ಚ್ ಅಂತೇಳಿ ಲೆಫ್ಟ್ ಸೈಡಲ್ಲಿ ಅವರ ಲೋಗೋ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ನಿಮಗೆ ಬೇಕಾದನ್ನು ನೀವು ಟೈಪ್ ಮಾಡ್ಬೋದು. ನಾನು ಇಲ್ಲಿ ಲಯನನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಲಯನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಲಯನ್ನ ಇಮೇಜಸ್ ಓಪನ್ ಆಗುತ್ತೆ. ಸೊ ಆ ಇಮೇಜ್ ಓಪನ್ ಆದಮೇಲೆ ಆ ಇಮೇಜ್ನ ಮೇಲುಗಡೆಗೆ ಇಲ್ಲೊಂದು ಕಾರ್ನರಲ್ಲಿ ಸಿ ಸಿ ಅಂತ ತೋರಿಸ್ತಾ ಇದೆ. ನಿಮ್ಗೆ ತೋರಿಸ್ತೀನಿ, ಜಸ್ಟ್ ಝೂಮ್ ಇನ್. ಎಸ್ ನೋಡಿ, ಇಲ್ಲಿ ಸಿ ಸಿ ಅಂತ ತೋರಿಸ್ತಾ ಇದೆ. ಸಿ ಸಿ ಅಂತ ಇದ್ರೆ ಕ್ರಿಯೇಟಿವ್ ಕಾಮನ್ ಇಮೇಜಸ್ ಅಂತೇಳಿ. ಯು ಕ್ಯಾನ್ ಯೂಸ್ ಫಾರ್ ಕಮರ್ಷಿಯಲ್ ಪರ್ಪಸ್ ಆಲ್ಸೋ ಅನ್ನೋದನ್ನು ನೋಡಿ. ಇಲ್ಲಿ ಸಿ ಸಿ ಅಂತ ಇರುತ್ತೆ, ಪ್ರತಿ ಇಮೇಜ್ ಮೇಲೂ ಕೂಡ ಯಾವ್ಯಾವ ಸಿ ಸಿ ಇದ್ದಾವೆ ಅವನ್ನೆಲ್ಲನೂ ಕೂಡ ನೀವು ಕಮರ್ಷಿಯಲ್ ಪರ್ಪಸ್ಗೂ ಯೂಸ್ ಮಾಡಬಹುದು ಅನ್ನೋದನ್ನು ತೋರಿಸ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸಿ ಸಿ ಸರ್ಚಲ್ಲಿ ನೀವು ಲಯನನ್ನು ಸರ್ಚ್ ಮಾಡಿದ್ರೆ ಈ ಥರದ ಇಮೇಜಸ್ ಬರುತ್ತೆ. ಡೈರೆಕ್ಟಾಗಿ ಇದನ್ನು ನೀವು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿಬಿಟ್ಟು ಇಮೇಜಸ್ಗಳನ್ನು ಡೌನ್ಲೋಡ್ ಮಾಡ್ಕೊಬೋದು ವಿತೌಟ್ ಎನಿ ಏನು ಲೈಸೆನ್ಸ್ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಇಲ್ಲೂ ಕೂಡ ಸಿ ಸಿ ಸರ್ಚಲ್ಲಿ ಬೇರೆ ಬೇರೆ ವೆಬ್ಸೈಟ್ಗಳಿಗೆ ಲಿಂಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗೋ ಟು ಇಮೇಜಸ್ ವೆಬ್ಸೈಟ್ ಅಂತ ಬರುತ್ತೆ, ನೀವು ಅದು ಬೇರೆ ವೆಬ್ಸೈಟಿಂದ ಏನಾದರೂ ಅಪ್ಲೋಡ್ ಆಗಿದ್ದರೆ ಸೊ ಗೋ ಟು ಇಮೇಜ್ ವೆಬ್ಸೈಟ್. ಅಲ್ಲಿ ಇಮೇಜ್ ವೆಬ್ಸೈಟ್ಗೆ ಹೋದಾಗ ಮತ್ತೆ ರೀಡೈರೆಕ್ಟ್ ಆಗುತ್ತೆ ನಿಮಗೆ ನೋಡಿ. ಇದು ಫ್ಲಿಕರ್ ಅನ್ನೋದನ್ನು, ಫ್ಲಿಕರ್ ವೆಬ್ಸೈಟಿಂದ ಬಂದಿರತಕ್ಕಂಥದ್ದು. ಸೊ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಫ್ಲಿಕರ್ ವೆಬ್ಸೈಟ್ ಹೇಳಬೇಕಾದ್ರೆ ನಿಮಗೆ ಇದನ್ನು ತೋರಿಸ್ತೀನಿ. ಫ್ಲಿಕರ್ ವೆಬ್ಸೈಟ್ ನಾನು ಈಗಾಗಲೇ ಹೇಳಿದಾಗೆ ಇಟ್ಸ್ ಎ ಏನು ಲಾಗಿನ್ ರಿಕ್ವೈರ್ಡ್ ವೆಬ್ಸೈಟ್, ಲಾಗಿನ್ ಬೇಕಾಗಿರ್ತಕ್ಕಂಥ ವೆಬ್ಸೈಟ್. ಹಾಗಾಗಿ ಸಿ ಸಿ ಸರ್ಚಲ್ಲಿ ನಿಮಗೆ ಯಾವುದೇ ರೀತಿಯ ಇದು ಇರೋದಿಲ್ಲ. ಸಿ ಸಿ ಸರ್ಚ್ ಅಂತ ಟೈಪ್ ಮಾಡಿದ್ರೆ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಡಿಫ್ರೆಂಟ್ ವೆಬ್ಸೈಟ್ಗಳನ್ನು ಅಪ್ಲೋಡ್ ಮಾಡಿರ್ತಕ್ಕಂಥ ಇಮೇಜಸ್ಗಳಿರುತ್ತೆ, ಅಲ್ಲಿಂದ ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲೂ ಕೂಡ ಅಷ್ಟೇ, ಸಿ ಸಿ ಸರ್ಚ್ ಯಾವ್ಯಾವ ಸಿ ಸಿ ಅಂತ ಹೆಡ್ಡಿಂಗ್ ಇರುತ್ತೆ ಅವೆಲ್ಲನೂ ಕೂಡ ನಾವು ಯೂಸ್ ಮಾಡ್ಬೋದು ಅನ್ನೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್, ಪಿಕ್ಸೆಲ್ಸ್, www.pixels.coms ಅಂತ. pixel.com ಇದನ್ನು ಕೂಡ ನಾವು ಗೂಗಲಲ್ಲಿ ಸರ್ಚ್ ಮಾಡೋಣ. ನಾವು ಐ ಆಮ್ ಗೋಯಿಂಗ್ ಟು ಸರ್ಚ್ ಇನ್ ಗೂಗಲ್ pixels.com. ಸೊ ದಿಸ್ ಈಸ್ ದ ಒರಿಜಿನಲ್ ವೆಬ್ಸೈಟ್ ಆಫ್ ಪಿಕ್ಸೆಲ್ಸ್ ಅಂತೇಳಿ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಸರ್ಚ್ ಯುವರ್ ರಿಕ್ವೈರ್ಮೆಂಟ್ಸ್. ನಾನು ಇಲ್ಲಿ ಕೂಡ ಟೈಗರ್ನ ಸರ್ಚ್ ಮಾಡ್ತೇನೆ. ಟೈಗರ್ ಅಂತ ಸರ್ಚ್ ಮಾಡಿದ್ರೆ ಡಿಫ್ರೆಂಟ್ ಇಮೇಜಸ್ಸು ನಿಮಗೆ ಸಿಗುತ್ತೆ ಟೈಗರ್ದು. ಸೊ ಇಲ್ಲೂ ಕೂಡ ಇವೆಲ್ಲನೂ ಫ್ರೀ ಇರ್ತಕ್ಕಂಥವು. ಡೌನ್ಲೋಡ್ ದೆಮ್ ಫಾರ್ ಫ್ರೀ ಅಂತ ಇದೆ ನೋಡಿ ಇಲ್ಲಿ. ಟೈಗರ್ ದ ಮೆಜೆಸ್ಟಿಕ್ ಕ್ರಿಯೇಚರ್ ಆಫ್ ಅನಿಮಲ್ ಕಿಂಗ್ಡಮ್, ಯು ಕ್ಯಾನ್ ಡೌನ್ಲೋಡ್ ಇಟ್ ಫಾರ್ ಫ್ರೀ ಅಂತ. ಇದ್ರ ಜೊತೆನಲ್ಲಿ ಇಲ್ಲೂ ಕೂಡ ಮೇಲ್ಗಡೆಗೆ ಓರಿಯೆಂಟೇಷನ್ ಇದೆ, ಯಾವ ಥರ ಬೇಕು ಅನ್ನೋದು, ಮತ್ತು ಸೈಜ್ ಇದೆ, ಕಲರ್ ಇದೆ. ಇದರ ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಸರ್ಚ್ ಅಂಡ್ ಡೌನ್ಲೋಡ್ ಫಾರ್ ಯುವರ್ ಕ್ಲಾಸ್ ರೂಮ್ ಟೀಚಿಂಗ್ ಪರ್ಪಸ್. ನೋಡಿ ಇಲ್ಲಿ ಡಿಫ್ರೆಂಟ್ ಇಮೇಜಸ್ಸು ಬರ್ತಕ್ಕಂಥದ್ದು ನೋಡ್ತೇವೆ. ಸೊ ಹಾಗಾಗಿ ಇಲ್ಲೂ ಕೂಡ ಪಿಕ್ಸೆಲಲ್ಲಿ ಜಾಯಿನ್ ಆಗೋದಾದರೆ ಜಾಯಿನ್ ಆಗ್ಬೋದು, ಅಪ್ಲೋಡ್ ಆಗೋದಾದರೆ ಅಪ್ಲೋಡು ಕೂಡ ಮಾಡ್ಬೋದು, ಕಾಂಟ್ರಿಬ್ಯೂಟ್ ಮಾಡೋದಾದರೆ ಮಾಡ್ಬೋದು. ಸೊ ನಾನು ಇಲ್ಲಿ ಯಾವುದೂ ಡೌನ್ಲೋಡ್ ಮಾಡ್ತಾ ಇಲ್ಲ, ಯಾಕಂದರೆ ನಿಮಗೆ ಜಸ್ಟ್ ತೋರಿಸೋದಕ್ಕೋಸ್ಕರ ಇರ್ತಕ್ಕಂಥದ್ದು ಪಿಕ್ಸೆಲ್. ನೋಡಿ ಇದು ಪಿಕ್ಸೆಲ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಫ್ಲಿಕರ್. ನೋಡಿ ಇಲ್ಲಿ ಲಾಗಿನ್ ರಿಕ್ವೈರ್ಡ್ ಅಂತ ಇದೆ. ನೀವು ಇಲ್ಲಿ ಇಮೇಜಸ್ಗಳನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ನೀವು ನಿಮ್ಮ ಇಮೇಲ್ ಐ ಡಿಯನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಲೇಬೇಕು. ಲಾಗಿನ್ ಆದರೆ ಮಾತ್ರ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು, ಇಲ್ಲ ಅಂತಂದರೆ ಡೌನ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಫ್ಲಿಕರಲ್ಲಿ. ಸೊ ಹಾಗಾಗಿ ಈಗ ಮತ್ತೆ ಗೂಗಲ್ಗೆ ಹೋಗ್ತಾ ಇದ್ದೀನಿ. ಫ್ಲಿಕರ್, ಜಸ್ಟ್ ಫ್ಲಿಕರ್ ಅಂತೇಳಿ ಟೈಪ್ ಮಾಡಿ ಫ್ಲಿಕರ್ ವೆಬ್ಸೈಟ್ಗೆ ಹೋಗುತ್ತೆ. ಸರಿ, ಫ್ಲಿಕರ್ ಟೈಪ್ ಮಾಡಿದ್ರೆ ದಿಸ್ ಈಸ್ ಎಕ್ಸ್ಪ್ಲೋರ್ flickr.com. ಈ flickr.com ಓಪನ್ ಮಾಡಿಕೊಂಡ್ರೆ ನೋಡಿ ನಿಮ್ಗೆ ಇಮೇಜಸ್ಸು ಡಿಫ್ರೆಂಟ್ ಇಮೇಜಸ್ಸು ಕಾಣಿಸುತ್ತೆ. ಬಟ್ ಇಲ್ಲಿ ನೀವು ಡೌನ್ಲೋಡ್ ಮಾಡೋದಕ್ಕೆ ಹೋದಾಗ ನಿಮಗೆ ನೋಡಿ ಇದು ಯಾವುದೋ ಒಂದು ಓಪನ್ ಮಾಡ್ತೀನಿ. ಇದನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ನಿಮಗೆ ಸೈನ್ ಅಪ್ ಕೇಳುತ್ತೆ,
ಕಂಪಲ್ಸರಿ ನೀವಿಲ್ಲಿ ಸೈನ್ ಅಪ್ ಆಗಲೇಬೇಕು. ಅಂದರೆ ನಿಮ್ಮ ಇಮೇಲ್ ಐ ಡಿ ಹಾಕಿ ಸೈನ್ ಇನ್ ಮಾಡಬೇಕು ಅಥವಾ ಲಾಗಿನ್ ಮಾಡ್ಕೋಬೇಕು. ಆಲ್ರೆಡಿ ಯೂಸ್ ರಿಜಿಸ್ಟರ್ಡ್ ಯೂಸರ್ ಆದರೆ ಲಾಗಿನ್ ಆಗಬೇಕು, ಇಲ್ಲ ಅಂತಂದರೆ ಸೈನ್ ಅಪ್ ಆಗಬೇಕು. ಸೈನ್ ಅಪ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಸೈನ್ ಅಪ್ ವಿಂಡೋ ಬರುತ್ತೆ. ನೋಡಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಯುವರ್ ಏಜ್, ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಅಂತ. ಇದೇನು ದುಡ್ಡೇನಿರಲ್ಲ, ಆದರೆ ರಿಜಿಸ್ಟ್ರೇಷನ್ ಆಗಬೇಕು. ಈಗ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂತಂದರೆ ಜಸ್ಟ್ ನಿಮಗೆ ನನ್ನ ಹೆಸರನ್ನು ಹಾಕ್ತಾ ಇದ್ದೀನಿ, ಏಜ್, ನನ್ನ ಇಮೇಲ್ ಐ ಡಿ, ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ, ಪಾಸ್ವರ್ಡ್, ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಏನಿದೆ ಆ ಪಾಸ್ವರ್ಡನ್ನು ನೀವು ಹಾಕ್ಬೋದು. ಪ್ಲೀಸ್ ಯೂಸ್ ಅಟ್ ಲೀಸ್ಟ್ 12 ಕ್ಯಾರೆಕ್ಟರ್ಸ್. ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹಾಕ್ಕೊತಾ ಇರೋದು. ಸೈನ್ ಅಪ್ ಮಾಡ್ತೀನಿ. ಸೈನ್ ಅಪ್ ಮಾಡ್ಕೊಂಡ ಮೇಲೆ ನೋಡಿ, ಇಲ್ಲಿಗೆ ನಿಮ್ಗೆ ಓಪನ್ ಆಯಿತು, ರೀಸೆಂಟ್ ಯುವರ್ ಇಮೇಲ್ ಐ ಡಿ, ಚೆಕ್ ಯುವರ್ ಇನ್ಬಾಕ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಅಕೌಂಟನ್ನು ವೆರಿಫೈ ಮಾಡೋದಕ್ಕೋಸ್ಕರ ಕೇಳ್ತಾ ಇದೆ. ಸೊ ಇದಾದಮೇಲೆ ನಿಮಗೆ flickr.com ಓಪನ್ ಅಕೌಂಟ್ ಓಪನ್ ಆಗುತ್ತೆ. ಈಗ ನೀವು ಬಂದಬೇಕಾದ್ರೆ ಇಲ್ಲಿ ನಿಮ್ಮ ಫ್ಲಿಕ್ಕರ್ ಇದರಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ಡೌನ್ಲೋಡ್ ಮಾಡಬೇಕು ಅಂದರೆ ಸೈನ್ ಅಪ್ ಈಸ್ ಎಸೆನ್ಷಿಯಲ್ ಟು ಡೌನ್ಲೋಡ್ ಫ್ರಮ್ flickr.com. ಫ್ಲಿಕ್ಕರಿಂದ ಡೌನ್ಲೋಡ್ ಮಾಡಬೇಕು ಅಂತಂದಾಗ ಲಾಗಿನ್ ರಿಕ್ವೈರ್ಡ್ ಅನ್ನೋದನ್ನು ನಾನು ಹೇಳಿದ್ದೆ. ಸೊ ಇಲ್ಲಿ ನೋಡಿ, ಕ್ರಿಯೇಟಿವ್ ಕಾಮನ್ ಇಮೇಜಸ್ ಸಿಗುತ್ತೆ, ಬಟ್ ಲಾಗಿನ್ ಈಸ್ ರಿಕ್ವೈರ್ಡ್, ಇಲ್ಲಿ ಲಾಗಿನ್ ಬೇಕಾಗುತ್ತೆ. ಸೊ ದೀಸ್ ಆರ್ ದ ವೆಬ್ಸೈಟ್ಸ್ ಪ್ರೊವೈಡಿಂಗ್ ಕಾಪಿರೈಟ್ ಫ್ರೀ ಇಮೇಜಸ್: pixabay.com, ccsearch.com, pixels.com and flickr.com. flickr.com ಅಲ್ಲಿ ಲಾಗಿನ್ ರಿಕ್ವೈರ್ಡ್, ಅಂಡ್ ಅದರ್ ಫ್ರೀ ತ್ರೀ ಇಮೇಜಸ್ ಏನಿದೆ, ಪಿಕ್ಸಾವೇ, ccsearch, ದೆನ್ ಪಿಕ್ಸೆಲ್ಸ್ ಅಲ್ಲಿ ದೇರ್ ಇಸ್ ನೋ ಲಾಗಿನ್ ರಿಕ್ವೈರ್ಡ್. ಸೊ ದಿಸ್ ಈಸ್ ಅಬೌಟ್ ಇಮೇಜಸ್, ಹೌ ಟು ಡೌನ್ಲೋಡ್ ಕಾಪಿರೈಟ್ ಫ್ರೀ ಇಮೇಜಸ್ ಫ್ರಮ್ ಡಿಫ್ರೆಂಟ್ ವೆಬ್ಸೈಟ್ಸ್. ಲೆಟ್ಸ್ ಮೂವ್ ಆನ್ ಟು ದ ಸೌಂಡ್ಸ್. ವೆಬ್ಸೈಟ್ ಫಾರ್ ಫೈಂಡಿಂಗ್ ಕಾಪಿರೈಟ್ ಫ್ರೀ ಸೌಂಡ್ಸ್. ನಾವು ಇಮೇಜಸ್ ಅಷ್ಟೇ ಇದ್ದರೆ ಆಗೋದಿಲ್ಲ, ಅದಕ್ಕೊಂದಷ್ಟು ಆಡಿಯೋವನ್ನು ಕೂಡ ನಾವು ಸೇರಿಸ್ಬೇಕು ಅಂತಂದಾಗ ನಮಗೊಂದಷ್ಟು ವೆಬ್ಸೈಟ್ಸ್ಗಳು ಫ್ರೀಯಾಗಿ ನಮ್ಗೆ ಕೊಡ್ತಕ್ಕಂಥ ಸೌಂಡ್ಸ್ಗಳನ್ನು ಡೌನ್ಲೋಡ್ ಮಾಡೋದಕ್ಕೆ ಇರ್ತಕ್ಕಂಥವು. ಸೊ ಆ ವೆಬ್ಸೈಟ್ಗಳಲ್ಲಿ ಮೊದಲನೇದು ಬಂದು bensound.com ಅಂತೇಳಿ, bensound bensound.com, www.bensound.com. bensound.com ಅನ್ನೋದು ನೋ ನೀಡ್ ಟು ಲಾಗಿನ್, ಬಟ್ ಅಟ್ರಿಬ್ಯೂಷನ್ ರಿಕ್ವೈರ್ಡ್. ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂದರೆ ಯಾರ ಕೃಪೆ ಅದು ಅನ್ನೋದನ್ನು ಹಾಕಬೇಕು, ಕ್ರೆಡಿಟನ್ನು ಕೊಡಬೇಕು. ಬಟ್ ಡೌನ್ಲೋಡ್ ಮಾಡ್ಕೊಬೋದು ವಿತೌಟ್ ಎನಿ ರಿಜಿಸ್ಟ್ರೇಷನ್ ಆರ್ ವಿತೌಟ್ ಎನಿ ಲಾಗಿನ್. ಯು ಕ್ಯಾನ್ ಡೌನ್ಲೋಡ್ ದ ಸೌಂಡ್ಸ್ ಫ್ರಮ್ bensound.com, ಬಟ್ ಯು ಹ್ಯಾವ್ ಟು ಗಿವ್ ದ ಕ್ರೆಡಿಟ್ ಟು ದ ಓನರ್. ಈ ಸೌಂಡನ್ನು ಇಂಥದ್ದಿಂದ ತೊಗೊಂಡಿದ್ದೇವೆ, ಈ ಒಂದು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿದ್ದೇವೆ ಅನ್ನೋದನ್ನು ಕ್ರೆಡಿಟನ್ನು ಕೊಡಬೇಕಾಗತ್ತೆ. ಸೊ ಆ ಥರದ ಒಂದು bensound.com. ದೆನ್ ಫ್ರೀ sfx.co.uk. ಸಾರಿ, ಇದು sfx, ಇದು spx ಅಲ್ಲ, sfx. ಫ್ರೀ sfx.co.uk ಅನ್ನೋದು, ಇದು ಕೂಡ ಅಷ್ಟೇ, ಲಾಗಿನ್ ಬೇಕು. ಅಂದರೆ ನಿಮ್ಮ ಇಮೇಲ್ ಐ ಡಿನ ಯೂಸ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೇಕು ವಿಡಿಯೋ ಆಡಿಯೋವನ್ನು ಡೌನ್ಲೋಡ್ ಮಾಡಬೇಕಾದ್ರೆ. ಮತ್ತು ಥರ್ಡ್ ಒನ್ ಬಂದು ಯೂಟ್ಯೂಬ್ ಆಡಿಯೋ ಲೈಬ್ರರಿ, ಇದು ಫ್ರೀ ಆಗಿರ್ತಕ್ಕಂಥದ್ದು, ಲಾಗಿನ್ನು ಏನೂ ಬೇಕಾಗಿಲ್ಲ. ಲಾಗಿನ್ ರಿಕ್ವೈರ್ಡ್, ನಿಮ್ಮ ಗೂಗಲಲ್ಲಿ ನಿಮ್ಮ ಯೂಟ್ಯೂಬ್ ಅಕೌಂಟಲ್ಲಿ ಏನು ಲಾಗಿನ್ ಆಗಿರ್ತೀರಿ ಅದಷ್ಟೇ ಸಾಕು. ಮತ್ತು ಅದೇ ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲ್ನಲ್ಲಿ ಫೇಸ್ಬುಕ್ ಲಾಗಿನ್ ಆಗಿತ್ತು ಅಂದರೆ ಫೇಸ್ಬುಕ್ ಸೌಂಡ್ ಕಲೆಕ್ಷನ್ಸ್ ಅಂತಲೂ ಕೂಡ ಇದೆ. ಯೂಟ್ಯೂಬ್ ಆಡಿಯೋ ಲೈಬ್ರರಿ, ಫೇಸ್ಬುಕ್ ಸೌಂಡ್ ಕಲೆಕ್ಷನ್, ದೀಸ್ ಆರ್ ದ ಟೂ ವೆಬ್ಸೈಟ್ಸ್ ವಿಚ್ ಆರ್ ಪ್ರೊವೈಡಿಂಗ್ ಫ್ರೀ ಕಾಪಿರೈಟ್ ಇಮೇಜಸ್ ವಿತೌಟ್ ಎನಿ ಲಾಗಿನ್. ಲಾಗಿನ್ ರಿಕ್ವೈರ್ಡ್ ಇಲ್ಲದೇ ಡೌನ್ಲೋಡ್ ಮಾಡೋವಂಥದ್ದು. ಮತ್ತು ಫಿಫ್ತ್ ಒನ್ ಬಂದು www.orangefreesounds.com ಅಂತೇಳಿ. ಸೊ ದೀಸ್ ಆರ್ ದ ಫೈವ್ ವೆಬ್ಸೈಟ್ ಪ್ರೊವೈಡಿಂಗ್ ಕಾಪಿರೈಟ್ ಫ್ರೀ ಇಮೇಜಸ್, ಕಾಪಿರೈಟ್ ಫ್ರೀ ಸೌಂಡ್ಸ್ ಫಾರ್ ಇ ಕಂಟೆಂಟ್. ಯು ಕ್ಯಾನ್ ಯೂಸ್, ಯು ಕ್ಯಾನ್ ಡೌನ್ಲೋಡ್ ಡಿಫ್ರೆಂಟ್ ಸೌಂಡ್ಸ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್, ಅಂಡ್ ಯು ಕ್ಯಾನ್ ಯೂಸ್ ಆನ್ ಇನ್ ಡೆವಲಪ್ಮೆಂಟ್ ಆಫ್ ಇ ಕಂಟೆಂಟ್. ಸೊ ಲೆಟ್ಸ್ ಚೆಕ್ ಒನ್ ಬೈ ಒನ್. ಸೊ ಗೋ ಟು ಗೂಗಲ್, ಜಸ್ಟ್ ಟೈಪ್ bensounds ಅಂತ ಟೈಪ್ ಮಾಡಿ. ನಾನು ಈಗಾಗಲೇ ಅದು ಟೈಪ್ ಮಾಡಿರೋದ್ರಿಂದ ಓಪನ್ ಆಗ್ತಾ ಇದೆ. ಸೊ bensounds ಅಂತ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ವೆಬ್ಸೈಟ್ ಬರುತ್ತೆ, www.bensound.com. ರಾಯಲ್ಟಿ ಫ್ರೀ ಮ್ಯೂಸಿಕ್ ಬೈ bensound. ಜಸ್ಟ್ ಕ್ಲಿಕ್ ಆನ್ ದಟ್, ಓಪನ್ ಮಾಡಿದ್ರೆ ನಿಮಗೆ ನೋಡಿ ಈ ಥರ ರಾಯಲ್ಟಿ ಫ್ರೀ ಮ್ಯೂಸಿಕ್ ಬೈ bensound ಅಂತ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಏನು ಸೌಂಡ್ಸ್ಗಳು ಸಿಗುತ್ತೆ. ಯು ಕ್ಯಾನ್ ಸೆಲೆಕ್ಟ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್. ನೋಡಿ, ಇಲ್ಲಿದೆ ಅಕೌಸ್ಟಿಕ್ ಆರ್ ಫೋಕ್ ಅಂತ ಇದೆ, ಸಿನಿಮ್ಯಾಟಿಕ್ ಇದೆ, ಕಾರ್ಪೊರೇಟ್ ಆರ್ ಪಾಪ್ ಅಂತ ಇದೆ,
ಎಲೆಕ್ಟ್ರಾನಿಕಾ ಇದೆ, ಅರ್ಬನ್ ಆರ್ ಗ್ರೂ ಅಂತ ಇದೆ, ಜಾಜ್ ಇದೆ, ರಾಕ್ ಇದೆ. ದೀಸ್ ಆರ್ ದ ಜನರ್ಸ್, ಡಿಫ್ರೆಂಟ್ ಜನರ್ಸ್ಗೆ ಇರ್ತಕ್ಕಂಥದ್ರ ಮೇಲೆ ನಾವು ಸರ್ಚ್ ಮಾಡ್ಬೋದು. ಸೊ ಅಕೌಸ್ಟಿಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಥವಾ ಸಿನಿಮ್ಯಾಟಿಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ಯಾವ ಸೌಂಡ್ಸ್ಗಳು ಸಿನಿಮ್ಯಾಟಿಕ್ ಇದಿರ್ತಕ್ಕಂಥವಿದ್ದಾವೆ ಅವು ಅಷ್ಟನ್ನೇ ಡೌನ್ಲೋಡ್ ಆಗಿ ತೋರಿಸುತ್ತೆ. ಸೊ ದೀಸ್ ಆರ್ ದ ಸೌಂಡ್ಸ್ ಕಮ್ಸ್ ಅಂಡರ್ ಸಿನಿಮ್ಯಾಟಿಕ್. ದೆನ್ ಕಾರ್ಪೊರೇಟ್ ಆರ್ ಪಾಪ್ ಅಂತ ತಗೊಂಡಾಗ ಇಲ್ಲಿ ಒಂದಷ್ಟು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕೆಳಗಡೆ ಪೇಜಸ್ ತೋರಿಸ್ತಾ ಇದೆ, ಈ ಪೇಜಸ್ಸನ್ನು ನಾವು ಮೂವ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಬೋದು. ಬಿಫೋರ್ ದಟ್ ನೀವು ಬೇಕಾದ್ರೆ ಇಲ್ಲೇ ಚೆಕ್ ಮಾಡ್ಬೋದು ಈ ಸೌಂಡ್ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡ್ಬೋದು. ಇಲ್ಲೊಂದು ಪ್ಲೇ ಬಟನ್ ಇದೆ ನೋಡಿ, ಜಸ್ಟ್ ಪ್ಲೇ ಮಾಡಿ. ಪ್ಲೇ ಮಾಡ್ಬೋದು, ಚೆಕ್ ಮಾಡ್ಬೋದು, ಪಕ್ಕದಲ್ಲೇ ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ ಯಾವ ಸೌಂಡ್ ಬೇಕೋ ಆ ಸೌಂಡ್, ನಾನು ಇಲ್ಲಿ ಯಾವುದೋ ಒಂದು ಸಿನಿಮ್ಯಾಟಿಕ್ ಒಂದು ಇದನ್ನು ಡೌನ್ಲೋಡ್ ಮಾಡ್ತೀನಿ. ಸೊ ಸಿನಿಮ್ಯಾಟಿಕ್ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಈ ಇಮೇಜನ್ನು ಯಾವುದು ಮೆಮೊರೀಸ್ ಅನ್ನೋದನ್ನು ಇಲ್ಲಿ ನನಗೆ ಬೇಕಾಯಿತು ಅಂತ ಚೆಕ್ ಮಾಡ್ತೀನಿ. ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಜಸ್ಟ್ ಕ್ಲಿಕ್ ಆನ್ ಡೌನ್ಲೋಡ್. ಡೌನ್ಲೋಡನ್ನು ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ವಿಂಡೋ ಓಪನ್ ಆಗ್ತು. ಫ್ರೀ ಲೈಸೆನ್ಸ್ ವಿತ್ ಅಟ್ರಿಬ್ಯೂಷನ್ ಸೆಕೆಂಡ್ ಫ್ರೀ ಲೈಸೆನ್ಸ್ ವಿತ್ ಅಟ್ರಿಬ್ಯೂಷನ್ ಅನ್ನೋ ಒಂದು ಇದೆ. ಪಕ್ಕದಲ್ಲಿ ಪ್ರೋ ಲೈಸೆನ್ಸ್ ಫ್ರಮ್ $34 ಏನಿದೆ ಅದೊಂದಿದೆ. ಪರ್ಚೇಸು ಮಾಡ್ಬೋದು, ಇಲ್ಲಾಂದ್ರೆ ಫ್ರೀ ಡೌನ್ಲೋಡು ಮಾಡ್ಬೋದು. ನೋಡಿ ಇಲ್ಲಿ ಆಪ್ಷನ್ಸ್ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದಾನೆ. ಯು ಕ್ಯಾನ್ ಯೂಸ್ ದಿಸ್ ಮ್ಯೂಸಿಕ್ ಫಾರ್ ಫ್ರೀ ಇನ್ ಯುವರ್ ಮಲ್ಟಿಮೀಡಿಯಾ ಪ್ರಾಜೆಕ್ಟ್, ಆನ್ಲೈನ್ ವಿಡಿಯೋಸ್, ಯೂಟ್ಯೂಬ್, ಫೇಸ್ಬುಕ್ ವೆಬ್ಸೈಟ್, ಅನಿಮೇಷನ್ಸ್ ಎಕ್ಸೆಟ್ರಾ, ಆಸ್ ಲಾಂಗ್ ಆಸ್ ಯು ಕ್ರೆಡಿಟ್ bensound.com. ಈ bensound.com ಅನ್ನೋದಕ್ಕೆ ನೀವು ಕ್ರೆಡಿಟ್ ಕೊಡಲೇಬೇಕು. ದಿಸ್ ಸೌಂಡ್ ಡೌನ್ಲೋಡೆಡ್ ಫ್ರಮ್ ಬೆನ್ ಸೌಂಡ್ ಅನ್ನೋ ಒಂದು ಕ್ರೆಡಿಟ್ ನೋಟನ್ನು ಹಾಕಲೇಬೇಕು. ಅದನ್ನ ಹಾಕಿ ಎಲ್ಲಿವರೆಗೂ ಅದು ಹಾಕಿರುತ್ತೆ ನೀವು ಅಲ್ಲಿವರೆಗೂ ಯೂಸ್ ಮಾಡ್ಬೋದು. ಇಲ್ಲ ಅದನ್ನ ಹಾಕಿದಾಗ ಅಟ್ರಿಬ್ಯೂಷನ್ ಕೊಡದಲ್ಲೇ ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿದ್ದೀರಿ ಅಂತಂದರೆ ಅವರು ಅದನ್ನು ಏನು ಮಾರ್ಕ್ ಮಾಡ್ತಾರೆ, ಏನು ಯೂಟ್ಯೂಬಲ್ಲಿ ಅದನ್ನು ರಿಮಾರ್ಕ್ಸಲ್ಲಿ ಹಾಕ್ತಾರೆ, ಆಗೇನಾಗುತ್ತೆ ಅದು ಬ್ಲಾಕ್ ಆಗುತ್ತೆ, ನಿಮ್ಮ ವಿಡಿಯೋ ಕೂಡ ಬ್ಲಾಕ್ ಆಗ್ಬೋದು. ಸೊ ಅದಕ್ಕೋಸ್ಕರ ಆಡಿಯೋ ಮತ್ತು ಸೌಂಡ್ಸ್ಗಳನ್ನು ಯೂಸ್ ಮಾಡಬೇಕಾದ್ರೆ ನಾವು ಕ್ರೆಡಿಟ್ ಕೊಡಬೇಕು ಬೆನ್ ಸೌಂಡ್ಗೆ ಮಾತ್ರ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಡೌನ್ಲೋಡ್ ಅನ್ನೋ ಆಪ್ಷನನ್ನು ಫ್ರೀಯಾಗಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನನಗೆ ಬಂದು ಡೌನ್ಲೋಡ್ ಆಗಿದೆ, bensound.com ಅಲ್ಲಿ ಡೌನ್ಲೋಡ್ ಆಗಿದೆ. ಸೊ ನಾನು ಓಪನ್ ಮಾಡ್ತಾ ಇದ್ದೀನಿ. ಈಗ ಡೌನ್ಲೋಡ್ ಆದಂಥ ಆಡಿಯೋ ಫೈಲು ಇಲ್ಲಿದೆ, ಇಲ್ಲಿ ಪ್ಲೇ ಮಾಡ್ಬೋದು. ಇಲ್ಲಿ ಪ್ಲೇ ಮಾಡ್ತಾ ಇದೆ, ಇಲ್ಲಿ ಆಡಿಯೋ ಇದು, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥ ವಿಡಿಯೋ ಅಲ್ಲ, ಅದು ಫೋಟೋ ಇದೆ. ಜಸ್ಟ್ ಅದಕ್ಕೋಸ್ಕರ ಇರ್ತಕ್ಕಂಥ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಫೋಟೋವನ್ನು, ಬರೀ ಆಡಿಯೋ ಮಾತ್ರ ಇರತಕ್ಕಂಥದ್ದು, ಆಡಿಯೋ ಫೈಲ್ ಮಾತ್ರ. ಸೊ ದಿಸ್ ಈಸ್ ಅಬೌಟ್ bensound.com, bensound.com ಹೇಗೆ ನಾವು ಡೌನ್ಲೋಡ್ ಮಾಡೋದು ಅನ್ನೋದು. ಸೊ ಜಸ್ಟ್ ನಿಮ್ಗೆ ಬೇಕಾದಂಥದ್ದಕ್ಕೆ bensound ಬನ್ನಿ, ಇಲ್ಲಿಗೆ ಯಾವ್ದ್ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, freesfx.co.uk ಅನ್ನೋದು. ಸೊ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದೀನಿ. ಗೂಗಲ್ಗೆ ಹೋಗ್ತಾ ಇದ್ದೀನಿ, ಗೂಗಲ್ಗೆ ಹೋಗಿ freesfx ಅಂತ ನೀವು ಟೈಪ್ ಮಾಡಿದ್ರೆ ನೋಡಿ ಇಲ್ಲಿದೆ freesfx.co.uk. ಸೊ ಈ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಅವೈಲಬಲ್ ಇರ್ತಕ್ಕಂಥ ಸೌಂಡ್ಸ್ಗಳು ಲಿಸ್ಟ್ ಬರುತ್ತೆ. ಸೌಂಡ್ ಎಫೆಕ್ಟ್ಸ್ ಕ್ಯಾಟಗರೀಸ್ ಅಂತ ಇದೆ. ಸೊ ಇಲ್ಲಿ ನೀವು ಚೂಸ್ ಮಾಡ್ಕೊಬೋದು, ಅನಿಮಲ್ಸ್ ಆರ್ ಇನ್ಸೆಕ್ಟ್ಸ್, ಹಾಸ್ಪಿಟಲ್ ಮತ್ತು ಮೆಡಿಕಲ್ ಇನ್ಸ್ಟ್ರೂಮೆಂಟಲ್ ಸ್ಯಾಂಪಲ್ಸ್, ಪಬ್ಲಿಕ್ ಪ್ಲೇಸಸ್, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಡಿಯೋ ಫೈಲ್ಸ್ಗಳು ನಿಮಗೆ ಅವೈಲಬಿಲಿಟಿ ಇದೆ. ಮತ್ತು ಅದ್ರ ಜೊತೆನಲ್ಲೇ ಎಷ್ಟಿದೆ ಅನ್ನೋದು ತೋರಿಸ್ತಾರೆ ನೋಡಿ. 5 ಇದೆ, ಪ್ಲೇಗ್ರೌಂಡ್ 18 ಇದೆ, ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನಂಬರ್ಸ್ ಏನಿದೆ ಅಷ್ಟು ಆಡಿಯೋ ಫೈಲ್ಗಳು ಅವೈಲಬಲ್ ಇದೆ ಅನ್ನೋದು. ಸೊ ಇದನ್ನು ಬೇಸ್ಡ್ ಆಗಿ ಇಟ್ಕೊಂಡು ನಾವು ಸರ್ಚ್ ಮಾಡ್ಬೋದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೌನ್ಲೋಡ್ ಮಾಡ್ಕೊಬೋದು. ಅನಿಮಲ್ಸ್ ಇನ್ಸೆಕ್ಟ್ಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿರ್ತಕ್ಕಂಥ 278 ಫೈಲ್ಸ್ ಇದೆ, ಅಲ್ಲಿ 278 ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಆ ಡಿಸ್ಪ್ಲೇ ಆಗಿದ್ದನ್ನು ನೋಡಿ ಇಲ್ಲಿ ಬರ್ತಾ ಇದೆ ಕೆಳಗೆ, ಕ್ಯಾಮಲ್ ಗ್ರಂಟಿಂಗ್, ಎ ಫ್ಲಾಕ್ ಆಫ್ ಊಫರ್ ಸ್ಯಾಮ್ಸ್ ಕಾಲಿಂಗ್, ಆಫ್ರಿಕನ್ ಫ್ರಾಕ್ ಕ್ರಾಕಿಂಗ್ ಅಂತೇಳಿ. ಸೊ ಇದನ್ನು ಇಲ್ಲೂ ಕೂಡ ಅಷ್ಟೇ ನೀವು ಚೆಕ್ ಮಾಡ್ಬೋದು ಯಾವ ಥರ ಬರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಬೋದು. ಚೆಕ್ ಮಾಡಿ ಜೊತೆಗೆ ಆಮೇಲೆ ಡೌನ್ಲೋಡ್ ಮಾಡ್ಕೊಬೋದು. ಪಕ್ಕದಲ್ಲೇ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ ಇದೆ, ಡೌನ್ಲೋಡ್ MP3 ಅಂತ, ಕ್ಯಾನ್ ಡೌನ್ಲೋಡ್ ಇಯರ್, ನಾವಿಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ನೋಡಿ ಇದು ಕೂಡ ಅಷ್ಟೇ, ಪ್ಲೀಸ್ ಲಾಗಿನ್ ಟು ಡೌನ್ಲೋಡ್ MP3 ಅಂತ ಕೇಳ್ತಾ ಇದೆ. freesfx ಲಾಗಿನ್ ಬೇಕಾಗಿರೋದ್ರಿಂದ ನೀವು ಇಲ್ಲಿ ರಿಜಿಸ್ಟರ್ ಫಾರ್ ಫ್ರೀ ಇದೆ, ಈ ರಿಜಿಸ್ಟರ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ಇದು ಎರಡನೇ ವೆಬ್ಸೈಟು freesfx.co.uk. ದೆನ್ ಥರ್ಡ್ ಒನ್ ಬಂದು ಯೂಟ್ಯೂಬ್ ಆಡಿಯೋ ಲೈಬ್ರರಿ.
ಇದರಲ್ಲಿ ನಮಗೆ ಏನು ನಂಬರ್ ಆಫ್ ಆಡಿಯೋ ಫೈಲ್ಸ್ ಆರ್ ಅವೈಲಬಲ್ ಅಟ್ ಫ್ರೀ ಆಫ್ ಕಾಸ್ಟ್ ವಿತೌಟ್ ಎನಿ ಲೈಸೆನ್ಸ್, ಏನು ಲೈಸೆನ್ಸ್ ಬೇಕಿಲ್ಲ, ಆ ರೀತಿಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯೂಟ್ಯೂಬ್ ಆಡಿಯೋ ಲೈಬ್ರರಿ. ಸೊ ಜಸ್ಟ್ ಗೋ ಟು ಗೂಗಲ್ ಆ್ಯಂಡ್ ಸರ್ಚ್ ಯೂಟ್ಯೂಬ್ ಆಡಿಯೋ ಲೈಬ್ರರಿ, ಟೈಪ್ ಮಾಡಿದ್ರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಓಪನ್ ಆಗುತ್ತೆ. ಸೊ ದಿಸ್ ಈಸ್ www.youtube.com/audio-library-music ಅಂತ, ಜಸ್ಟ್ ಕ್ಲಿಕ್ ಆನ್ ದಟ್. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಸ್ಟ್ ಬರುತ್ತೆ. ಎಸ್, ನೆಟ್ ಸ್ಲೋ ಇದೆ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ. ಎಸ್, ನೋಡಿ ಇಲ್ಲಿ ಡಿಫ್ರೆಂಟ್ ಎಡಿಂಗ್ಸ್ಗಳಲ್ಲಿ ಬಂದಿದೆ ನೋಡಿ. ಇಲ್ಲಿ ಹೋದರೆ ಟ್ರ್ಯಾಕ್ ಟೈಟಲ್ ಜನರ್ಸ್ ಅಂತ ಇದೆ, ಜನರ ಮೇಲೆ ನಾವು ಸೆಲೆಕ್ಟ್ ಮಾಡ್ಬೋದು ಜನರ್ ಮೇಲೆ. ಮತ್ತು ಮೂಡ್ ಅಂತ ಇದೆ, ಮತ್ತು ಆರ್ಟಿಸ್ಟಿಕ್ ಅಂತ ಇದೆ, ಡ್ಯೂರೇಷನ್ ಅಂತ ಇದೆ, ಆಡೆಡ್ ಅಂತ ಇದೆ. ಈ ಇದ್ರ ಮೇಲೆ ನಾವು ಬೇಕಾದಂಥ ರೀತಿಯಲ್ಲಿ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಬೋದು. ಸರ್, ಯಾರು ಮ್ಯೂಟ್ ಮಾಡಿ, ಅರುಣ ಮ್ಯೂಟ್ ಮಾಡಿ. ಎಸ್, ಅರುಣ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಆಗಬೇಡಿ ಯಾರು ದಯವಿಟ್ಟು. ನಾನಿಲ್ಲಿ ಆಪ್ರೇಟ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಸೊ ದಟ್ ಡಿಸ್ಟರ್ಬ್ ಆಗುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ಬಂದಾಗ ನಿಮಗೆ ಟ್ರ್ಯಾಕ್ ಟೈಟಲ್ ಜನರ್ ಇದೆ, ಮೂಡ್ ಇದೆ, ಆರ್ಟಿಸ್ಟಿಕ್ ಇದೆ. ಇಲ್ಲಿ ನೀವು ಬಂದು ಸೆಲೆಕ್ಟ್ ಮಾಡ್ಕೊಬೋದು ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಬೋದು ನೋಡಿ. ಇಲ್ಲಿ ರಾಕ್ ಅಂತ ಇದೆ, ಜನರ್ ಬಂದು ಜನರಲ್ಲಿ ರಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಆ ರಾಕ್ ಏನು ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಅಥವಾ ರಾಕ್ ಆಡಿಯೋಸ್ ಮಾತ್ರ ನಿಮಗೆ ಸೆಲೆಕ್ಟ್ ಆಗುತ್ತೆ. ಸೊ ನಾವಿಲ್ಲಿ ಹೋಗಿ ಪಕ್ಕದಲ್ಲಿ ನೋಡಿ ನೀವು ಇಲ್ಲಿ ಪ್ಲೇ ಕೊಡ್ಬೋದು, ಪ್ಲೇ ಕೊಟ್ಟರೆ ಡೌನ್ಲೋಡ್ ಆಪ್ಷನ್ ಇದೆ, ಡೈರೆಕ್ಟ್ಲಿ ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ಇಯರ್. ನಾವು ಇದನ್ನ ಡೌನ್ಲೋಡ್ ಮಾಡ್ಬೋದು ಡೈರೆಕ್ಟಾಗಿ ನೋಡಿ. ಥೌಸಂಡ್ಸ್ ಆಫ್ ಏನೋ ಸೌಂಡ್ಸ್ಗಳು ಇಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಆ ರೀತಿಯಲ್ಲಿ ಟ್ರ್ಯಾಕ್ ಟೈಟಲ್ ಜ್ಯಾನರ್ ಅಂತ ಹೇಳಿದೆ, ಜ್ಯಾನರ್ ಅಂತ ಹೋದಾಗ ನೋಡಿ ಆಂಬಿಯಂಟ್ ಇದೆ, ಚಿಲ್ಡ್ರನ್ ಇದೆ, ಸಿನಿಮ್ಯಾಟಿಕ್ ಇದೆ, ಕ್ಲಾಸಿಕಲ್ ಇದೆ, ಮತ್ತು ಕಂಟ್ರಿ ಆರ್ ಫೋಕ್ ಅಂತ ಇದೆ, ಡ್ಯಾನ್ಸ್ ಎಲೆಕ್ಟ್ರಾನಿಕ್ ಇದೆ ನೋಡಿ. ಇಲ್ಲಿ ಕ್ಲಾಸಿಕಲ್ ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಬರೀ ಕ್ಲಾಸಿಕ್ ಆಗಿರ್ತಕ್ಕಂಥ ಮಾತ್ರ ತೋರಿಸುತ್ತೆ, ಕ್ಲಾಸಿಕಲ್ ಆಡಿಯೋಸ್ ಮಾತ್ರ ತೋರಿಸುತ್ತೆ, ಇಲ್ಲ ಅಂತಂದರೆ ಬೇರೆ ಯಾವೂ ತೋರಿಸೋದಿಲ್ಲ ನೋಡಿ. ಕ್ಲಾಸಿಕಲ್ ಅಂತ ತೋರಿಸ್ತಿದೆ, ಬರೀ ಎಲ್ಲನೂ ಇರ್ತಕ್ಕಂಥವು ಕ್ಲಾಸಿಕಲ್ ಆಗಿರ್ತಕ್ಕಂಥವು ಮಾತ್ರ ತೋರಿಸುತ್ತೆ. ಅದನ್ನು ನಾವಿಲ್ಲಿ ದೆನ್ ಯು ಕ್ಯಾನ್ ಡೌನ್ಲೋಡ್ ಬೈ ಯೂಸಿಂಗ್ ದಿಸ್ ಐಕಾನ್. ನೀವೊಂದು ಇದನ್ನು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಬೋದು. ನಾನು ಈಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ಜಸ್ಟ್ ಕ್ಲಿಕ್ ಆನ್ ಡೌನ್ಲೋಡ್ ನೋಡಿ, ಇಲ್ಲಿ ಡೌನ್ಲೋಡ್ ಆಯಿತು, ಲೆಫ್ಟ್ ಸೈಡಲ್ಲಿ ಡೌನ್ಲೋಡ್ ಆಗಿದೆ. ಇದನ್ನು ನಾನು ನನ್ನ ವೀಡಿಯೋಗಳಿಗೆ ಮತ್ತು ನನ್ನ ಯಾವುದಾದ್ರೂ ಈ ಕಂಟೆಂಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಯೂಸ್ ಮಾಡ್ಕೊಬೋದು. ಸೊ ದಿಸ್ ಈಸ್ ವೆರಿ ಸಿಂಪಲ್ ಬೈ ಯೂಸಿಂಗ್ ಯೂಟ್ಯೂಬ್ ಆಡಿಯೋ ಲೈಬ್ರರಿ. ನೀವು ನಿಮ್ಮ ಆಡಿಯೋಗಳನ್ನು ಅಥವಾ ಸೌಂಡ್ಸ್ಗಳನ್ನು ಡೌನ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದಿಲ್ಲಿ, ಫೇಸ್ಬುಕ್ ಸೌಂಡ್ ಕಲೆಕ್ಷನ್ ಅಂತೇಳಿ. ಇದು ಅಷ್ಟೇ, ತುಂಬ ವೆರೈಟಿ ಆಗಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಸೌಂಡ್ಸ್ ಕಲೆಕ್ಷನ್ ಇರ್ತಕ್ಕಂಥದ್ದು ಫೇಸ್ಬುಕ್ ಸೌಂಡ್ ಕಲೆಕ್ಷನ್. ಜಸ್ಟ್ ಟೈಪ್ ಫೇಸ್ಬುಕ್ ಸೌಂಡ್ ಕಲೆಕ್ಷನ್, ಫೇಸ್ಬುಕ್ ಸೌಂಡ್ ಕಲೆಕ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟಲ್ಲಿ ಫೇಸ್ಬುಕ್ ಸೌಂಡ್ ಕಲೆಕ್ಷನ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಲಾಗಿನ್ ಕೇಳುತ್ತೆ. ಆ್ಯಕ್ಚುಲಿ ಲಾಗಿನ್ ನಾನು ಈಗ ಆಲ್ರೆಡಿ ಆಗಿದ್ದೀನಿ ನೋಡಿ, ಇಲ್ಲಿ ಮೇಲ್ಗಡೆ ನನ್ನ ಫೇಸ್ಬುಕ್ ಅಕೌಂಟಿಂದ ಲಾಗಿನ್ ಆಗಿದ್ದೀನಿ. ಸೊ ಹಾಗಾಗಿ ಆ ಸಿಸ್ಟಮಲ್ಲಿ ಅಥವಾ ಮೊಬೈಲ್ನಲ್ಲಿ ಯೂಸ್ ಮಾಡೋದಾದರೆ ಆ ಫೇಸ್ಬುಕ್ ಆ ಮೊಬೈಲಲ್ಲಿ ಫೇಸ್ಬುಕ್ ಅಕೌಂಟು ಓಪನ್ ಆಗಿರಬೇಕು. ಓಪನ್ ಆದರೆ ನಿಮಗಿಲ್ಲಿ ನೋಡಿ ಡಿಫ್ರೆಂಟ್ ಆಡಿಯೋಗಳು ತೋರಿಸ್ತಾ ಇದೆ ಇಲ್ಲಿ ಕೆಳಗಡೆಗೆ ನೋಡಿ, ಎಷ್ಟೊಂದು ಆಡಿಯೋಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಡಿಯೋಸ್ ಇದೆ. ಮೇಲ್ಗಡೆ ಇಲ್ಲೇ ಚೂಸ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಸರ್ಚ್ ಮಾಡ್ಬೋದು ನಿಮ್ಗೆ ಯಾವ್ದು ಬೇಕೋ ಆ ರೀತಿ. ಈಗ ಯಾವುದೋ ಒಂದು ಪಿಯಾನೋ ಬೇಕು ಅಂತಂದರೆ ಇಲ್ಲಿ ಬಂದುಬಿಟ್ಟು ಪಿಯಾನೋ ವಾಯ್ಸನ್ನು ಚೆಕ್ ಮಾಡ್ಬೋದು. ಯಾವುದು ಬರ್ತಾ ಇಲ್ಲ ಅಲ್ಲಿ ಪಿಯಾನೋ. ಮತ್ತು ಡ್ರಮ್ಸ್ ಬೇಕು ಅಂತ ಅಂದ್ಕೊಳ್ಳಿ, ಆವಾಗ ಡ್ರಮ್ಸ್ ಅಂತ ಟೈಪ್ ಮಾಡಿದ್ರೆ ಡ್ರಮ್ ಯಾವ್ಯಾವ ಇರುತ್ತೋ ಅವು ಮಾತ್ರ ತೋರಿಸುತ್ತೆ. ಡ್ರಮ್ ವಾಯ್ಸ್ ಇರ್ತಕ್ಕಂಥವು ಮಾತ್ರ ತೋರಿಸುತ್ತೆ ನೋಡಿ. ಡ್ರಮ್ ಅಂತ ಟೈಪ್ ಮಾಡಿದ್ದೀನಿ, ಇಲ್ಲಿ ಬಂದಿದೆ, ಇದರಲ್ಲಿಯೇ ಚೆಕ್ ಮಾಡೋಣ. ಸೊ ಇದು ಡ್ರಮ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಅಥವಾ ಡ್ರಮ್ ಯೂಸ್ ಮಾಡಿರ್ತಕ್ಕಂಥ ಆಡಿಯೋಸ್ಗಳು ಸಿಗುತ್ತೆ. ಜೊತೆನಲ್ಲಿ ಇಲ್ಲೇ ಆಲ್ ಜಾನರ್ಸ್ ಇದೆ, ನೀವೆಲ್ಲ ಇಲ್ಲೇ ಹೋಗಿ ಸೆಲೆಕ್ಟ್ ಮಾಡ್ಬೋದು. ಫೋಕ್ ಇದೆ, ಬ್ಲೂಸ್ ಇದೆ, ಫೆಸ್ಟಿವ್ ಅನ್ನೋದು ಇದೆ, ಈ ಥರ ಸೆಲೆಕ್ಟ್ ಮಾಡ್ಬೋದು. ಮೂಡ್ಗಳ ಮೇಲೆ
ಸ್ಕೇರಿ ಆಗಿರ್ತಕ್ಕಂಥದ್ದು, ಡ್ರೀಮಿ, ಬ್ರೈಟ್, ಗ್ರೂವಿ, ರೊಮ್ಯಾಂಟಿಕ್ ಮೂಡು ಈ ಥರದಲ್ಲಿ. ಮತ್ತು ಡ್ಯೂರೇಷನ್ ಎಷ್ಟು ನಿಮಿಷದ ಬೇಕು ನಿಮಗೆ, 2 ನಿಮಿಷದ ಮೇಲಾದರೆ ಈ ಥರ, ಅಥವಾ 1-2 ನಿಮಿಷದ ಆಡಿಯೋ ಆದರೆ ಈ ಥರ, ನೀವು ಯಾವ ಥರ ಬೇಕೋ ಆ ಥರ ಚೂಸ್ ಮಾಡ್ಕೊಬೋದು ಡ್ಯೂರೇಷನ್ ಮೇಲೆ. ಮತ್ತು ವೋಕಲ್ಸ್, ಎನ್ಸೆಂಬಲ್ ಹ್ಯಾಸ್ ವೋಕಲ್ಸು, ಮೇಲ್ ಆ್ಯಂಡ್ ಫಿಮೇಲ್ ಇರ್ತಕ್ಕಂಥವು, ಈ ಥರ ನಿಮಗೆ ಬೇಕಾದಂಥ ರೀತಿಯಲ್ಲಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ಇಲ್ಲೇ ನೀವು ಫಿಲ್ಟರನ್ನು ಫಿಕ್ಸ್ ಮಾಡಿಕೊಂಡ್ರೆ ಆ ಥರದ ಇಮೇಜ್ ಸೌಂಡ್ಸ್ಗಳು ಮಾತ್ರ ತೋರಿಸುತ್ತೆ. ಸೊ ಇಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು, ಪಕ್ಕದಲ್ಲಿ ಟ್ರ್ಯಾಕ್ಗೆ ಪಕ್ಕದಲ್ಲಿ ಡೌನ್ಲೋಡ್ ಇದೆ, ವಿತೌಟ್ ಎನಿ ಪರ್ಮಿಷನ್ ಯು ಕ್ಯಾನ್ ಡೌನ್ಲೋಡ್. ರಿಜಿಸ್ಟ್ರೇಷನ್ ಸ್ಟಾರ್ಟಿಂಗಲ್ಲಿ ಮಾತ್ರ ನಿಮ್ಮ ಫೇಸ್ಬುಕ್ ಅಕೌಂಟಿಂದ ಲಾಗಿನ್ ಆಗಬೇಕು, ಅಷ್ಟು ಬಿಟ್ಟರೆ ಬೇರೆ ಏನು ರಿಕ್ವೈರ್ಮೆಂಟ್ಸ್ ಇರೋದಿಲ್ಲ. ಸೊ ದಿಸ್ ಈಸ್ ಸೆಕೆಂಡ್, ದಿಸ್ ಇಸ್ ದ ಫೋರ್ತ್ ಒನ್, ಫೇಸ್ಬುಕ್ ಸೌಂಡ್ ಕಲೆಕ್ಷನ್ ಲಾಗಿನ್ ರಿಕ್ವೈರ್ಡ್ ಥ್ರೂ ಯುವರ್ ಫೇಸ್ಬುಕ್ ಅಕೌಂಟ್. ಇನ್ನೊಂದು ಲಾಸ್ಟ್ನೇದು ಬಂದರೆ orangefreesounds.com ಅಂತ ಇದೆ, ಇದು ಕೂಡ ಅಷ್ಟೇ ಸೇಮ್ ಅದೇ ರೀತಿಯ ವೆಬ್ಸೈಟು. ಆರೆಂಜ್ ಫ್ರೀ ವೆಬ್ಸೈಟ್, ಆರೆಂಜ್ ಫ್ರೀ ಇಲ್ಲಿ ಬಂದು ಟೈಪ್ ಮಾಡಿ ಆರೆಂಜ್ ಫ್ರೀ ಸೌಂಡ್ಸ್ ಅಂತ ಓಪನ್ ಮಾಡಿದ್ರೆ ನೋಡಿ ಆರೆಂಜ್ ಫ್ರೀ ಸೌಂಡ್ಸ್, ಫ್ರೀ ಸೌಂಡ್ ಎಫೆಕ್ಟ್ಸ್ ಮ್ಯೂಸಿಕ್ ಅಂತ ಓಪನ್ ಆಗುತ್ತೆ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಡಿಯೋಗಳು ಅವೈಲಬಲ್ ಇದೆ. ಇದನ್ನು ಜಸ್ಟ್ ಬೇಕಾದ್ರೆ ಕ್ಯಾನ್ ಚೆಕ್ ಮಾಡ್ಬೋದು, ಇಲ್ಲೇ ಹೋಗಿ ಇದಕ್ಕೆ ಲಾಗಿನ್ ರಿಕ್ವೈರ್ಡ್ ನೋಡಿ. ಇಲ್ಲಿ ಪಕ್ಕದಲ್ಲಿ ಹೋದರೆ ಬೆಲ್ ಸೌಂಡ್ದು ಚೆಕ್ ಮಾಡ್ತಾ ಇದ್ದೀನಿ, ಬರೀ ಒಂದು ಬೆಲ್ ಸೌಂಡ್ ಬಂತು. ಸಿಂಥಸೈಸರ್ ಲೂಪ್ಸ್ ಅಂತ ಇದೆ ನೋಡಿ, ಈ ಥರ ಚೆಕ್ ಮಾಡ್ಕೊಬೋದು. ಆಮೇಲೆ ಡೌನ್ಲೋಡು ಮಾಡ್ಬೋದು ಡೈರೆಕ್ಟಾಗಿ, ಇದನ್ನು ನೀವು ಕೆಳಗಡೆಗಿದೆ ನೋಡಿ ರೀಡ್ ಮೋರ್ ಆ್ಯಂಡ್ ಡೌನ್ಲೋಡ್ ಅಂತ. ಸೊ ಇಲ್ಲಿ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ ನೋಡಿ. ಇಲ್ಲಿದೆ ಫ್ರೀ ಡೌನ್ಲೋಡ್ MP3 ಬೈ ಸೌಂಡ್ ವೇವ್ ಅಂತ ಇದೆ. ಬೈ ಪರ್ಚೇಸು ಮಾಡ್ಬೋದು, ಇಲ್ಲ ಫ್ರೀಯಾಗೂ ಡೌನ್ಲೋಡ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ಫ್ರೀ ಡೌನ್ಲೋಡ್ ಹೋಗ್ಬೋದು. ಸೊ ದೀಸ್ ಆರ್ ದ ವೆಬ್ಸೈಟ್ಸ್ ಪ್ರೊವೈಡಿಂಗ್ ಕಾಪಿರೈಟ್ ಫ್ರೀ ಸೌಂಡ್ಸ್, ಸೌಂಡ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥವು 5 ವೆಬ್ಸೈಟ್ಗಳು: ಬೆನ್ ಸೌಂಡ್, ಫ್ರೀ SFX, ಯೂಟ್ಯೂಬ್ ಆಡಿಯೋ ಲೈಬ್ರರಿ, ಫೇಸ್ಬುಕ್ ಸೌಂಡ್ ಕಲೆಕ್ಷನ್. ನಾರ್ಮಲಿ ವಿ ಯೂಸ್ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಆ್ಯಂಡ್ ಫೇಸ್ಬುಕ್ ಸೌಂಡ್ ಕಲೆಕ್ಷನ್, ಯಾಕಂದರೆ ನಂಬರ್ ಆಫ್ ಫೈಲ್ಸ್ಗಳು ಜಾಸ್ತಿ ಇದೆ, ನಮಗೆ ಬೇಕಾದಂಥ ರೀತಿಯಲ್ಲಿ ಸರ್ಚ್ ಮಾಡ್ಕೊಬೋದು. ವಿತೌಟ್ ಎನಿ ಸೆಕ್ಯೂರಿಟಿ ಇಶ್ಯೂಸ್ ವಿ ಕ್ಯಾನ್ ಡೌನ್ಲೋಡ್ ಯೂಟ್ಯೂಬಿಂದ ಮತ್ತು ಫೇಸ್ಬುಕ್ ಸೌಂಡ್ ಕಲೆಕ್ಷನಿಂದ ಮಾಡ್ಕೊಬೋದು. ಹಾಗಾಗಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟು, ಸೊ ಫಾರ್ ಸೌಂಡ್ಸ್ ಮತ್ತು ಇಮೇಜಸ್ ಆಗಿದೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಕಾಪಿರೈಟ್ ಫ್ರೀ ವಿಡಿಯೋಸ್. ನಮಗೆ ಬ್ಯಾಕ್ಗ್ರೌಂಡ್ ವಿಡಿಯೋಸ್ಗಳನ್ನು ತೋರಿಸೋದಕ್ಕೆ ಅಥವಾ ಸಣ್ಣ ಸಣ್ಣ ಶಾರ್ಟ್ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್ಗಳಿಗೆ ತೋರಿಸೋದಕ್ಕೆ, ಅಥವಾ ನಮ್ಮ ಒಂದು ಸಿನಿಮ್ಯಾಟಿಕ್ ರೂಪದಲ್ಲಿ ನಮ್ಮ ವಿಜುವಲ್ಸನ್ನು ತೋರಿಸೋದಕ್ಕೆ ಶಾರ್ಟ್ ವಿಡಿಯೋಸ್ಗಳು ಬೇಕಾಗುತ್ತೆ. ಆ ವಿಡಿಯೋಸ್ಗಳನ್ನು ಎಲ್ಲಿ ಡೌನ್ಲೋಡ್ ಮಾಡೋದು ಅಂದರೆ, ಆ್ಯಸ್ ಇಟ್ ಈಸ್ ಫಸ್ಟ್ ಒನ್ pixabay.com. pixabay.com ನಾನು ಈಗ ಇಮೇಜಸ್ ಏನು ಸೆಲೆಕ್ಟ್ ಮಾಡಿದ್ದೆ ಅಲ್ಲಿ ವಿಡಿಯೋಸನ್ನು ಸೆಲೆಕ್ಟ್ ಮಾಡ್ತೀವಿ. ವಿಡಿಯೋಸು ಸಾಕಷ್ಟು ವಿಡಿಯೋಸ್ಗಳು ಅವೈಲಬಲ್ ಇದೆ. ಮತ್ತು ccsearch.com ccsearch.creativecommons.org ಇಲ್ಲೂ ಕೂಡ ವಿಡಿಯೋಸ್ಗಳನ್ನು ನಾವು ಡೌನ್ಲೋಡ್ ಮಾಡ್ಬೋದು. ಮತ್ತು ಪಿಕ್ಸೆಲ್ಸಲ್ಲೂ ಕೂಡ ಅಷ್ಟೇ, pixel.com ಕೂಡ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡ್ಬೋದು. ಇನ್ನೊಂದು ವಿಡೇವೋ ಅಂತೇಳಿ, videovo.net ಅಂತೇಳಿ, ವಿಡೇವೋ ನೆಟ್ ಅಂತೇಳಿ. ಸೊ ಈ ಒಂದು ವೆಬ್ಸೈಟಲ್ಲೂ ಕೂಡ ಫ್ರೀ ವಿಡಿಯೋಸ್ಗಳು ಡೌನ್ಲೋಡ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆದಂಥ ವಿಡಿಯೋಸ್ಗಳಿದೆ, ಬ್ಯಾಕ್ಗ್ರೌಂಡ್ ವಿಡಿಯೋಸ್ಗೆ ಹಾಕೋದಕ್ಕೆ. ಮತ್ತು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಲ್ಲಿ ನಾವೇನಾದರೂ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತಂದಾಗ ಸ್ಟಾರ್ಟಿಂಗಲ್ಲಿ ಮತ್ತು ಕೊನೆಗೆ ಒಂದು ಥ್ಯಾಂಕ್ ಯು ಕಾರ್ಡು, ವೆಲ್ಕಮ್ ಕಾರ್ಡು ಈ ಥರದ ಹಾಕೋದಕ್ಕೆ ಶಾರ್ಟ್ ವಿಡಿಯೋಸು, 30 seconds ವಿಡಿಯೋ, 40 seconds ವಿಡಿಯೋ, ಒಂದು 1 minute ಒಳಗಡೆ ಇರ್ತಕ್ಕಂಥ ವಿಡಿಯೋಸ್ಗಳೆಲ್ಲ ಇದೆ. ಜೊತೆಯಲ್ಲಿ ಯೂಟ್ಯೂಬಿಂದನೂ ಕೂಡ ಡೌನ್ಲೋಡ್ ಮಾಡೋದು ಹೇಗೆ, ಸೊ ಇದನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಸೊ ಈಗಾಗಲೇ ಗೊತ್ತು pixabay.com ಹೇಗೆ ಯೂಸ್ ಮಾಡೋದು ಅನ್ನೋದು. ಸೊ ಜಸ್ಟ್ ಒಂದು ಸರಿ ತೋರಿಸ್ಬಿಟ್ಟು ನಾನು ನೆಕ್ಸ್ಟು ವಿಡಿಯೋವೋ ಮತ್ತು ಯೂಟ್ಯೂಬ್ಗೆ ಹೋಗ್ತೀನಿ. ಯೂಟ್ಯೂಬಿಂದ ನಾವು ಡೌನ್ಲೋಡ್ ಮಾಡ್ಬೋದು ನಮ್ಗೆ ಬೇಕಾದಂಥ ವಿಡಿಯೋಸು. ಸೊ ಆ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೇನೆ. ಸೊ ಜಸ್ಟ್ ಗೋ ಟು ಗೂಗಲ್, ಇಲ್ಲಿ ನಾನು pixabay.com ಓಪನ್ ಮಾಡ್ತಾ ಇದ್ದೀನಿ ಟು ಡೌನ್ಲೋಡ್ ವಿಡಿಯೋಸ್, ವಿಡಿಯೋಸನ್ನು ಡೌನ್ಲೋಡ್ ಮಾಡೋದಕ್ಕೆ. ಸೊ pixabay.com ಹೋಗಿದ್ದೀನಿ. ಇಲ್ಲಿ ಹೋಗಿ ನಿಮಗೆ ಇಮೇಜಸ್ ಏನಿದೆ ಈ ಇಮೇಜಸ್ಸಲ್ಲಿ ಯು ಕ್ಯಾನ್ ಸೆಲೆಕ್ಟ್ ವಿಡಿಯೋಸ್, ವಿಡಿಯೋಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾದಂಥ ವಿಡಿಯೋವನ್ನು ಕೊಡಿ. ಇಲ್ಲಿ ಯಾವುದು ಬ್ಯಾಕ್ಗ್ರೌಂಡ್ ವಿಡಿಯೋಸ್ ಅಂತ ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ವಿಡಿಯೋಸ್ ಸರ್ಚ್ ಮಾಡಿದ್ರೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇಮೇಜಸ್ ವಿಡಿಯೋಸ್ಗಳು ಬರ್ತಾ ಇದೆ ಇಲ್ಲಿ. ಸೊ ಈ ವಿಡಿಯೋಸ್ಗಳನ್ನು ನಾವು ಡೌನ್ಲೋಡ್ ಮಾಡ್ಬೋದು ವಿತೌಟ್ ಎನಿ ಲೈಸೆನ್ಸ್, ಏನು ಲೈಸೆನ್ಸ್ ಇಲ್ಲದೆ. ನಾನು ಈ ಒಂದು ಕ್ಲೌಡ್ದ ಒಂದು ಇಮೇಜನ್ನು ವಿಡಿಯೋವನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಕ್ಲಿಕ್ ಆನ್ ದಟ್, ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಅದರಿಂದ ಪ್ರಿವ್ಯೂ ಸ್ಟಾರ್ಟ್ ಆಗುತ್ತೆ. ಇದು ಪಕ್ಕದಲ್ಲೇ ನೋಡಿ ನಿಮ್ಗೆ ಆಗಲೇ ತೋರಿಸ್ದಾಗೆ ಫ್ರೀ ಫಾರ್ ಕಮರ್ಷಿಯಲ್ ಯೂಸ್, ನೋ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಇದೆ. ಅದರ ಮೇಲ್ಗಡೆ ಫ್ರೀ ಡೌನ್ಲೋಡ್ ಅಂತ ಇದೆ. ಫ್ರೀ ಡೌನ್ಲೋಡ್ ಕ್ಲಿಕ್ ಮಾಡಿ. ಮತ್ತು ಬೈ ಡಿಫಾಲ್ಟ್ ಸೈಜ್ ಏನಿದೆ ಆ ಡಿಫಾಲ್ಟ್ ಸೈಜಲ್ಲಿ
ಡೌನ್ಲೋಡ್ ಅಂತ ಕೊಡಿ. ಸೊ ಡೌನ್ಲೋಡ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಡೌನಲ್ಲಿ ಕ್ಲೌಡ್ಸ್ 1154 MP4 ಡೌನ್ಲೋಡ್ ಆಯಿತು. ಸೊ ಈ ಡೌನ್ಲೋಡ್ ಆಗಿದ್ದನ್ನು ಪ್ಲೇ ಮಾಡ್ತಾ ಇದ್ದೀನಿ. ಕ್ಲೌಡ್ಸ್ 1154 ನೋಡಿ ಡೌನ್ಲೋಡ್ ಆಗಿದೆ. ಇದು ವಿತೌಟ್ ಸೌಂಡ್ ಬ್ಯಾಕ್ಗ್ರೌಂಡ್ ಇಮೇಜಸ್ಗಳು ಓಪನ್ ಆಗಿರ್ತಕ್ಕಂಥದ್ದು. ಸೊ ಈ ಇಮೇಜಸ್ಗಳನ್ನು ನಾವು ನಮ್ಮ ಈ ಕಂಟೆಂಟ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಯೂಸ್ ಮಾಡಬಹುದು. ಸೊ ಆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥವು. ಎಸ್, ನೆಕ್ಸ್ಟ್ ಇದು ಪಿಕ್ಸಾಬೇಯಿಂದ ಡೌನ್ಲೋಡ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಬಂದು ನಾನು ಪಿಕ್ಸೆಲ್ಸು ಮತ್ತು ಸಿ ಸರ್ಚ್ ಇದನ್ನು ತೋರಿಸೋದಕ್ಕೆ ಏನೋ ಹೋಗೋದಿಲ್ಲ. ನೀವು ಸರ್ಚ್ ಮಾಡ್ಬೋದು ಡೈರೆಕ್ಟಾಗಿ ಹೋಗಿ ಅಲ್ಲಿ ವೀಡಿಯೋ ಅಂತ ನೀವು ಯಾವ ವೀಡಿಯೋ ಬೇಕೋ ಆ ವೀಡಿಯೋವನ್ನು ಟೈಪ್ ಮಾಡಿದ್ರೆ ನಿಮಗೆ ಅವೈಲಬಲ್ ವೀಡಿಯೋಸನ್ನು ತೋರಿಸುತ್ತೆ. ಇನ್ನೊಂದು ವಿಡಿಯೋ ಡಾಟ್ ನೆಟ್ ಅಂತ ಏನಿದೆ ಇದನ್ನು ಒಂದು ತೋರಿಸ್ತೀನಿ. ಸೊ ಜಸ್ಟ್ ಗೋ ಟು ಗೂಗಲ್, ಗೂಗಲ್ಗೆ ಹೋಗ್ತಾ ಇದ್ದೀನಿ. ಗೂಗಲ್ಗೆ ಹೋಗಿ ವಿಡಿಯೋ VIDEVO.net ವಿಡಿಯೋ ಡಾಟ್ ನೆಟ್ ಅನ್ನು ಟೈಪ್ ಮಾಡಿ. ವಿಡಿಯೋ ಡಾಟ್ ನೆಟ್ ಟೈಪ್ ಮಾಡಿದ್ರೆ ನೋಡಿ ಈ ರೀತಿ ಇಮೇಜಸ್ ವೆಬ್ ಪೇಜ್ ಓಪನ್ ಆಗುತ್ತೆ. ವಿಡಿಯೋ ಅದು ಇಲ್ಲಿ ಅವೈಲಬಲ್ ಫ್ರೀ ಇಮೇಜಸ್ಸು ಮತ್ತು ವೀಡಿಯೋಸು ಸೌಂಡ್ಸ್ಗಳು ಅವೈಲಬಿಲಿಟಿ ಇದೆ. ಸೊ ಇಲ್ಲಿ ಕೆಳಗಡೆಗೆ ಬಂದರೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ಗಳಿದೆ. ಸೊ ಈ ವೀಡಿಯೋಸ್ಗಳು ಇಲ್ಲೆಲ್ಲ ಇದೆ ಫ್ರೀ ಅಂತ ತೋರಿಸುತ್ತೆ. ಆ ಫ್ರೀ ಇರೋದನ್ನ ಡೌನ್ಲೋಡ್ ಮಾಡ್ಬೋದು ಮತ್ತು ನೀವು ಸರ್ಚ್ ಮಾಡ್ಬೋದು. ನಿಮ್ಗೆ ಯಾವ್ದಾದ್ ಬೇಕೋ ಆ ರೀತಿಯ ಸರ್ಚನ್ನು ವೀಡಿಯೋಗೆ ಹೋಗಿ. ಸೊ ಈ ವಿಡಿಯೋದಲ್ಲಿ ಹೋಗಿ ಸರ್ಚ್ ಮಾಡ್ತಾ ಇದ್ದೀನಿ ನನಗೆ ಬೇಕಾದಂಥ ವೀಡಿಯೋಸ್ಗಳು ಅವೈಲಬಲ್ ಇರ್ತಕ್ಕಂಥ ವೀಡಿಯೋಸ್ಗಳನ್ನು ಡೌನ್ಲೋಡ್ ಮಾಡ್ಬೋದು. ಇಲ್ಲೇ ಪಕ್ಕದಲ್ಲಿ ನಿಮಗೆ ನೋಡಿದೆ ಶೋ ಆಲ್ ಕ್ಲಿಪ್ಸ್ ಅಂತ ಇದೆ, ರೆಸೊಲ್ಯೂಷನ್ ಇದೆ, ಲೈಸೆನ್ಸ್ ಇದೆ. ಲೈಸೆನ್ಸನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟಿವ್ ಕಾಮನ್ ಅಂತ ತೋರಿಸುತ್ತೆ ನೋಡಿ, ಮೂರನೇ ಆಪ್ಷನ್. ಕ್ರಿಯೇಟಿವ್ ಕಾಮನ್ನ ಸೆಲೆಕ್ಟ್ ಮಾಡಿದ್ರೆ ಯಾವ್ಯಾವ ಸಿ ಸಿ ಲೈಸೆನ್ಸ್ ಇರುತ್ತೆ ಆ ಸಿ ಸಿ ಲೈಸೆನ್ಸ್ ಇರ್ತಕ್ಕಂಥ ಅಷ್ಟು ವೀಡಿಯೋಸ್ ಬರುತ್ತೆ ನೋಡಿ. ಇಲ್ಲಿ ತುಂಬ ವೆರೈಟಿ ಆಗಿರ್ತಕ್ಕಂಥ ವೀಡಿಯೋಸ್ಗಳಿದೆ ಯಾವುದರಲ್ಲಿ, ವಿಡಿಯೋ ನೆಟ್ ಡಾಟ್ ನೆಟ್ಟಲ್ಲಿ. ಇವೆಲ್ಲ ಫ್ರೀನೇ, ಫ್ರೀ 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 ಅಂತ ತೋರಿಸ್ತಾ ಇದೆಯಲ್ಲ, ಇವನ್ನೆಲ್ಲ ಫ್ರೀ. ನಾವು ಇದನ್ನು ಸಿನಿಮ್ಯಾಟಿಕ್ ಫೀಲ್ ಬರೋ ಥರ, ಒಂದು ಫಿಲಮಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ ಬರ್ತಾವಲ್ಲ ಆ ಥರದಲ್ಲಿ ನಮ್ಮ ಹೆಸರನ್ನು ತೋರಿಸೋದಕ್ಕೆ ಅಥವಾ ವೆಲ್ಕಮ್ ಕಾರ್ಡ್ ಹಾಕೋದಕ್ಕೆ ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಜಸ್ಟ್ ಕ್ಲಿಕ್ ಆನ್ ದಟ್ ಫ್ರೀ ಯಾವ ವೀಡಿಯೋ ಅಂತ ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಸೆಟ್ಟಿಂಗ್ಸ್ ಅನ್ ಫ್ರೀ ವೀಡಿಯೋ ಅಂತಿದೆ, ಜಸ್ಟ್ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ್ರೆ ಜಸ್ಟ್ ಡೈರೆಕ್ಟಾಗಿ ನೋಡಿ ಬೀಚ್ 11 MP4 ಡೌನ್ಲೋಡ್ ಆಗ್ತಾ ಇದೆ. ನೀವು ಬೇಕು ಅಂದರೆ ಸೈನ್ಅಪ್ ಮಾಡ್ಬೋದು, ಇಲ್ಲ ಅಂತಂದರೆ ಇದನ್ನು ಕ್ಲೋಸ್ ಮಾಡ್ಬೋದು ನೋಡಿ. ಡೌನ್ಲೋಡ್ ಆಯ್ತು ಇಲ್ಲಿ. ಸೊ ಇಷ್ಟೇ ಅದರಲ್ಲಿ ವಿಡಿಯೋ ಡಾಟ್ ನೆಟ್ಟಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಒಂದು ವೀಡಿಯೋ. ಈಗ ವೀಡಿಯೋ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ, ವೀಡಿಯೋ ಪ್ಲೇ ಆಗ್ತಾ ಇದೆ, ಸ್ಲೈಟಾಗಿ ಮೂವ್ ಆಗ್ತಾ ಇದೆ, ಪ್ಲೇ ಆಗ್ತಾ ಇರ್ತಕ್ಕಂಥದ್ದು. ಎಸ್, ದಿಸ್ ಈಸ್ ಅಬೌಟ್ ವಿಡಿಯೋ ಡಾಟ್ ನೆಟ್. ಸೊ ಲಾಸ್ಟ್ ಒನ್, ಯೂಟ್ಯೂಬ್ ವೀಡಿಯೋಸ್. ಯೂಟ್ಯೂಬ್ ವೀಡಿಯೋ ನಮಗೆ, ನಾವೆಲ್ಲ ಯೂಟ್ಯೂಬಲ್ಲಿ ನೋಡ್ತೀವಿ ವೀಡಿಯೋಸು, ಆದರೆ ಅದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದು ಒಂದು ಬಿಗ್ ಇದಿರ್ತಕ್ಕಂಥದ್ದು. ಯಾಕಂದರೆ ಎಜುಕೇಷನಲ್ ವೀಡಿಯೋಸ್, ಸಾಕಷ್ಟು ಎಜುಕೇಷನಲ್ ವೀಡಿಯೋಸ್ ಅವೈಲಬಲ್ ಇನ್ ಯೂಟ್ಯೂಬ್. ನಮ್ಮ ವೀಡಿಯೋಸ್ ಇರ್ಬೋದು, ಬೇರೆ ಬೇರೆ ವೀಡಿಯೋಸ್ಗಳಿರ್ಬೋದು, ಅಪ್ಲೋಡ್ ಮಾಡಿರ್ತಾರೆ. ಆ ವೀಡಿಯೋಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದು www.youtube.com ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಜಸ್ಟ್ ಐಲ್ ಸರ್ಚ್ ಇನ್ ಯೂಟ್ಯೂಬ್. ಯಾವುದೋ ಒಂದು ಯೂಟ್ಯೂಬ್ಗೆ ಲಾಗಿನ್ ಆಗ್ತಾ ಇದ್ದೀನಿ ನಾನು. ಯೂಟ್ಯೂಬ್ ವೆಬ್ ಪೇಜ್ ಓಪನ್ ಆಗಿದೆ. ಸೊ ಇಲ್ಲಿ ನಾನು ಯಾವುದೋ ಒಂದು ವೀಡಿಯೋವನ್ನು ಸರ್ಚ್ ಮಾಡ್ತೀನಿ. ಯಾವುದು ಅಂತಂದರೆ ಒಂದು ಎಲಿಫೆಂಟ್ ಪಿಕ್ಚರ್ ಬೇಕು ನನಗೆ. ಎಲಿಫೆಂಟ್ ವಿತ್ ಗ್ರೀನ್ ಸ್ಕ್ರೀನ್. ಗ್ರೀನ್ ಸ್ಕ್ರೀನ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ ಇರುತ್ತೆ. ನಾವು ಅದನ್ನು ಆ ವೀಡಿಯೋವನ್ನು ಎಲ್ಲಿ ಬೇಕಾದ್ರೆ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಆ ಥರದ ಒಂದು ವೀಡಿಯೋವನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಇದು ಈ ಎಲಿಫೆಂಟನ್ನು ನೀವು ಎಲ್ಲಿಗೆ ಬೇಕಾದರೂ ತೊಗೊಂಡೋಗಿ ಇಟ್ಕೊಬೋದು. ನಾವು ಸಿನಿಮಾದಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಶೂಟ್ ಆಗಿರ್ತಕ್ಕಂಥದ್ದು ಗ್ರೀನ್ ಸ್ಕ್ರೀನ್ ಇರೋದು. ಸೊ ಈ ಗ್ರೀನ್ ಸ್ಕ್ರೀನ್ ಎಲಿಫೆಂಟನ್ನು ಓಪನ್ ಮಾಡಿದ್ದೀನಿ. ಆನೆ ಓಡಾಡ್ತಾ ಇದೆ. ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ, ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ಏನು ಸರ್ಚ್ ಮಾಡ್ತಾ ಇದ್ರಿ, ಈ ಸರ್ಚ್ ಮಾಡ್ತಕ್ಕಂಥ ಆಪ್ಷನ್ ಏನಿದೆ, ಆಪ್ಷನ್ನಲ್ಲಿ ಯು ಏನಿದೆ, ಯು ಪಕ್ಕ www. ನೋಡಿ ಮೇಲೆ ಸರ್ಚ್ ಬಾರ್ ಇದೆಯಲ್ಲ, https:// ಇದೆ, www.youtube.com ಅಂತ ಇದೆ. ಆ ಯೂಟ್ಯೂಬಲ್ಲಿ ವೈ ಪಕ್ಕದಲ್ಲಿ SS ನೋಡಿ, SS ಅನ್ನು ಟೈಪ್ ಮಾಡಿ ಎಂಟರ್ ಕೊಡಿ. ಯಾವ ವೀಡಿಯೋ ಓಪನ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, SS ಅನ್ನು ಎಂಟ್ರಿ ಮಾಡಿ ಕೊಟ್ಟರೆ ಇಲ್ಲಿ ನಿಮಗೆ ಡೌನ್ಲೋಡ್ಗೆ ಪೇಜ್ಗೆ ಹೋಗುತ್ತೆ.
ನೋಡಿ ಡೌನ್ಲೋಡ್ ಆಪ್ಷನ್ ಬರ್ತಾ ಇದೆ ಇಲ್ಲಿ ಎಂ ಪಿ 4 720 720 ರೆಸೊಲ್ಯೂಷನ್ನಲ್ಲಿ ಓಪನ್ ಆಗ್ತಕ್ಕಂಥದ್ದು ಅದ್ರ ಮೇಲೆ ಆದರೆ ಲೈಸೆನ್ಸ್ ಬೇಕಾಗುತ್ತೆ ಸೊ ಹಾಗಾಗಿ 720ಗೆ ಓಪನ್ ಆಗುತ್ತೆ ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಇದೆ ಸೊ ಈ ವಿಡಿಯೋಸ್ ಯಾವುದೇ ವಿಡಿಯೋ ಆಗಿರ್ಬೋದು ಅಲ್ಲಿ ಸಿ ಸಿ ಸೈ ಲೈಸೆನ್ಸ್ ಯಾವ್ಯಾವ ಇರುತ್ತೆ ಅವನ್ನೆಲ್ಲನೂ ಕೂಡ ನಾವಿಲ್ಲಿ ಯೂಸ್ ಮಾಡ್ಕೊಬೋದು ಜಸ್ಟ್ ಡೌನ್ಲೋಡ್ ಅಂತ ಕೊಡಿ ಡೌನ್ಲೋಡ್ ಆಗುತ್ತೆ ಆ ವಿಡಿಯೋ ಯೂಟ್ಯೂಬಿಂದ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡಿ ಈ ವಿಡಿಯೋ ಡೌನ್ಲೋಡ್ ಆಗಿದೆ ಯುವರ್ ಪಿ ಸಿ ಇಸ್ ಇನ್ಫೆಕ್ಟೆಡ್ ವಿತ್ ಸರಿ ಎಸ್ ಡೌನ್ಲೋಡ್ ಆಗಿದೆ ವಿಡಿಯೋ ಒಂದು ಸೆಕೆಂಡ್ ಯೂಟ್ಯೂಬ್ ಇಂದ ಡೌನ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋ ಅದು ಜಸ್ಟ್ ನೀವು ಯೂಟ್ಯೂಬ್ ಇಲ್ಲೇನು ಯು ಅಂತ ಯೂಟ್ಯೂಬ್ ಸ್ಟಾರ್ಟ್ ಆಗುತ್ತೆ ವೈ ಆ ವೈ ಪಕ್ಕಕ್ಕೆ ಎಸ್ ಎಸ್ ಅನ್ನು ಟೈಪ್ ಮಾಡಿ ಅಷ್ಟೇ ನನಗೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ಆ ವಿಡಿಯೋವನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಜಸ್ಟ್ ಎಸ್ ಎಸ್ ಅನ್ನೋದನ್ನು ಮೆನ್ಷನ್ ಮಾಡಿ ಇಲ್ಲಿ ಸೊ ನೋಡಿ ಇಲ್ಲಿ ನಮ್ಮದೇ ಒಂದು ಡೌನ್ಲೋಡ್ ಆಗಿದೆ ವಿಡಿಯೋ ಬರ್ತಾ ಇದೆ ಇದನ್ನು ನಾನು ಡೌನ್ಲೋಡ್ ಮಾಡಬೇಕು ಅನ್ನೋದಾದರೆ ನಾವೀಗ ನಮ್ಮ ಒಂದು ವಿಡಿಯೋನೇ ಇದು ಲೈವ್ ಇರ್ತಕ್ಕಂಥದ್ದು ಸೊ ಇಲ್ಲಿ ಎಸ್ ಎಸ್ ಅನ್ನೋದ್ರ ಪಕ್ಕಕ್ಕೆ ಎರಡು ಅಲ್ಲ ಯು ವೈ ಅನ್ನೋದ್ರ ಪಕ್ಕಕ್ಕೆ ಎರಡು ಎಸ್ ಎಸ್ ಅನ್ನು ಟೈಪ್ ಮಾಡಿ ಎಸ್ ಎಸ್ ಅಂತ ಅಷ್ಟೆ ಎಸ್ ಎಸ್ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ಟರೆ ಡೌನ್ಲೋಡ್ ಆಪ್ಷನ್ ಹೋಗುತ್ತೆ ನೋಡಿ ಇಲ್ಲಿ ಹೌ ಟು ಡೌನ್ಲೋಡ್ ಅಂತ ಆಪ್ಷನ್ ಬಂತು ಸೊ ಇದಿನ್ನು ಲೈವ್ ಇರೋದ್ರಿಂದ ಲೈವ್ ತೋರಿಸ್ತಾ ಇದೆ ಡೌನ್ಲೋಡ್ ಆಪ್ಷನ್ಗೋಗಿ ಡೌನ್ಲೋಡ್ ಕೊಡ್ಬೋದು ಸೊ ದಿಸ್ ಇಸ್ ವೆರಿ ಸಿಂಪಲ್ ನಿಮ್ಮ ಯೂಟ್ಯೂಬಿಂದ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದು ಸೊ ಸಮ್ಮನ್ ಈಸ್ ಸ್ಕ್ರ್ಯಾಚಿಂಗ್ ಆನ್ ಸ್ಕ್ರೀನ್ ಯಾರೋ ಅದನ್ನು ಯಾರು ಶಂಕರ್ ಕುರುಬಾ ಅನ್ನೋರು ಯಾರೋ ಸ್ಕ್ರೀನ್ ಮೇಲೆ ಸ್ಕ್ರ್ಯಾಚ್ ಮಾಡ್ತಾ ಇದ್ದಾರೆ ಡೋಂಟ್ ಡೂ ದಟ್ ಆ ಥರದವೆಲ್ಲ ಏನು ಮಾಡಬೇಡಿ ಜಸ್ಟ್ ಸುಮ್ಮನೆ ಇರಿ ನೀವು ಆಪ್ರೇಟ್ ಮಾಡೋಕ್ಕೆ ಬರುತ್ತೆ ಅನ್ನೋದು ಗೊತ್ತು ನಮಗೆ ಸೊ ಇದ್ರ ಮೇಲೆ ಸ್ಕ್ರ್ಯಾಚ್ ಮಾಡಬೇಡಿ ಬೇರೆಯವ್ರಿಗೆಲ್ಲ ಅದು ಕಾಣಿಸೋದಿಲ್ಲ ಓಕೆ ಎಸ್ ದಿಸ್ ಈಸ್ ಅಬೌಟ್ ಸೌಂಡ್ಸ್ ಇಮೇಜಸ್ ಆ್ಯಂಡ್ ವಿಡಿಯೋಸ್ ಸೊ ಐ ಥಿಂಕ್ ಐ ಆಮ್ ಡನ್ ವಿತ್ ಆಲ್ ಕಾಪಿರೈಟ್ ಫ್ರೀ ಇಮೇಜಸ್ ಸೌಂಡ್ಸ್ ಆ್ಯಂಡ್ ವಿಡಿಯೋಸ್ ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್ ಹೌ ಟು ಡೌನ್ಲೋಡ್ ವಿಡಿಯೋಸ್ ಆ್ಯಂಡ್ ಇಮೇಜಸ್ ಸೊ ಜಸ್ಟ್ ಸ್ಟಾಪ್ ಮೈ ಸ್ಕ್ರೀನ್ ಶೇರಿಂಗ್ ಎಸ್ ಸರ್ ಓಕೆ ಇದುವರೆಗೂ ಇವತ್ತು ನಾವು ಈ ಕಂಟೆಂಟನ್ನು ಡೆವಲಪ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇಮೇಜಸ್ಸು ಸೌಂಡ್ಸು ಮತ್ತು ವಿಡಿಯೋಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅದು ಕಾಪಿರೈಟ್ ಫ್ರೀ ಇಮೇಜಸ್ ಅವೆಲ್ಲನ ನಿಮ್ಗೆ ಅದಕ್ಕೆ ಯಾರೂ ಕೂಡ ಇದಿರೋದಿಲ್ಲ ಏನೋ ಲೈಸೆನ್ಸ್ ಬೇಕಿರೋದಿಲ್ಲ ಮತ್ತು ಪರ್ಮಿಷನ್ ಬೇಕಿರೋದಿಲ್ಲ ಸೊ ಆ ಥರದನ್ನು ಯೂಸ್ ಮಾಡಿಕೊಂಡು ನಮ್ಮ ವಿಡಿಯೋಗಳಲ್ಲಿ ಹಾಕ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ ಅನ್ನೋದು ಸೊ ಹೇಗೆ ಅದನ್ನು ಡೌನ್ಲೋಡ್ ಮಾಡೋದು ಅನ್ನೋದನ್ನು ತೋರಿಸಿದ್ದೇನೆ ಸೊ ಈಗ ಓಪನ್ ಫಾರ್ ಡಿಸ್ಕಷನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಐ ಕ್ಯಾನ್ ರೈಸ್ ಲೆಟ್ ಮಿ ರೀಡ್ ಎನಿ ಕ್ವಶನ್ಸ್ ಎಸ್ ಏನಾದರೂ ಬೇಕಾದರೆ ಹೇಳಿ ಏನಾದರೂ ಬೇಕಿದ್ರೆ ಡೌಟ್ ಬೇಕಿದ್ರೆ ಕೇಳಿ ಅದನ್ನು ಎಸ್ ಡಾಕ್ಟರ್ ಎಂ ಮಲ್ಲೇಶ್ ಎಸ್ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಈಗ ನೀವು ಇಲ್ಲಿವರೆಗೂ ಫ್ರೀ ಡೌನ್ಲೋಡ್ ಅನಿಮಲ್ಸ್ ಇದನ್ನೆಲ್ಲ ಹೇಳಿದ್ರೆ ಈಗ ನಾನೊಬ್ಬ ಥಿಯೇಟರ್ ಟೀಚರ್ ಆಗಿ ನನಗೆ ಯಕ್ಷಗಾನದ ವಿಡಿಯೋಸ್ ಬೇಕು ಒಂದಿಷ್ಟು ಈ ತರದ ವಿಡಿಯೋಸ್ ಅನ್ನ ಹೇಗೆ ನಾವು ಡೌನ್ಲೋಡ್ ಮಾಡೋದಕ್ಕಾಗುತ್ತೆ ಸರ್ ಯೂಟ್ಯೂಬ್ ಅಲ್ಲಿ ತೋರಿಸೋದ್ನಲ್ವಾ ಅದೇ 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 ಆ ತರದ ವಿಡಿಯೋನು ಸರ್ ಯೂಟ್ಯೂಬ್ ಅಲ್ಲಿ ತೋರಿಸಿದ್ದೆ ಯೂಟ್ಯೂಬ್ ಅಲ್ಲಿ ಹೌದು ಹೌದು ಎಲ್ಲಾನು ವೈ ಮುಂದೆಗಡೆ ಎಸ್ ಎಸ್ ಅನ್ನ ಹಾಕಿದ್ರೆ ನಿಮ್ಗೆ ಅದು ಫ್ರೀ ಇತ್ತು ಅಂತಂದ್ರೆ ಅವರು ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ ಲೈಸೆನ್ಸ್ ಮೇಲೆ ಅಪ್ಲೋಡ್ ಮಾಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಓಪನ್ ಆಗುತ್ತೆ ಸರ್ ಅದು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೀ ಆಗಿ ಡೌನ್ಲೋಡ್ ಮಾಡೋದು ಪ್ರಾವಿಷನ್ ಇದ್ರೆ ಡೌನ್ಲೋಡ್ ಆಗುತ್ತೆ ಅದು ಥ್ಯಾಂಕ್ ಯು ಸರ್ ಓಕೆ ಎಸ್ ಸರ್ ಯೂಟ್ಯೂಬ್ ಡೌನ್ಲೋಡ್ ಇನ್ನೊಮ್ಮೆ ಹೇಳಿ ಎಸ್ ಸರ್ ಓಕೆ ತೋರಿಸ್ಬಿಡ್ತೀನಿ ಇನ್ನೊಂದ್ಸರಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಡೌನ್ಲೋಡನ್ನು ಇನ್ನೊಂದ್ಸರಿ ತೋರಿಸಿ ಅಂತ ಕೇಳಿದ್ದಾರೆ ಹಾಗಾಗಿ ಸ್ಕ್ರೀನ್ ಶೇರು ಯೂಟ್ಯೂಬ್ಗೆ ಹೋಗಿ ನಿಮಗೆ ಬೇಕಾದಂಥ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಸರಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ
ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕು ನೀವು ಅದನ್ನ ಬ್ರೌಸ್ ಮಾಡಿ, ಇಲ್ಲಿ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಆ ತರ ಬ್ರೌಸ್ ಮಾಡಿ. ನಾನು ಅಲ್ಲೊಂದು ಟೈಗರ್ ಯಾವ್ದೋ ಒಂದು ಟೈಗರ್ ವಿತ್ ಗ್ರೀನ್ ಸ್ಕ್ರೀನ್ ಅಂತ ತಗೊಂಡಿದ್ದೀನಿ, ಮತ್ತೆ ಇಲ್ಲಿ ಕೆಳಗಡೆ ನಿಮ್ಗೆ ಸರ್ಚ್ ಮಾಡ್ಬೇಕಾದ್ರೆ ಸಿಗುತ್ತೆ ಟೈಗರ್ ಫನ್ನಿ ವಿಡಿಯೋಸ್ ರೋರ್ ಗ್ರೀನ್ ಸ್ಕ್ರೀನ್ ಅಂತ ಹೇಳಿ, ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ ಗ್ರೀನ್ ಸ್ಕ್ರೀನ್ ಸ್ಕ್ರೀನ್ ಅಲ್ಲಿ ಅಂತ ವಿಡಿಯೋ ಬರ್ತಿದೆ. ಮ್ಯೂಟ್ ಮಾಡಿ ಯಾರು. ಗಾಡಿ ಹೇ ಅಪ್ನೆ ಪಾಸ್ ಕೌನ್ ಸಿ ಗಾಡಿ ಜಿಸ್ಸೆ ಸಾಮಾನ್ ಪಹುಂಚ್ ಜಾಯೆಗಾ ಬಾಇಕ್ ಸೇ ಪಡ್ ಜಾಯೆಗಾ ಸಾಮಾನ್ ಅರೇ ಭಾಯಿ ಸಾಹಬ್ ಗಾಡಿ ಕಿ ಬಾತ್. ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ ವಿಡಿಯೋವನ್ನ. ಈ ವಿಡಿಯೋ ಓಪನ್ ಮಾಡಿದ್ಮೇಲೆ ಬ್ರೌಸರ್ ಇದೆಯಾ ನೋಡಿ, ಎಲ್ಲಿ ಬ್ರೌಸ್ ಮಾಡೋದಕ್ಕೆ ಪ್ರಾವಿಷನ್ ಇದೆಯಲ್ಲ, ಸೊ ಅಲ್ಲಿ ಬಂದು ನೀವು ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ www.youtube.com ಅಂತ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಜಸ್ಟ್ ಬೇಕಾದ್ರೆ ಝೂಮ್ ಮಾಡ್ತೀನಿ, ಒಂದು ಸೆಕೆಂಡ್ ಝೂಮ್ ಮಾಡ್ತಾ ಇದ್ದೀನಿ. ವೈ ಅಂತ ಇದೆ ನೋಡಿ, www.youtube ಸ್ಟಾರ್ಟ್ ಆಗುತ್ತೆ ವೈ, ಅಲ್ಲಿ ಎಸ್ ಎಸ್ ಅಂತ ಎರಡು ಸಾರಿ ಎಸ್ ಎಸ್ ಅನ್ನು ಕ್ಲಿಕ್ ಮಾಡಿ ಟೈಪ್ ಮಾಡಿಬಿಟ್ಟು ಜಸ್ಟ್ ಎಂಟರ್ ಕೊಟ್ಟರೆ ಡೌನ್ಲೋಡ್ ಸೆಕ್ಷನ್ಗೆ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಡೌನ್ಲೋಡ್ ಸೆಕ್ಷನ್ನು ಇನ್ನೊಂದಕ್ಕೆ ರೀಡೈರೆಕ್ಟ್ ಆಗ್ತಾ ಇದೆ ನೋಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಸೊ ಇದು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಇಷ್ಟೇ. ಯೂಟ್ಯೂಬಿಂದ ಯಾವ್ಯಾವ ವಿತ್ ಸಿ ಸಿ ಲೈಸೆನ್ಸ್ ಇರ್ತಕ್ಕಂಥದ್ದು ಯಾವಿದ್ದಾವೆ ಅದರಿಂದ ಎಲ್ಲದರಿಂದಲೂ ಡೌನ್ಲೋಡ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ, ಗ್ರೀನ್ ಸ್ಕ್ರೀನ್ ಟೈಗರ್ ಓಪನ್ ಆಗ್ತಾ ಇದೆ, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಅದು ಲೆಂತ್ ಜಾಸ್ತಿ ಇರೋದ್ರಿಂದ ಡೌನ್ಲೋಡ್ ಆಗ್ತಾ ಇರ್ತಕ್ಕಂಥದ್ದು. ಸೊ ದಿಸ್ ಈಸ್ ಅಬೌಟ್ ಯೂಟ್ಯೂಬ್ ಡೌನ್ಲೋಡ್. ಎಸ್, ಕ್ಯಾನ್ ಯು ಶೇರ್ ಪಿಪಿಟಿ ಟು ಟೆಲಿಗ್ರಾಮ್ ಆ್ಯಪ್? ಎಸ್ ಎಸ್ ಅಫ್ಕೋರ್ಸ್ ಅಫ್ಕೋರ್ಸ್ ಐ ವಿಲ್ ಶೇರ್ ವಿತ್ ಯು ಯೂಟ್ಯೂಬ್ ಡೌನ್ಲೋಡ್. ಓಕೆ, ಡೋಂಟ್ ವರಿ, ಐ ವಿಲ್ ಶೇರ್ ದ ಲಿಂಕ್ಸ್ ಆಫ್ ಆಲ್ ದ ವೆಬ್ಸೈಟ್ಸ್, ಸೌಂಡ್ಸ್, ಇಮೇಜಸ್ ಆ್ಯಂಡ್ ವೀಡಿಯೋಸ್ ಏನಿದೆ ಅದರೆಲ್ಲನೂ ಶೇರ್ ಮಾಡ್ತೀನಿ, ಮತ್ತು ಪಿ ಪಿ ಟಿಯನ್ನು ಶೇರ್ ಮಾಡ್ತೀನಿ. ಮತ್ತು ಬೇರೆ ಏನಾದರೂ ಇದ್ದರೆ ಡೌಟನ್ನು ಕೇಳಿದ್ರೆ ನಾವು ಕಂಟಿನ್ಯೂ ಮಾಡ್ಬೋದು. ಮತ್ತು ಒಂದು ಸ್ಮಾಲ್ ಅಸೈನ್ಮೆಂಟ್ ಏನಂದರೆ, ನೀವು ಈಗ ಪಿಕ್ಸಾಬೇ ಇರ್ಬೋದು ಅಥವಾ ಯೂಟ್ಯೂಬ್ ಲೈಬ್ರರಿ ಇರ್ಬೋದು, ಎಲ್ಲಿದ್ರಾದರೂ ಒಂದು ಇಮೇಜನ್ನು ಅಥವಾ ಒಂದು ಸೌಂಡನ್ನು ಅಥವಾ ಒಂದು ವೀಡಿಯೋವನ್ನು ಯಾವುದಾದ್ರೂ ನೀವು ಚೂಸ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ವೀಡಿಯೋವನ್ನು ಇರ್ಬೋದು ಅಥವಾ ಒಂದು ಸೌಂಡ್ ಇರ್ಬೋದು, ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದಂಥ ವೀಡಿಯೋವನ್ನು ಅಥವಾ ಇಮೇಜಸ್ಸನ್ನು ನೀವು ಡೈರೆಕ್ಟಾಗಿ ನಿಮ್ಮ ಡ್ರೈವ್ಗೆ ಅಪ್ಲೋಡ್ ಮಾಡಿ. ಡ್ರೈವ್ಗೆ ಅಪ್ಲೋಡ್ ಮಾಡೋದು ಗೊತ್ತಿರ್ಬೋದು ಹೇಗೆ ಅಂತ. ನೀವು ನಿಮ್ಮ ಸಾರಿ ನಿಮ್ಮ ಇಮೇಲನ್ನು ಓಪನ್ ಮಾಡಿಕೊಂಡ್ರೆ, ಜಸ್ಟ್ ಐ ವಿಲ್ ಶೋ ದ ಡ್ರೈವ್. ನೀವು ನಿಮ್ಮ ಇಮೇಲನ್ನು ಓಪನ್ ಮಾಡಿಕೊಂಡ್ರೆ ಇಮೇಲಲ್ಲಿ ಪಕ್ಕದಲ್ಲಿ ಡ್ರೈವ್ ಅಂತ ಆಪ್ಷನ್ ಇದೆ, ಮೊಬೈಲಲ್ಲೂ ಇರುತ್ತೆ, ನಿಮ್ಗೆ ಡ್ರೈವ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ನೋಡಿ. ಆ ಡ್ರೈವ್ ಆಪ್ಷನ್ನಲ್ಲಿ ಹೋಗಿ ನೀವು ಅದನ್ನು ಅಪ್ಲೋಡ್ ಮಾಡಿ, ಡೌನ್ಲೋಡ್ ಮಾಡಿದ್ದನ್ನು ಅಪ್ಲೋಡ್ ಮಾಡಿ ನೋಡಿ. ಇಲ್ಲಿ 9 dots ಏನಿದೆ, ಈ 9 dots ಪಕ್ಕದಲ್ಲಿ ಡ್ರೈವ್ ಅಂತ ಇದೆ ಇಲ್ಲಿ, ಇದು ಮೊಬೈಲಲ್ಲೂ ಇರುತ್ತೆ, ನೀವೆಲ್ಲ ನೋಡ್ಬೋದು. ಬೇಕಾದ್ರೆ ಈ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಡ್ರೈವ್ ಆಪ್ಷನ್ ಇದೆ, ಇದು ಮೊಬೈಲಲ್ಲೂ ಇರುತ್ತೆ. ಈ ಡ್ರೈವ್ಗೆ ಹೋಗಿ ಡ್ರೈವ್ಗೆ ಹೋಗ್ಬಿಟ್ಟು ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ, ನ್ಯೂ ಅಂತ ತಗೊಳ್ಳಿ. ಇಲ್ಲಿ ಡ್ರೈವ್ ಓಪನ್ ಆಗುತ್ತೆ, ಡ್ರೈವ್ ಓಪನ್ ಆದಮೇಲೆ ನ್ಯೂ ಅಂತ ಇದೆ. ಸೊ ಈ ನ್ಯೂ ಅನ್ನೋ ಫೈಲ್ ಅಪ್ಲೋಡ್ ಅಂತ ಬರುತ್ತೆ. ಈ ಫೈಲ್ ಅಪ್ಲೋಡ್ಗೆ ಹೋದರೆ ನೀವು ಯಾವ ಫೈಲನ್ನು ಅಪ್ಲೋಡ್ ಡೌನ್ಲೋಡ್ ಮಾಡಿರ್ತೀರಿ ಅದನ್ನು ಅಪ್ಲೋಡ್ ಮಾಡಬೇಕು ಅನಿಸುತ್ತೆ. ಸೊ ಅದನ್ನು ತೋರಿಸುತ್ತಿಲ್ಲಿ. ಸೊ ನಾನು ಈಗ ನೋಡಿ ಯಾವುದೋ ಒಂದು ಈಗ ರಿಯಲ್ ಎಲಿಫೆಂಟ್ ಗ್ರೀನ್ ಸ್ಕ್ರೀನ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಓಪನ್ ಕೊಡ್ತೀನಿ. ಓಪನ್ ಕೊಟ್ಟರೆ ಅಪ್ಲೋಡ್ ಆಗ್ತಾ ಇದೆ ನೋಡಿ, ಇಲ್ಲಿ ಕೆಳಗಡೆಗೆ ನಿಮ್ಗೆ ತೋರಿಸ್ತಾ ಇದೆ ಅಪ್ಲೋಡಿಂಗ್ 1 item ಅಂತೇಳಿ, ಇಲ್ಲಿ ಅಪ್ಲೋಡ್ ಆಯಿತು. ಸೊ ಅಪ್ಲೋಡ್ ಆದಮೇಲೆ ಜಸ್ಟ್ ಕ್ಲೋಸ್, ಕಂಟಿನ್ಯೂ ಅಪ್ಲೋಡ್, ಎಸ್ ಕಂಟಿನ್ಯೂ ಅಪ್ಲೋಡ್, ಅಪ್ಲೋಡ್ ಆಯಿತು. ಅಪ್ಲೋಡ್ ಆದಮೇಲೆ ಕ್ಲೋಸ್ ಮಾಡಿ ಇದನ್ನು ಇನ್ನೊಂದ್ಸರಿ ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿದ್ರೆ ನೀವು ಈಗ ತಾನೇ ಅಪ್ಲೋಡ್ ಮಾಡಿದಂಥ ವಿಡಿಯೋ ಇಲ್ಲಿ ಬಂದಿರುತ್ತೆ ನೋಡಿ, ರಿಯಲ್ ಎಲಿಫೆಂಟ್ ಗ್ರೀನ್ ಸ್ಕ್ರೀನ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ್ರೆ ಗೆಟ್ ಶೇರಬಲ್ ಲಿಂಕ್ ಅಂತ ಬರುತ್ತೆ. ಸೊ ಇದೆಲ್ಲನೂ ಏಕೆ ಅಂತಂದರೆ ನಾವು ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಗೆಟ್ ಶೇರಬಲ್ ಲಿಂಕ್ ಅಂತ ಬರುತ್ತೆ, ಗೆಟ್ ಶೇರಬಲ್ ಲಿಂಕನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇದು ರೆಸ್ಟ್ರಿಕ್ಟೆಡ್ ಇರುತ್ತೆ, ಇಲ್ಲಿ ಬಂದು ನೀವು ಇದನ್ನು ಓಪನ್ ಮಾಡಬೇಕು, ಎನಿ ಒನ್ ವಿತ್ ದ ಲಿಂಕ್ ಅಂತ. ಇದನ್ನು ಎನಿ ಒನ್ ವಿತ್ ದ ಲಿಂಕ್ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡ್ರೆ ಕಾಪಿ ಲಿಂಕ್ ಬರುತ್ತೆ. ಕಾಪಿ ಲಿಂಕನ್ನು ತಗೊಂಡೋಗಿ ನಾನೊಂದು ನಿಮಗೆ ಫೀಡ್ಬ್ಯಾಕ್ ಫಾರ್ಮ್ ಕಳಿಸ್ತೀನಿ, ಆ ಫೀಡ್ಬ್ಯಾಕ್ ಫಾರ್ಮಲ್ಲಿ ಪೇಸ್ಟ್ ಮಾಡೋದು ಅಷ್ಟೇ. ಫೀಡ್ಬ್ಯಾಕ್ ಫಾರ್ಮ್ ಕಳಿಸಿರ್ತೀನಿ, ಆ ಫೀಡ್ಬ್ಯಾಕ್ ಫಾರ್ಮಲ್ಲಿ ಅದನ್ನು ಪೇಸ್ಟ್ ಮಾಡಿ ಸಬ್ಮಿಟ್ ಮಾಡಿ.
ಸೊ ದಿಸ್ ಈಸ್ ಯುವರ್ ಅಸೈನ್ಮೆಂಟ್. ಇವತ್ತಿನಗೆ ಕೊಡ್ತಾ ಇರ್ತಕ್ಕಂಥ ಅಸೈನ್ಮೆಂಟು ನೀವು ಯಾವುದಾದ್ರೂ ಚೂಸ್ ಮಾಡಿ, ಇಮೇಜ್ ಆದರೂ ಮಾಡಿ, ಸೌಂಡ್ ಆದರೂ ಮಾಡಿ, ವಿಡಿಯೋನಾದರೂ ಮಾಡಿ, ಯಾವುದಾದ್ರೂ ಒಂದು ಈ ವೆಬ್ಸೈಟ್ಗಳನ್ನು ಯೂಸ್ ಮಾಡಿ ಡೌನ್ಲೋಡ್ ಮಾಡಿ. ಆಫ್ಟರ್ ಡೌನ್ಲೋಡ್ ಯು ಕ್ಯಾನ್ ಅಪ್ಲೋಡ್ ಇಟ್ ಟು ದ ಯುವರ್ ಡ್ರೈವ್ ಅಂಡ್ ಗೆಟ್ ಶೇರಬಲ್ ಲಿಂಕ್ ಅಂಡ್ ಪೇಸ್ಟ್ ಇಟ್ ಇನ್ ಗೂಗಲ್ ಫಾರ್ಮ್, ಫೀಡ್ಬ್ಯಾಕ್ ಫಾರ್ಮಲ್ಲಿ ಕಳಿಸ್ತೀನಿ, ಅದರಲ್ಲಿ ಇದು ಮಾಡಿ. ಸರ್, ವಿತೌಟ್ ಬ್ಯಾಕ್ಗ್ರೌಂಡ್ ಹೌ ಟು ಡೌನ್ಲೋಡ್ ಇಮೇಜಸ್, ಐ ವಿಲ್ ಶೋ ಪವನ್ ಕುಮಾರ್ ಎಸ್ ಎ. ಎಸ್, ನಾಳೆ ತೋರಿಸ್ತೀನಿ ಇಮೇಜಸ್ಸನ್ನು, ಏನು ಡೌನ್ಲೋಡ್ ಮಾಡಿರ್ತಕ್ಕಂಥ ಇಮೇಜಸ್ಸನ್ನು ಹೇಗೆ ರಿಮೂವ್ ಮಾಡೋದು, ಬ್ಯಾಕ್ಗ್ರೌಂಡನ್ನು ಡೌನ್ಲೋಡ್ ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ನಾಳೆ ಇದೆ, ಅದು ನಾಳೆ ಸೆಷನ್ನಲ್ಲಿ ಇದೆ. ಸರ್, ದಯಮಾಡಿ ನಾಳೆವರೆಗೂ ವೇಟ್ ಮಾಡಿ, ನಾಳೆ ಹೇಳ್ಕೊಡ್ತೀನಿ ಅದನ್ನು. ಇಮೇಜಸ್ಸನ್ನು, ನಿಮ್ಮ ಇಮೇಜಸ್ಸನ್ನು ಕೂಡ ಹೇಗೆ ಬ್ಯಾಕ್ಗ್ರೌಂಡನ್ನು ತೆಗೆಯೋದು, ವಿತೌಟ್ ಬ್ಯಾಕ್ಗ್ರೌಂಡ್ ತೆಗೆಯೋದು ಹೇಗೆ ಅನ್ನೋದನ್ನು ನಾಳೆ ಕ್ಲಾಸಲ್ಲಿ ಇದೆ, ಅದು ನಾಳೆ ಹೇಳ್ಕೊಡ್ತೀವಿ. ಡ್ರೈವ್ ಈಸ್ ಸೇಫ್ ಆರ್ ನಾಟ್? ಸರ್, ಡ್ರೈವ್ ಈಸ್ ಸೇಫ್ ಸರ್. ನಿಮ್ಮ ಇಮೇಲ್ ಐ ಡಿಯಿಂದಲೇ ನೀವು ಲಾಗಿನ್ ಆಗಿರೋದು, ಹಾಗಾಗಿ ಡ್ರೈವ್ ಈಸ್ ಸೇಫ್. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಡ್ರೈವಲ್ಲಿ ಇರುತ್ತೆ. ನಿಮ್ಗೆ ಡ್ರೈವ್ ಬಗ್ಗೆ ನಿಮ್ಗೆ ಐಡಿಯಾ ಇದ್ರೆ ನಾಳೆ ಅದನ್ನು ಹೇಳ್ಕೊಡ್ತೀನಿ. 15 GB ಇರುತ್ತೆ ಒಬ್ಬ ಇಮೇಲ್ ಐ ಡಿ, ಯಾರಾದರೂ ಓಪನ್ ಮಾಡ್ಕೊಂಡಿದ್ರಿ ಅಂದರೆ 15 GB ಡ್ರೈವಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಅದು ಫ್ರೀಯಾಗಿ ನಿಮಗೆ ಜಿಮೇಲ್ ಕೊಡ್ತಾ ಇರತಕ್ಕಂಥದ್ದು. 15 GB ಅಷ್ಟು ಸ್ಪೇಸ್ ಇರುತ್ತೆ. ನಿಮ್ಮ ಮೊಬೈಲಲ್ಲಿ ಸ್ಪೇಸ್ ಇಲ್ಲ ಅಂತಂದರೆ ನೀವು ಅದನ್ನು ಡ್ರೈವ್ಗೆ ಅಪ್ಲೋಡ್ ಮಾಡಿದ್ರೆ ಡ್ರೈವಲ್ಲಿ ಪರ್ಮನೆಂಟ್ ಆಗಿರುತ್ತೆ. ಸೊ ಆ ಡ್ರೈವಲ್ಲಿ ಅಪ್ಲೋಡ್ ಮಾಡಿ. ಎಸ್, ಓಕೆ, ಕ್ಲೋಸ್ ಮಾಡ್ಬೋದಾ? ಏನು ಡೌಟ್ಸ್ ಇಲ್ಲ ಅಂತಂದರೆ ಕ್ಲೋಸ್ ಮಾಡ್ತೀವಿ. ಸೊ ನಾಳೆ ಇವತ್ತು ಸಂಜೆ ಅಷ್ಟೊತ್ತಿಗೆ ನಿಮಗೆ ಫೀಡ್ಬ್ಯಾಕ್ ಫಾರ್ಮು ಮತ್ತು ಲಿಂಕ್, ಅಸೈನ್ಮೆಂಟ್ ಲಿಂಕನ್ನು ಕಳಿಸ್ತೇವೆ. ಸೊ ಆ ಅಸೈನ್ಮೆಂಟ್ ಲಿಂಕನ್ನು, ಎಸ್ ನಂದಿನಿ ಮೇಡಮ್, ಡಾಕ್ಟರ್ ನಂದಿನಿ ಮೇಡಮ್ ನಮಸ್ತೆ. ಸರ್, ಪ್ಲೀಸ್ ಟೆಲ್ ಹೌ ಟು ಅಪ್ಲೋಡ್ ಟು ಫೀಡ್ಬ್ಯಾಕ್ ಫಾರ್ಮ್. ಮೇಡಮ್, ಫೀಡ್ಬ್ಯಾಕ್ ಫಾರ್ಮಲ್ಲಿ ನಾನು ನಿಮಗೆ ಲಿಂಕ್ ಕಳಿಸಿರ್ತೀನಿ, ಗೂಗಲ್ ಫಾರ್ಮ್ ಕಳಿಸ್ತೀನಿ. ನೀವೀಗ ಶೇರಬಲ್ ಲಿಂಕ್ ತೊಗೊಂಡಿರ್ತೀರಲ್ಲ, ಆ ಲಿಂಕನ್ನು ಅಲ್ಲೊಂದು ಪ್ರಾವಿಷನ್ ಕೊಟ್ಟಿದ್ದೇನೆ. ಸೊ ಒಂದು ಸೆಕೆಂಡ್, ಐ ವಿಲ್ ಶೋ ದಟ್ ಫೀಡ್ಬ್ಯಾಕ್ ಫಾರ್ಮ್ ಆಲ್ಸೋ. ಈಗ ಗೆಟ್ ಶೇರಬಲ್ ಲಿಂಕನ್ನು ಕಾಪಿ ಮಾಡ್ಕೊಂಡಿದ್ದೀನಿ, ಮತ್ತು ಈ ವಿಡಿಯೋವನ್ನು ಕೂಡ ನಮಗೆ ಇನ್ನೊಂದ್ಸರಿ ಹಾಕ್ತೀನಿ. ನೋಡಿ, ಇಲ್ಲೆಲ್ಲ ಒಂದು ಫೀಡ್ಬ್ಯಾಕ್ ಫಾರ್ಮ್ ಇದೆ, ಅಸೈನ್ಮೆಂಟ್ ಆ್ಯಂಡ್ ಫೀಡ್ಬ್ಯಾಕ್ ಫಾರ್ಮ್ ಅಂತ. ಸೊ ಈ ಫೀಡ್ಬ್ಯಾಕ್ ಫಾರ್ಮನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಕೆಳಗಡೆಗೆ ಇವೆಲ್ಲ ಡೀಟೇಲ್ಸನ್ನು, ಪ್ರಿಲಿಮಿನರಿ ಡೀಟೇಲ್ಸ್ ಇದನ್ನೆಲ್ಲ ಫಿಲ್ ಮಾಡಿ. ಸೊ ಐ ಥಿಂಕ್, ಸಾರಿ, ಸ್ಕ್ರೀನ್ ಶೇರೇ ಮಾಡಿಲ್ಲ. ಎಸ್, ನೋಡಿ, ಇಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ಓಪನ್ ಮಾಡ್ಕೊಂಡಿದ್ದೀನಿ. ಈ ಫೀಡ್ಬ್ಯಾಕ್ ಫಾರ್ಮಲ್ಲಿ ಪ್ರಿಲಿಮಿನರಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ಗೆಟ್ ಶೇರಬಲ್ ಲಿಂಕ್ ಅಂತ ಶೇರ್ ಮಾಡ್ಕೊಂಡಿರ್ತೀರಲ್ಲ, ಲಿಂಕ್ ಶೇರ್ ಮಾಡ್ಕೊಂಡಿರ್ತೀರಲ್ಲ, ಆ ಲಿಂಕನ್ನು ಜಸ್ಟ್ ಇಲ್ಲಿ ಒಂದು ಲಾಸ್ಟ್ ಐಟಮಲ್ಲಿ ಇದೆ ನೋಡಿ, ಅಸೈನ್ಮೆಂಟ್ 1 ಟಾಪಿಕ್ ಡೌನ್ಲೋಡ್ ಯೆಲ್ಲೋ ಕಲರ್ಡ್ ಲೋಟಸ್ ಫ್ಲವರ್ ಅಂಡ್ ಅಪ್ಲೋಡ್ ಇನ್ ಗೂಗಲ್ ಡ್ರೈವ್, ಕಾಪಿ ದ ಶೇರಬಲ್ ಲಿಂಕ್ ಅಂಡ್ ಅಪ್ಲೋಡ್ ಇನ್ ದ ಲಿಂಕ್ ಇನ್ ದಿಸ್ ಫಾರ್ಮ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿಟ್ಟು, ನಾನು ಇದು ಓನರ್ ಆಗಿರೋದ್ರಿಂದ ನನಗೆ ಇದು ಆಪ್ಷನ್ ಬರ್ತಾ ಇಲ್ಲ, ಜಸ್ಟ್ ಇಲ್ಲಿಟ್ಟು ನೀವು ಪೇಸ್ಟ್ ಮಾಡಿ, ಪೇಸ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಆಯಿತು. ಇಷ್ಟೇ ನೀವು ಫೀಡ್ಬ್ಯಾಕ್ ಫಾರ್ಮಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಫೀಡ್ಬ್ಯಾಕ್ ಫಾರ್ಮಲ್ಲಿ ಆ ಶೇರಬಲ್ ಲಿಂಕನ್ನು ತೊಗೊಂಡಿರಿ, ತೊಗೊಂಡಿದ್ದಾದಮೇಲೆ ಅಲ್ಲಿಗೆ ಅಪ್ಲೋಡ್ ಮಾಡಿ. ನನ್ನ ಅದನ್ನು ನಿಮಗೆ ಬೇಕಾದ್ರೆ ಇನ್ನೊಂದ್ಸರಿ ಪಿ ಪಿ ಟಿ ಇದೆ, ಪಿ ಪಿ ಟಿ ಕಳಿಸ್ತೀನಿ, ಹೌ ಟು ಅಪ್ಲೋಡ್ ಇನ್ ಗೂಗಲ್ ಡ್ರೈವ್ ಅಂಡ್ ಹೌ ಟು ಅಪ್ಲೋಡ್ ಇನ್ ಫೀಡ್ಬ್ಯಾಕ್ ಫಾರ್ಮ್ ಆಲ್ಸೋ, ಅದನ್ನು ತೋರಿಸ್ತೇನೆ. ಡಾಕ್ಟರ್ ನಂದಿನಿ ಮೇಡಮ್ ಬ್ಯಾಂಗ್ಳೂರ್ ಐ ಥಿಂಕ್. ಓಕೆ, ಎಸ್, ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಇಲ್ಲಾಂದರೆ ಸೆಷನ್ ಇದನ್ನು ಮುಗಿಸೋದಕ್ಕೆ ಪರ್ಮಿಷನ್ ಕೊಡ್ತೀವಿ. ಎಸ್, ಎಸ್ ಮೇಡಮ್, ಮಮತಾ ಮೇಡಮ್, ಐ ಥಿಂಕ್ ಐ ಆಮ್ ಡನ್. ಮಮತಾ ಮೇಡಮ್ ಅವ್ರ ಜಿ ಪಿ ಎನ್ ಸರ್, ಯಾರಿದ್ದೀರಿ? ಎಸ್ ಸರ್, ಎಸ್ ಸರ್, ಕಂಪ್ಲೀಟ್ ಆಯಿತು ಸರ್, ನನ್ನ ಸೆಷನ್ ಕಂಪ್ಲೀಟ್ ಆಗಿದೆ. ಓವರ್ ಟು ಯು. ಮಮತಾ ಮಾಡ್ತಾರ ಅರುಣ? ಮಮತಾ ಮೇಡಮ್ ಐ ಥಿಂಕ್ ಮಮತಾ ಇದ್ದಾರೆ. ಮಮತಾ, ಮಮತಾ ಮೇಡಮ್, ಓಕೆ, ಐ ಥಿಂಕ್ ಎಸ್ ಮೇಡಮ್, ನನ್ನ ಸೆಷನ್ ಮುಗಿದಿದೆ. ಓವರ್ ಟು ಯು. ಓಕೆ, ಇವತ್ತಿನ ಒಂದು ವರ್ಕ್ಶಾಪ್ ನಲ್ಲಿ ಅವರು ವಿಡಿಯೋಸ್, ಸೌಂಡ್ ಸಿಸ್ಟಮ್ದು ಮತ್ತೆ ಇಮೇಜಸ್ ಹೇಗೆ ಡೌನ್ಲೋಡ್ ಮಾಡುವಂತದ್ದು ಅನ್ನೋಂಥದ್ದು ಯೂಸ್ಫುಲ್ ಆಗಿರುವಂತಹದ್ದ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ. ನಮ್ಮ ಸಂಘದ ಪರವಾಗಿ ಹಾಗೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಉಪನ್ಯಾಸಕರು ಹಾಗೂ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.
Thank you, madam. Thank you. Thank you. Thank you, madam. Thank you. Thank you, sir. Okay, sir. ಎಲ್ಲ ಪಾರ್ಟಿಸಿಪೆಂಟ್ಸ್ ಹೇಳಿ ಮೇಡಮ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಹೇಳಿ ಮೇಡಮ್ ಹೇಳಿದೆ ಸರ್ ಹೇಳಿದೆ ಸರ್ ಎಲ್ಲರಿಗೂ ಹೇಳಿದ್ದೀನಿ ಸರ್ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಪ್ರಶಿಕ್ಷಕರಿಗೂ ಶಿಕ್ಷಕರಿಗೂ ಹಾಗೂ ಡೀನ್ ಮೇಡಮ್ ಇದಾರೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಆನ್ ಬಿಹಾಫ್ ಆಫ್ ತುಮಕೂರು ಯೂನಿವರ್ಸಿಟಿ ಟೀಚರ್ ಎಜುಕೇಟರ್ಸ್ ಅಸೋಸಿಯೇಷನ್ ನಾನು ಕೂಡ ವೈಯಕ್ತಿಕವಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಈ ಒಂದು ಸೆಷನ್ಗೆ ಹಾಜರಾಗಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಫಸ್ಟ್ ಡೇ ಏನು ಸೆಷನ್ ಇದೆ ಫಸ್ಟ್ ಟೆಕ್ನಿಕಲ್ ಸೆಷನ್ ಅದನ್ನು ಎಂಡ್ ಮಾಡ್ತಾ ಇದ್ದೀವಿ ಸೊ ಒಂದು ಅಸೈನ್ಮೆಂಟ್ ಕೊಟ್ಟಿದೆ ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಫಾರ್ಮು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀವಿ ಇನ್ನೊಂದು 5-10 ಮಿನಿಟ್ಸಲ್ಲಿ ಬರುತ್ತೆ ಸೊ ಆಫ್ಲೈನಲ್ಲಿ ಇದೆ ಆಫ್ಲೈನಲ್ಲಿ ಯೂಟ್ಯೂಬ್ ಲಿಂಕು ಇದೆ ಆ ಗ್ರೂಪಲ್ಲಿ ಶೇರ್ ಮಾಡಿದೆ ಸೊ ನೀವು ಅದನ್ನು ಮತ್ತೆ ಮತ್ತೆ ನೋಡ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಆಲ್ ಅವರ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಪ್ರೆಸಿಡೆಂಟ್ ಸೆಕ್ರೆಟರಿ ಆ್ಯಂಡ್ ಆಲ್ ದ ಮೆಂಬರ್ಸ್ ಆಫ್ ದ ಅಸೋಸಿಯೇಷನ್ ಆ್ಯಂಡ್ ಆಲ್ಸೋ ಫ್ಯಾಕಲ್ಟಿ ಮೆಂಬರ್ಸ್ ಆಫ್ ತುಮಕೂರು ಯೂನಿವರ್ಸಿಟಿ ಬಿ ಎಡ್ ಕಾಲೇಜಸ್ ಆ್ಯಂಡ್ ಆಲ್ಸೋ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ದ ಟೀಚರ್ಸ್ ಫ್ರಮ್ ಅಕ್ರಾಸ್ ದ ಕರ್ನಾಟಕ ಐ ಥ್ಯಾಂಕ್ ಯು ವೆರಿ ಮಚ್ ಎಸ್ ಅಫಿಷಿಯಲಿ ಎಂಡಿಂಗ್ ಮೈ ಟುಡೇಸ್ ಸೆಷನ್ ಗುಡ್ ನೈಟ್ ಸಾರಿ ತುಂಬ ಎರರ್ ಬರ್ತಾ ಇದೆ ಎಸ್ ಸರ್ ಓಕೆ